Here is the Silver Jubilee offer for youth. Zero balance savings account. Yuva Vikas savings bank account. Free access to digital banking, ATM cum debit card, mobile banking, UPI, internet banking, e-statement and more digital banking services with zero minimum balance commitment. Moreover, access to branches on all 365 days. Open an account now. For more information, visit to nearest branches. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವರ್ಷದ 365 ದಿನ ರಜರಹಿತ ಸೇವೆ. ಬನ್ನಿ, ನಮ್ಮಲ್ಲಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆರ್ಡಿ ಖಾತೆ ಆರಂಭಿಸಿ. ಮುದ್ದತ್ತು ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿದರ. ಎಲ್ಲ ಆಧುನಿಕ ತಂತ್ರಜ್ಞಾನ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಎಲ್ಲರಿಗೂ ನಮಸ್ಕಾರ. ಶುಭ ಸಂಜೆ. ಬೆಳ್ಳಿ ಹಬ್ಬದ ಪ್ರಯುಕ್ತ ಪ್ರತಿ ಶುಕ್ರವಾರದ ಮಹಿಳಾ ವಿಕಾಸ್ ಸರಣಿಯ 13ನೇ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿ ಮಹಿಳಾ ಸಂವೇದನೆಯ ಅಗತ್ಯ ಮತ್ತು ಮಹತ್ವ ಕುರಿತು ಮಾಹಿತಿಯನ್ನು ಒದಗಿಸಲಿರುವ ಡಾಕ್ಟರ್ ಎಂಎಸ್ ಆಶಾದೇವಿರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೆಯೇ ಇಂದಿನ ಕಾರ್ಯಕ್ರಮದಲ್ಲಿ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಶೈಲಜಾ ನ ಹೊಸಂಗಡಿರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಅಂತೆಯೇ ವಿಕಾಸ್ ಬ್ಯಾಂಕಿನ ಅಧ್ಯಕ್ಷರಾದ ಸಹಕಾರ ರತ್ನ ಶ್ರೀ ವಿಶ್ವನಾಥ ಹಿರೇಮಠ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ಹಾಗೂ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳಬೇಕೆಂದು ಕೇಳಿಕೊಳ್ಳುತ್ತಾ ಶ್ರೀಮತಿ ವೀಣಾಶ್ರೀ ಬಿ ರವರನ್ನು ವೇದಿಕೆಗೆ ಆಹ್ವಾನಿಸುತ್ತೇನೆ. ನಮಸ್ಕಾರ. ಕಾರ್ಯಕ್ರಮದ ಪ್ರಥಮ ಹಂತವಾಗಿ ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ಬ್ಯಾಂಕಿನ ಅಧಿಕಾರಿಯಾದ ಶ್ರೀಮತಿ ಅನುಪಮಾ ಹೆಚ್ಎಂ ರವರು ನಡೆಸಿಕೊಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯ ಅಂಗವಾಗಿ ಹಮ್ಮಿಕೊಂಡ ಮಹಿಳಾ ವಿಕಾಸ್ ಸರಣಿಯ 13ನೇ ಕಾರ್ಯಕ್ರಮಕ್ಕೆ ಆಗಮಿಸಿರುವ ಗಣ್ಯರು, ಸಂಪನ್ಮೂಲ ವ್ಯಕ್ತಿಗಳು ಮತ್ತು ಅತಿಥಿಗಳನ್ನು ಅವರ ಕಿರು ಪರಿಚಯದೊಂದಿಗೆ ಆತ್ಮೀಯವಾಗಿ ಸ್ವಾಗತಿಸುತ್ತೇನೆ. ಮೊದಲನೆಯದಾಗಿ ಇಂದಿನ ಕಾರ್ಯಕ್ರಮದ ಉಪನ್ಯಾಸಕರಾದ ಡಾಕ್ಟರ್ ಎಂಎಸ್ ಆಶಾದೇವಿ ಇವರು ಕನ್ನಡದ ಗಣ್ಯ ವಿಮರ್ಶಕರಲ್ಲೊಬ್ಬರು. ದಿನಾಂಕ 26 ಫೆಬ್ರವರಿ 1965 ಜನನ. ಬಿಎ ಹಾಗೂ ಎಂಎ ಪದವಿಗಳನ್ನು ಚಿನ್ನದ ಪದಕದೊಂದಿಗೆ ಹಾಗೂ ರ್ಯಾಂಕ್ಗಳೊಂದಿಗೆ ಗಳಿಸಿದ ಪ್ರತಿಭಾವಂತೆ ನವೋದಯ ವಿಮರ್ಶೆಯ ಮೇಲೆ ಪಾಶ್ಚಾತ್ಯ ವಿಮರ್ಶೆಯ ಪ್ರಭಾವ ಎಂಬ ಮಹಾಪ್ರಬಂಧಕ್ಕೆ ಬೆಂಗಳೂರು ವಿವಿಯು ಡಾಕ್ಟರೇಟ್ ನೀಡಿದೆ. ಭಾರತ ಸರ್ಕಾರದ ರವೀಂದ್ರನಾಥ್ ಟ್ಯಾಗೋರ್ ರಾಷ್ಟ್ರೀಯ ಸಂಶೋಧನಾ ಪುರಸ್ಕಾರ ಪಡೆದು ಮಧ್ಯಕಾಲೀನ ಮಹಿಳಾ ಅನುಭವಿಗಳು ಹಾಗೂ ವಚನಕಾರ್ತಿಯರ ಶ್ರೀವಾದದೊಂದಿಗಿನ ಅನುಸಂವಾದ ಎಂಬ ಸಂಶೋಧನಾ ಪ್ರಬಂಧವನ್ನು ಮಂಡಿಸಿದ್ದಾರೆ. ಮಹಿಳಾ ಅಧ್ಯಯನ ಹಾಗೂ ಮಹಿಳಾ ಸಬಲೀಕರಣ, ಸಾಹಿತ್ಯ ವಿಮರ್ಶೆ ಹಾಗೂ ತೌಲನಿಕ ಅಧ್ಯಯನ ಮತ್ತು ಶ್ರೀವಾದ ಹಾಗೂ ಸಾಂಸ್ಕೃತಿಕ ಅಧ್ಯಯನ ಇವು ಶ್ರೀಯುತರ ಪರಿಣಿತಿಯ ಹಾಗೂ ತೀವ್ರ ಆಸಕ್ತಿಯ ಕ್ಷೇತ್ರಗಳು. ಸುಳಿವಾತ್ಮೆ, ಬೆಳಕಿಗಿಂತ ಬೆಳಿಗ್ಗೆ, ನಾರಿ ಕೇಳ, ಉದುಗಲಾರದ ದುಃಖ, ವೀಣೆ ಶಾಂತೇಶ್ವರ ವಾಚಿಕೆ, ವಚನ ಪ್ರವೇಶ ಇನ್ನು ಹಲವಾರು ಶ್ರೀಯುತರ ಸಂಪಾದಿಸಿಕೊಟ್ಟಿರುವ ಮುಖ್ಯ ಕೃತಿಗಳು. ಪ್ರಜಾವಾಣಿ, ಹಿಂದೂ ಎಟ್ ಡೆಕ್ಕನ್ ಹರ್ಡೆ ಪತ್ರಿಕೆಗಳಲ್ಲಿ ಸಾಪ್ತಾಹಿಕ ಪುರವಾಣಿಯಲ್ಲಿ ಇವರು ನಡೆಸಿದ ಸಾಹಿತ್ಯಿಕ ಅಂಕಣವು ಅಪಾರ ಜನಪ್ರೀತಿ ಗಳಿಸಿತ್ತು. ಕೇಂದ್ರ ಸಾಹಿತ್ಯ ಅಕಾಡೆಮಿಯ ಶಬ್ದನಾದ ಗೌರವ ನಿರ್ದೇಶಕರಾಗಿ, ಪ್ರತಿಷ್ಠಿತ ಸರಸ್ವತಿ ಸನ್ಮಾನ ಪ್ರಶಸ್ತಿ ಆಯ್ಕೆ ಸಮಿತಿಯ ಸದಸ್ಯರಾಗಿ, ಇನ್ನಿತರ 10 ಹಲವು ಸಾಹಿತ್ಯ ಪ್ರಶಸ್ತಿಗಳ ತೀರ್ಪುಗಾರರಾಗಿ ಶ್ರೀಯುತರು ಸಲ್ಲಿಸಿರುವ ಸೇವೆ ಅಪಾರ. ಈ ಎಲ್ಲ ಕಾರ್ಯಗಳಿಗೆ ಪ್ರೊಫೆಸರ್ ಎಂ ಎಂ ಕಲ್ಬುರ್ಗಿ ರಾಷ್ಟ್ರೀಯ ಪ್ರಶಸ್ತಿ, ನಾಡಪ್ರಭು ಕೆಂಪೇಗೌಡ ಪ್ರಶಸ್ತಿ, ವಿಚಿ ಪ್ರಶಸ್ತಿ, ಜಿಎಸ್ ಶಿವರುದ್ರಪ್ಪ ಪ್ರಶಸ್ತಿ, ಎಂ ಕೆ ಇಂದಿರಾ ಪ್ರಶಸ್ತಿ, ಅಕ್ಕ ಪ್ರಶಸ್ತಿ, ಬಿ ಸರೋಜಾದೇವಿ ಪ್ರಶಸ್ತಿ, ಹೀಗೆ ಅನೇಕ ಪ್ರಶಸ್ತಿಗಳು, ಗೌರವಗಳು ಶ್ರೀಯುತರನ್ನು ಹುಡುಕಿಕೊಂಡು ಬಂದಿವೆ.
ಶ್ರೀಯುತರನ್ನು ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ಹಾಗೇನೆ ಅತಿಥಿಗಳಾದ ಶ್ರೀಮತಿ ಶೈಲಾಜಾ ನಾಗರಾಜ್ ಹೊಸಂಗಡಿ, ಇವರು ಗದಗ ಬೆಟಗೇರಿಯಲ್ಲಿ ಜನನ. ಗದಗಿನ ಶ್ರೀ ತೋಟಾರ್ದ ಕಾಲೇಜಿನಲ್ಲಿ ಬಿಕಾಂ ಪದವಿಯನ್ನು ಮುಗಿಸಿ ಸಬ್ ರಿಜಿಸ್ಟರ್ ಕಚೇರಿಯಲ್ಲಿ ಕೆಲವು ವರ್ಷಗಳ ಕಾಲ ಖಾಸಗಿಯಾಗಿ ಸೇವೆ ಸಲ್ಲಿಸಿದ್ದು 1996ರಲ್ಲಿ ಗದಗಿನ ಪ್ರತಿಷ್ಠಿತ ಬ್ಯಾಂಕುಗಳಲ್ಲಿ ಒಂದಾದ ದಿ ಮರ್ಚೆಂಟ್ಸ್ ಅರ್ಬನ್ ಕೋಆಪರೇಟಿವ್ ಲಿಮಿಟೆಡ್ ಗದಗ್ ಇದರಲ್ಲಿ ಅಸಿಸ್ಟೆಂಟ್ ಆಗಿ ವಿವಿಧ ಭಾಗಗಳಲ್ಲಿ ಸೇವೆ ಸಲ್ಲಿಸಿ ಕಳೆದ 2.5 ವರ್ಷದಿಂದ ವ್ಯವಸ್ಥಾಪಕರಾಗಿ ಸೇವೆ ಸಲ್ಲಿಸುತ್ತಾ ಬಂದಿದ್ದಾರೆ. ಶ್ರೀಯುತರು ಕಲೆ ಮತ್ತು ಸಂಗೀತದಲ್ಲಿ ಹೆಚ್ಚು ಆಸಕ್ತಿಯನ್ನು ಹೊಂದಿರುತ್ತಾರೆ. ಇವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರುತ್ತೇನೆ. ನಮಸ್ಕಾರ. ಹಾಗೆಯೇ ವಿಕಾಸ್ ಬ್ಯಾಂಕ್ನ ಸ್ಥಾಪನಾ ಅಧ್ಯಕ್ಷರು ಹಾಗೂ ಈ ಎಲ್ಲ ಕಾರ್ಯಕ್ರಮಗಳ ರುವಾರಿಗಳು ಆಗಿರುವ ಸಹಕಾರಿ ರತ್ನ ಹಾಗೂ ಸೌಹಾರ್ದ ಸಹಕಾರಿಯ ನಿರ್ದೇಶಕರು ಆಗಿರುವ ಶ್ರೀ ವಿಶ್ವನಾಥ್ ಚಾಹಿರಮಠರವರನ್ನು ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಹಾಗೆಯೇ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಮತಿ ವೀಣಾಶ್ರೀ ಇವರು ಮೂಲತಃ ಕೊಟ್ಟೂರು ತಾಲೂಕಿನ ಗಜಾಪುರದವರು. ಬಿಕಾಂ ಪದವೀಧರರಾಗಿದ್ದು ಬ್ಯಾಂಕಿಂಗ್ ಕ್ಷೇತ್ರಕ್ಕೆ ಸಂಬಂಧಿಸಿದಂತೆ ವಿಶೇಷ ತರಬೇತಿಯ ಶಿಕ್ಷಣವನ್ನು ಪಡೆದಿರುತ್ತಾರೆ. ಕಳೆದ 2 ವರ್ಷಗಳಿಂದ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಅಧಿಕಾರಿಯಾಗಿ ಸೇವೆ ಸಲ್ಲಿಸುತ್ತಿದ್ದಾರೆ. ಇವರನ್ನು ಸಹ ನಿಮ್ಮೆಲ್ಲರ ಪರವಾಗಿ ಕಾರ್ಯಕ್ರಮಕ್ಕೆ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ನಮಸ್ಕಾರ. ಅಂತೆಯೇ ಇಂದಿನ ಮಹಿಳಾ ಕಾರ್ಯಕ್ರಮಕ್ಕೆ ಆಗಮಿಸಿದ ನಮ್ಮ ಬ್ಯಾಂಕಿನ ನಿರ್ದೇಶಕರುಗಳನ್ನು, ಸದಸ್ಯರುಗಳನ್ನು, ಗ್ರಾಹಕರುಗಳನ್ನು, ಮಾಧ್ಯಮ ವರ್ಗದವರನ್ನು ಹಾಗೂ ಎಲ್ಲ ಸಿಬ್ಬಂದಿ ವರ್ಗದವರನ್ನು ಸಹ ಹೃತ್ಪೂರ್ವಕವಾಗಿ ಸ್ವಾಗತಿಸುತ್ತೇನೆ. ಧನ್ಯವಾದಗಳು. ಗಣ್ಯರ ಸ್ವಾಗತ ಮತ್ತು ಪರಿಚಯವನ್ನು ನಡೆಸಿಕೊಟ್ಟ ಶ್ರೀಮತಿ ಅನುಪಮಾ ಹೆಚ್ಎಂ ರವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಶೈಲಜಾ ನಾ ಹೊಸಂಗಡಿ ರವರು ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ನಮಸ್ಕಾರ. ವಿಕಾಸ ಸೌಹಾರ್ದ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ನಿಮಿತ್ತ ವರ್ಷ ಪೂರ್ತಿ 365 ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದು, ಇದರ ಮುಖ್ಯ ರುವಾರಿಯಾದ ಬ್ಯಾಂಕಿನ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ ಹಿರೇಮಠ ಅವರಿಗೆ ನನ್ನ ಶಿರಸಾಷ್ಟಾಂಗ ನಮಸ್ಕಾರಗಳು. ಆಡಳಿತ ಮಂಡಳಿ ಸದಸ್ಯರಿಗೂ ಇನ್ನಿತರ ಸಿಬ್ಬಂದಿ ವರ್ಗದವರಿಗೂ ನಮಸ್ಕಾರಗಳು. ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಸರಣಿ ಕಾರ್ಯಕ್ರಮದಲ್ಲಿ ಇಂದು ನಡೆಯಲಿರುವ ಮಹಿಳಾ ವಿಕಾಸ ಸರಣಿ ಕಾರ್ಯಕ್ರಮ 13ರಲ್ಲಿ ಮಹಿಳಾ ಸಂವೇದನೆಯ ಅಗತ್ಯ ಮತ್ತು ಮಹತ್ವ ಕುರಿತು ಹೇಳಲು ಸಂಪನ್ಮೂಲ ವ್ಯಕ್ತಿಗಳಾಗಿ ಆಗಮಿಸಿರುವ ಡಾಕ್ಟರ್ MS ಆಶಾದೇವಿ ಅವರಿಗೂ ನನ್ನ ನಮಸ್ಕಾರಗಳು. ಅಧ್ಯಕ್ಷತೆ ವಹಿಸಿರುವ ಶ್ರೀಮತಿ ವೀಣಾಶ್ರೀ ಇವರಿಗೂ, ತಾಂತ್ರಿಕ ವಿಭಾಗದಲ್ಲಿ ಕಾರ್ಯನಿರ್ವಹಿಸುತ್ತಿರುವ ವಿಕಾಸ್ ಬ್ಯಾಂಕಿನ ಸಿಬ್ಬಂದಿ ವರ್ಗದವರಿಗೂ, ಇಂದಿನ ಕಾರ್ಯಕ್ರಮವನ್ನು ವೀಕ್ಷಿಸುತ್ತಿರುವ ಎಲ್ಲಾ ಹಿರಿಯರಿಗೂ, ಗಣ್ಯರಿಗೂ ನನ್ನ ನಮಸ್ಕಾರಗಳು. ಕಳೆದ 25 ವರ್ಷಗಳ ಅವಧಿಯಲ್ಲಿ ಬ್ಯಾಂಕ್ ಅನೇಕ ಶಾಖೆಗಳನ್ನು ಹೊಂದಿದ್ದು ವಿಶೇಷ ಸವಲತ್ತುಗಳೊಂದಿಗೆ ಆರ್ಥಿಕವಾಗಿ ಸದೃಢತೆ ಹೊಂದಿ ಸಮರ್ಪಕವಾಗಿ ಕಾರ್ಯನಿರ್ವಹಿಸುತ್ತಾ ಅಭಿವೃದ್ಧಿಯತ್ತ ಸಾಗುತ್ತಿರುವುದಕ್ಕೆ ಬ್ಯಾಂಕಿನ ಅಧ್ಯಕ್ಷರು, ಆಡಳಿತ ಮಂಡಳಿ ಸದಸ್ಯರು ಹಾಗೂ ಸಿಬ್ಬಂದಿಯವರ ಪರಿಶ್ರಮವೇ ಸಾಕ್ಷಿ. ಅವರು ಬ್ಯಾಂಕಿನ ಕಾರ್ಯದ ಜೊತೆಗೆ ಸಹಚಿಂತನದಂತ ಸಭೆಯನ್ನು ನಡೆಸುವುದರೊಂದಿಗೆ ತಮ್ಮ ಬ್ಯಾಂಕಿನ ಸಿಬ್ಬಂದಿಗಳಿಗೆ ಅಷ್ಟೇ ಅಲ್ಲದೆ ಇತರೆ ಬ್ಯಾಂಕಿನ ಸಿಬ್ಬಂದಿಗಳಿಗೂ ಅಗತ್ಯವಾದ ಮಾಹಿತಿಗಳನ್ನು ತಿಳಿಸಿಕೊಡುವ ಸಭೆಯನ್ನು ನಡೆಸುತ್ತಾ ಬಂದಿರುತ್ತಾರೆ. ಇದೇ ರೀತಿ ಬ್ಯಾಂಕು ಮುಂದಿನ ದಿನಗಳಲ್ಲೂ ಅಭಿವೃದ್ಧಿ ಹೊಂದುತ್ತಾ ಸುವರ್ಣ ಮಹೋತ್ಸವದತ್ತ ಸಾಗಲಿ ಎಂದು ಹಾರೈಸುತ್ತಾ, ನನ್ನಂತ ಸಾಮಾನ್ಯ ಮಹಿಳೆಗೆ ಅತಿಥಿ ಸ್ಥಾನದ ಅವಕಾಶವನ್ನು ಕಲ್ಪಿಸಿಕೊಟ್ಟಿದ್ದಕ್ಕಾಗಿ ನನ್ನ ತುಂಬು ಹೃದಯದ ಕೃತಜ್ಞತೆಗಳನ್ನು ಅರ್ಪಿಸುತ್ತೇನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಅತಿಥಿ ನುಡಿಗಳನ್ನಾಡಿದ ಶ್ರೀಮತಿ ಶೈಲಜಾ ನಾ ಹೊಸಂಗಡಿ ರವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಪ್ರಾಸ್ತಾವಿಕ ನುಡಿಗಳನ್ನಾಡುವಂತೆ ಬ್ಯಾಂಕಿನ ವಿಭಾಗೀಯ ವ್ಯವಸ್ಥಾಪಕಿಯಾದ ಶ್ರೀಮತಿ ಮಧುಶ್ರೀರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರ. ವಿಕಾಸ್ ಬ್ಯಾಂಕ್ ತನ್ನ ಬೆಳ್ಳಿ ಹಬ್ಬದ ಸಂದರ್ಭದಲ್ಲಿ 7 ವಿಭಾಗಗಳಲ್ಲಿ ವಾರದ 7 ದಿನ 365 ದಿನಗಳಲ್ಲಿ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ.
ಉಪನ್ಯಾಸ ಮಾಲೆ ಆಗಿರ್ಬೋದು, ಒಗಟೊಗಟು ಆಗಿರ್ಬೋದು, ತಟ್ಟಂತ ಹೇಳಿ, ರಸಪ್ರಶ್ನೆ, ಯುವ ವಿಕಾಸ ಹಾಗೂ ಸಹಕಾರಿಗಳಿಗಾಗಿ ಸಹಕಾರಿ ವಿಕಾಸ, ಮಹಿಳಾ ವಿಕಾಸ, ಈ ಏಳು ವಿಭಾಗಗಳಲ್ಲಿ ವರ್ಷದ 365 ದಿನ ಕೂಡ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದೆ. ಹಾಗೆಯೇ ಪ್ರತಿ ಶುಕ್ರವಾರ ನಡೀತಕ್ಕಂಥ ಮಹಿಳಾ ವಿಕಾಸ ಕಾರ್ಯಕ್ರಮವನ್ನು ನಾವಿಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ. ಇವತ್ತು ಇಂದಿನ ದಿನ ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಸರಣಿಯ 91ನೇ ಕಾರ್ಯಕ್ರಮ ಹಾಗೂ ಮಹಿಳಾ ವಿಕಾಸ ಸರಣಿಯ 13ನೇ ಕಾರ್ಯಕ್ರಮದಲ್ಲಿ ನಾವಿದ್ದೇವೆ. ಮಹಿಳೆಯರಿಂದ ಮಹಿಳೆಯರಿಗಾಗಿ ನಡೀತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಗಳಾಗಿ ಖ್ಯಾತ ಸ್ತ್ರೀವಾದಿ ಚಿಂತಕರು ಹಾಗೂ ಕನ್ನಡದ ಹೆಸರಾಂತ ವಿಮರ್ಶಕರು ಆದಂಥ ಡಾಕ್ಟರ್ MS ಆಶಾದೇವಿ ಅವರು ಇಂದಿನ ಕಾರ್ಯಕ್ರಮಕ್ಕೆ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಿದ್ದಾರೆ. ಅವರನ್ನ ಕರೆತರುವಂಥ ಉದ್ದೇಶ ಏನು ಅಂತಂದ್ರೆ, ಒಂದು, ಅವರು ಇಂದಿನ ದಿನ ಮಹಿಳಾ ಸಂವೇದನೆ ಅಗತ್ಯ ಮತ್ತು ಮಹತ್ವ ಕುರಿತು ವಿಷಯ ಮಂಡನೆಯನ್ನ ಮಾಡ್ತಾ ಇದ್ದಾರೆ. ಆ ವಿಷಯದ ಏನು ಉಲ್ಲೇಖ ಮಹಿಳೆಯರಿಗೆ ಆಗ್ಲಿ ಅನ್ನುವಂಥದ್ದು, ಹಾಗೂ ಸ್ವತಃ ಡಾಕ್ಟರ್ MS ಆಶಾದೇವರಿ ಅವರ ಬಹುಮುಖ ಯಶಸ್ವಿ ವ್ಯಕ್ತಿತ್ವ ಮಹಿಳೆಯರಿಗೆ ಮಾದರಿಯಾಗಲಿ ಅನ್ನೋ ಸದುದ್ದೇಶದೊಂದಿಗೆ ನಾವು ಇಂದಿನ ದಿನ ಸಂಪನ್ಮೂಲ ವ್ಯಕ್ತಿಗಳನ್ನ ಆಯ್ಕೆ ಮಾಡಿದ್ದೀವಿ. ಡಾಕ್ಟರ್ MS ಆಶಾದೇವಿ ಅವರನ್ನ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ನಾನು ಸ್ವಾಗತ ಮಾಡ್ತಾ ಇದ್ದೇನೆ. ಹಾಗೇನೆ ಮಹಿಳಾ ಕ್ಷೇತ್ರದಲ್ಲಿ ತಮ್ಮ ವರ್ಚಸ್ವಿ ವ್ಯಕ್ತಿತ್ವದಿಂದ ಗುರುತಿಸಿಕೊಂಡಂತ ಮಹಿಳಾ ಸಾಧಕಿಯರನ್ನ ಅವರಿಗೆ ಒಂದು ಗೌರವವನ್ನ ನೀಡಬೇಕು, ಅವರನ್ನ ನಮ್ಮ ಮಹಿಳೆಯರಿಗೆ ಪರಿಚಯ ಮಾಡಿ ಆ ಮೂಲಕ ಒಂದು ಮಾದರಿ ವ್ಯಕ್ತಿತ್ವವನ್ನ ನಾವು ತೋರಿಸ್ಕೊಡ್ಬೇಕು ಅನ್ನೋ ಉದ್ದೇಶದಿಂದ ಅತಿಥಿಗಳನ್ನ ಈ ಕಾರ್ಯಕ್ರಮಕ್ಕೆ ಆಯ್ಕೆ ಮಾಡಲಾಗುತ್ತೆ. ಈಗಾಗಲೇ ಶೈಲಜಾ ಮೇಡಮ್ ಅವರು ಹೇಳಿದ್ರು, ನಾನು ಸಾಮಾನ್ಯ ಮಹಿಳೆ ಅಂತ ಹೇಳಿ, ಖಂಡಿತ ಸಾಮಾನ್ಯ ಮಹಿಳೆ ಅಲ್ಲ. ಯಾಕಂತಂದ್ರೆ ಒಂದು ಪ್ರಸಿದ್ಧ ಬ್ಯಾಂಕಿನಲ್ಲಿ, ಗದಗಿನ ಏನು ಪ್ರತಿಷ್ಠಿತ ಬ್ಯಾಂಕ್ ಇದೆ, ದಿ ಮರ್ಚೆಂಟ್ ಅರ್ಬನ್ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ವ್ಯವಸ್ಥಾಪಕಿಯಾಗಿ ಅವರು ಕಾರ್ಯನಿರ್ವಹಿಸ್ತಾ ಇದ್ದಾರೆ. ವ್ಯವಸ್ಥಾಪಕಿ ಅಂತಂದ್ರೇನೆ ಅದಕ್ಕೆ ಒಂದು ತೂಕ ಇರುವಂತ ಒಂದು ಕೆಲಸ. ಹಾಗಾಗಿ ಒಬ್ಬ ಮಹಿಳೆ ಒಂದು ಮನೆಯಿಂದ ಹೊರಗೆ ಬಂದು ಒಂದು ಕೆಲಸದಲ್ಲಿದ್ದಾರೆ, ಒಂದು ಸಾಧನೆಯನ್ನ ಮಾಡ್ತಾ ಇದ್ದಾರೆ ಅಂದ್ರೆ ಅದಕ್ಕಿಂತ ಹೆಚ್ಚಿನ ಸಾಧನೆ ಮತ್ತೊಂದಿಲ್ಲ. ಹಾಗಾಗಿ ಇಂದಿನ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಶ್ರೀಮತಿ ಶೈಲಜಾ ನಾಗರಾಜ್ ಹೊಸಂಗಡಿ ಅವರನ್ನ ನಾವು, ಅವರ ಮಾರ್ಗದರ್ಶನ, ಅವರ ಅನುಭವ ನಮ್ಮೆಲ್ಲ ಮಹಿಳೆಯರಿಗೆ ಸಿಗ್ಲಿ ಅಂತ ಹೇಳಿ ನಾನು ಆಶಿಸ್ತಾ ಅವರನ್ನ ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೆ ಇಂದಿನ ದಿನ ಅಧ್ಯಕ್ಷತೆಯ ವಿಷಯಕ್ಕೆ ಬಂದ್ರೆ, ನಮ್ಮ ಬ್ಯಾಂಕಿನಲ್ಲಿ ಕೂಡ ಮಹಿಳಾ ಸಿಬ್ಬಂದಿಗಳು ಈ ಹಿಂದೆನೂ ಇದ್ರು ಹಾಗೂ ಈಗ ಸಹ ಇದ್ದಾರೆ. ಅವ್ರಿಗೆ ಕೂಡ ಒಂದು ಗೌರವವನ್ನ ಕೊಡುವಂತ ನಿಟ್ಟಿನಲ್ಲಿ ಮಹಿಳಾ ಸಿಬ್ಬಂದಿಗಳನ್ನ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷತೆಯನ್ನ ಕೊಡ್ತಾ ಬಂದಿದ್ದೇವೆ. ಇಂದಿನ ಮಹಿಳಾ ಸರಣಿ ಕಾರ್ಯಕ್ರಮದಲ್ಲಿ ನಮ್ಮ ಬ್ಯಾಂಕಿನ ಸಿಬ್ಬಂದಿಯಾದಂತ ಶ್ರೀಮತಿ ವಿ ವೀಣಶ್ರೀ ಅವರನ್ನ ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ವಹಿಸಿಕೊಂಡು ಅವರು ನಡೆಸ್ಕೊಡ್ಬೇಕಾಗಿ ಅವರನ್ನ ಕೂಡ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಆತ್ಮೀಯವಾಗಿ ಸ್ವಾಗತಿಸ್ತೇನೆ. ಹಾಗೇನೆ ಮಹಿಳೆಯರಿಗಾಗಿ ವಿಶೇಷ ಕಾರ್ಯಕ್ರಮಗಳನ್ನ ನಾವು ಆಯೋಜನೆ ಮಾಡ್ತಾ ಇರೋದ್ರಿಂದ ಮುಖ್ಯವಾಗಿ ಮಹಿಳೆಯರು ಈ ಕಾರ್ಯಕ್ರಮದ ಸದುಪಯೋಗವನ್ನ ಪಡೆದುಕೊಳ್ಬೇಕು, ಹಾಗೂ ನಾವಿಲ್ಲಿ ಏನು ಪ್ರಯತ್ನ ಪಟ್ಟು ಸಂಪನ್ಮೂಲ ವ್ಯಕ್ತಿಗಳು ಅತಿಥಿಗಳನ್ನ ಕರೆ ತಂದಿದ್ದೀವಿ, ಅಧ್ಯಕ್ಷರನ್ನ ಕರೆ ತಂದಿದ್ದೀವಿ, ಅವರ ವ್ಯಕ್ತಿತ್ವವನ್ನ ಮಾದರಿಯಾಗಿಟ್ಕೊಂಡು ತಾವು ಸಹ ತಮ್ಮ ಸಬಲೀಕರಣದತ್ತ ಒಂದಷ್ಟು ಹೆಜ್ಜೆಯನ್ನಿಟ್ಟರೆ ಈ ಕಾರ್ಯಕ್ರಮ ಖಂಡಿತ ಯಶಸ್ವಿಗೊಳ್ಳುತ್ತೆ ಅಂತ ಹೇಳಿ ನಾನು ಆಶಿಸ್ತಾ ಅವರೆಲ್ಲರಿಗೂ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅದರ ಉಪಯೋಗವನ್ನ ಪಡಿಬೇಕು ಅಂತ ಹೇಳಿ ವಿನಂತಿಸಿಕೊಳ್ತಾ ನನ್ನ ಪ್ರಾಸ್ತಾವಿಕ ನುಡಿಗಳಿಗೆ ವಿರಾಮ ನೀಡ್ತಾ ಇದ್ದೇನೆ. ಧನ್ಯವಾದಗಳು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಪ್ರಾಸ್ತಾವಿಕ ನುಡಿಗಳನ್ನಾಡಿದ ಶ್ರೀಮತಿ ಮಧುಶ್ರೀರವರಿಗೆ ಧನ್ಯವಾದಗಳು. ಈಗ ಕಾರ್ಯಕ್ರಮದ ಮುಖ್ಯಘಟ್ಟ. ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ MS ಆಶಾದೇವಿರವರು ಮಹಿಳಾ ಸಂವೇದನೆಯ ಅಗತ್ಯ ಮತ್ತು ಮಹತ್ವ ಕುರಿತು ಮಾಹಿತಿ ನೀಡಬೇಕಾಗಿ ಕೇಳಿಕೊಳ್ಳುತ್ತೇನೆ. ಎಲ್ರಿಗೂ ನಮಸ್ಕಾರ. ಮೊದಲಿಗೆ ಈ ವಿಕಾಸ್ ಬ್ಯಾಂಕ್ ಅದರ ಅಧ್ಯಕ್ಷರು, ಅದರ ಸಿಬ್ಬಂದಿ, ಅದರ ಅನುಪಮವಾದ ಸಾಧನೆ
ಈ ಎಲ್ಲದಕ್ಕೂ ನಾನು ಅಭಿನಂದನೆಗಳನ್ನ ಸಲ್ಲಿಸ್ತಾ ಮತ್ತು ಇಂಥ ಉಪಯುಕ್ತವಾದ ಒಂದು ಕಾರ್ಯಕ್ರಮವನ್ನು ಅವ್ರು ಹಮ್ಮಿಕೊಂಡಿರೋದಕ್ಕೆ ಕೂಡ ಅವ್ರಿಗೆ ಎಲ್ಲರ ಪರವಾಗಿ ನಾನು ಧನ್ಯವಾದಗಳನ್ನ ಸಲ್ಲಿಸೋದಕ್ಕೆ ಇಷ್ಟಪಡ್ತೀನಿ. ಮಹಿಳಾ ಸಂವೇದನೆಯ ಅಗತ್ಯ ಮತ್ತು ಮಹತ್ವ ಅಂತ ಮಾತಾಡೋ ಹೊತ್ತಿನಲ್ಲಿ ಈಗ ತಾನೇ ಮಧುಶ್ರೀ ಅವರು ಹೇಳ್ತಾ ಇದ್ರು ಮಹಿಳೆಯರಿಂದ ಮಹಿಳೆಯರಿಗಾಗಿ ಅಂತ. ಅಲ್ಲಿಂದಲೇ ನಾವು ತುಂಬ ಸಲ ತಪ್ಪು ಹೆಜ್ಜೆಯನ್ನು ಇಡ್ತಾ ಇರ್ತೀವಿ ಅಂತ ಅನ್ಸುತ್ತೆ. ಇದು ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಾಡುವಂಥ ಕಾರ್ಯಕ್ರಮ ಅಲ್ಲ. ಮಹಿಳಾ ಸಂವೇದನೆ ಅಂತ ಹೇಳ್ತಾ ಇರುವ ಹೊತ್ತಿನಲ್ಲಿ ನನ್ನ ಮನಸ್ಸಿನಲ್ಲಿರೋದು ಏನು ಅಂದರೆ, ಮಹಿಳಾ ಸಂವೇದನೆ ಅನ್ನೋದನ್ನು ಅದರ ಅನನ್ಯತೆಯನ್ನು ಅದರ ವಿಶಿಷ್ಟತೆಯನ್ನು ಲೋಕಕ್ಕೆ ಪರಿಚಯಿಸಬೇಕು ಅನ್ನೋದು ಒಂದು ಭಾಗ ನಿಜ. ಆದರೆ ಅದಕ್ಕಿಂತ ಮುಖ್ಯವಾಗಿ ನನ್ನ ಗಮನ ಯಾವ ಕಡೆಗಿದೆ ಅಂತಂದರೆ, ಈ ಗಂಡಾಳಿಕೆಯ ಈ ಪೇಟ್ರಿಯಾರ್ಕಿ ಅಂದರೆ ಈ ಪಿತೃ ಸಂಸ್ಕೃತಿ ಏನಿದೆ, ಈ ಪಿತೃ ಸಂಸ್ಕೃತಿ ಪಡ್ಕೊಳ್ಬೇಕಾಗಿರುವ ಮಹಿಳಾ ಸಂವೇದನೆಯೇ ನನ್ನ ಈ ಹೊತ್ತಿನ ಮಾತಿನ ಮುಖ್ಯವಾದ ಉದ್ದೇಶ ಮತ್ತು ಗುರಿ. ಯಾಕೆ ಮಹಿಳಾ ಸಂವೇದನೆ ಅನ್ನೋದನ್ನ ನಾವು ಹೀಗೆ ನಿರ್ದಿಷ್ಟವಾಗಿ ಉಲ್ಲೇಖಿಸಿ ಅದ್ರ ಬಗೆಗೆ ಮತ್ತೆ ಮಾತಾಡಬೇಕಾಗತ್ತೆ? ನಾವು ಹೀಗೆ ಮಾತಾಡೋ ಹೊತ್ತಿನಲ್ಲಿ ಪುರುಷ ಸಂವೇದನೆ ಅಂತ ಎಲ್ಲೂ ಬಳಸಲ್ಲ, ಅದರ ಅಗತ್ಯವೇ ನಮಗೆ ಕಾಣಿಸೋದಿಲ್ಲ. ಯಾಕೆ ಅಂದರೆ ನಾವು ಅಂದ್ಕೊಳ್ತೀವಿ ಹೆಣ್ಮಕ್ಳಿಗೂ ಎಲ್ಲ ಅವಕಾಶಗಳಿವೆ, ಅವರು ಮಾತಾಡ್ತಾರೆ, ಅವ್ರಿಗೆ ವಿದ್ಯೆ ಇದೆ, ಅವ್ರಿಗೆ ಉದ್ಯೋಗ ಇದೆ, ಅವ್ರಿಗೆ ಆರ್ಥಿಕ ಸ್ವಾವಲಂಬನೆ ಇದೆ, ಇನ್ನೇನು ಬೇಕು ಅನ್ನುವ 100 ಮಾತುಗಳನ್ನು ನಾವು ಅನೇಕ ಸಂದರ್ಭಗಳಲ್ಲಿ ಕೇಳ್ತಾನೆ ಇರ್ತೀವಿ. ಆದರೆ ನಿಜ ಅಂದರೆ ಈ ಗಂಡಾಳಿಕೆ ಹೆಣ್ಣನ್ನು ಅವಳ ವಿದ್ಯೆ ಇರ್ಬೋದು, ಅವಳ ಉದ್ಯೋಗ ಇರ್ಬೋದು, ಅವಳ ಆರ್ಥಿಕತೆ ಇರ್ಬೋದು, ಈ ಎಲ್ಲದರಲ್ಲೂ ಅದು ತನ್ನ ನಿಯಂತ್ರಣವನ್ನು ಸಾಧಿಸ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಾನೇ ಇರುತ್ತೆ. ಅದು ಎಂಥೆಂಥ ಛದ್ಮವೇಷಗಳನ್ನು ಧರಿಸಿ ಬರ್ತಾ ಇರುತ್ತೆ ನಮ್ಮ ನಡುವೆ ಅಂತಂದರೆ, ಎಷ್ಟೋ ಸಲ ನಮಗೆ ಅದು ನಮಗೆ ಬಿಡುಗಡೆಯನ್ನು ಕೊಡ್ತಾ ಇದೆಯೋ ಅಥವಾ ನಮ್ಮನ್ನು ಇನ್ನೂ ಗಟ್ಟಿಯಾದ ಬಂಧನದ ಒಳಗಡೆಗೆ ಸಿಲುಕಿಸ್ತಾ ಇದೆಯೋ ಅನ್ನೋದೇ ಗೊತ್ತಾಗ್ತಾ ಇರಲ್ಲ ಅಂತ ಅನಿಸುತ್ತೆ ನನಗೆ. ಉದಾಹರಣೆಗೆ ಇವತ್ತು ಜಾಹೀರಾತು ಪ್ರಪಂಚ ಇದೆ. ಆ ಜಾಹೀರಾತು ಪ್ರಪಂಚದಲ್ಲಿ 100 ಜನ ಹೆಣ್ಮಕ್ಳು ಬರ್ತಾರೆ. ಆ ಹೆಣ್ಮಕ್ಳನ್ನು ನಾವು ಆ ಜಾಹೀರಾತು ಉದ್ಯಮದಲ್ಲಿ ತೊಡಗಿಸಿರೋದು ಯಾವ ಹೆಸರಿನಲ್ಲಿ ನಾವು ಅವ್ರನ್ನ ತೊಡಗಿಸಿರೋದು, ಅದು ನಿಮಗೊಂದು ಉದ್ಯೋಗ ಅಂತ ಹೇಳ್ತಾ ಇದ್ದೀವಿ, ಅದು ನಿಮಗೊಂದು ಆರ್ಥಿಕ ಸ್ವಾವಲಂಬನೆಯನ್ನು ಕೊಟ್ಟಿದೆ ಅಂತ ಹೇಳ್ತಾ ಇದ್ದೀವಿ. ಆ ಮೂಲಕ ಹೆಣ್ಣು ಯಾವ ಸಮಾನತೆಗಾಗಿ ಹೋರಾಟ ಮಾಡ್ತಾ ಇದ್ದಾಳೋ, ಯಾವ ಸ್ವಾಯತ್ತತೆಗಾಗಿ ಹೋರಾಟ ಮಾಡ್ತಿದ್ದಾಳೋ, ಅದಕ್ಕೆ ಅದೊಂದು ರಹದಾರಿ ಅಂತ ನಾವು ಯಾವಾಗಲೂ ಮಂಡಿಸ್ತಾ ಇರ್ತೀವಿ. ಆದರೆ ಸ್ವಲ್ಪ ನಾವೇನು ತುಂಬ ಸೂಕ್ಷ್ಮವಾಗಲ್ಲ, ಸ್ಥೂಲವಾಗಿ ಗಮನಿಸಿದ್ರು ಕೂಡ ನಮಗೆ ಗೊತ್ತಾಗುತ್ತೆ ಜಾಹೀರಾತುಗಳಲ್ಲಿ ಕಾಣಿಸಿಕೊಳ್ಳುವಂತಹ ಹೆಣ್ಮಕ್ಳು ಹೇಗಿರ್ತಾರೆ. ಜಾಹೀರಾತುಗಳಲ್ಲಿ ಕಾಣಿಸ್ಕೊಳ್ಳುವ ಹೆಣ್ಮಕ್ಳು ಎರಡೇ ಮಾದರಿಗಳಲ್ಲಿ ಇರ್ತಾರಲ್ವಾ? ಮೊದಲನೆಯ ಮಾದರಿ ಎಂಥದ್ದು ಅಂದರೆ, ಅವರು ಹೀಗೆ ಅಪ್ಪಟ ಗೃಹಿಣಿಯರೇ ಆಗಿರಬೇಕು. ಅವರು ಚಂದನ್ ಸೀರೆ ಉಟ್ಕೊಂಡು ಬೆಳಗ್ಗೆಯಿಂದ ಸಂಜೆ ತನಕ ಅವರು ತನ್ನ ಕುಟುಂಬದ ಹಿತದ ಸಲುವಾಗಿ ಯಾವ ನಿರೀಕ್ಷೆಗಳು ಇಲ್ಲದೆ ನಿರಪೇಕ್ಷವಾಗಿ ಅವಳು ಕೆಲಸ ಮಾಡ್ತಾ ಇರಬೇಕು. ಬೆಳಗ್ಗೆ ಎದ್ದಾಗಿಂದ ಸಂಜೆ ತನಕ ಕಾಲಿಗೆ ಚಕ್ರ ಕಟ್ಕೊಂಡವಳ ಹಾಗೆ ಅವಳು ಓಡಾಡ್ತಾ ಇರುವಂತಹ, ಅದಕ್ಕಾಗಿ ಅವಳು ಮುಡುಪಾಗಿಟ್ಟಿರುವಂತಹ ಜಾಹೀರಾತುಗಳನ್ನ ನಾವು ನೋಡ್ತೀವಿ. ಇವು ಅವಳ ವ್ಯಕ್ತಿತ್ವ ಮೂಲವಾದ ಜಾಹೀರಾತುಗಳು ಅಲ್ವಾ? ಹೌದು, ಅವು ಎಂಥದ್ದನ್ನ ಹೇಳ್ತಾ ಇರ್ತವೆ, ಸಜೆಸ್ಟ್ ಮಾಡ್ತಾ ಇರ್ತವೆ ಅಂತಂದ್ರೆ, ಒಳ್ಳೆ ಹೆಂಡತಿ, ಒಳ್ಳೆ ಅಮ್ಮ, ಒಳ್ಳೆ ಸೊಸೆ, ಒಳ್ಳೆ ಮಗಳು. ಈ ಒಳ್ಳೆ ಅನ್ನೋದಿದೆ ಅಲ್ಲ, ಅದು ಇನ್ ಕೌಟ್ಸ್ ಅಲ್ಲಿ ನಾನು ಹೇಳ್ತಾ ಇದ್ದೀನಿ, ಅದನ್ನ ನಾನು ವಿವರಿಸ್ಬೇಕಾಗಿಲ್ಲ, ಅದರ ಅರ್ಥ ಏನು ಅಂತ ಅಲ್ವಾ? ನನ್ನ ಪ್ರಶ್ನೆ ಇರೋದು ಏನು ಅಂದರೆ, ಹೀಗೆ ಅವಳ ವ್ಯಕ್ತಿತ್ವ ಮೂಲವಾದ ಜಾಹೀರಾತುಗಳಿದಾವಲ್ಲ, ಆ ಯಾವ ಜಾಹೀರಾತುಗಳು ಕೂಡ ಅವಳ ಆಯ್ಕೆಯನ್ನು ಎತ್ತಿಡಿಯೋಂಥವಲ್ಲವೇ ಅಲ್ಲ. ಆ ಎಲ್ಲ ಜಾಹೀರಾತುಗಳು ಕೂಡ ಅವಳು ಗಂಧದ ಹಾಗೆ ತನ್ನ ವ್ಯಕ್ತಿತ್ವವನ್ನು ತೆಯ್ಬೇಕು ಅಂತ ಹೇಳುವಂತಹ ಜಾಹೀರಾತುಗಳು ಅಲ್ವಾ? ಇತ್ತೀಚೆಗೆ ಅದು ನಿಂತು ಹೋಗಿದೆ ಆ ಜಾಹೀರಾತು, ಯಾವುದೋ ಒಂದು ಮುಲಾಮಿನ ಒಂದು ಜಾಹೀರಾತದು. ಅದೇನಂದ್ರೆ ಅವಳು ಬೆಳಿಗ್ಗೆಯಿಂದ ಸಂಜೆ ತನಕ ಅತ್ತೆಗೆ ಏನ್ ಬೇಕು, ಮಾವಂಗೇನ್ ಬೇಕು, ಗಂಡಂಗೇನ್ ಬೇಕು, ಮಕ್ಕಳನ್ನ ಸ್ಕೂಲಿಗೆ ಕಳಿಸು, ಡಬ್ಬಿ ಕಟ್ಟು, ಎಲ್ಲ ಮಾಡಿ 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 ಸಂಜೆ ಹೊತ್ತಿಗೆ ಆಯಾಸ ಆಗೋಗಿದೆ, ಸುಸ್ತಾಗಿ ಮಲಗಿದ್ದಾರೆ ಮೇಡಮ್ನವರು. ಆಗ ಪತಿದೇವರು ಬರ್ತಾರೆ,
ಬಂದವರು ಅವಳ ಬೆನ್ನಿಗೆ ಅವಳ ಸೊಂಟಕ್ಕೆ ಆ ಮುಲಾಮನ್ನು ಹಚ್ಚುತ್ತಾರೆ. ಹಚ್ಚಿದಾಗ ಆ ಮುಲಾಮ್ನಲ್ಲಿ ಸಾರಿ ಆ ಜಾಹೀರಾತಿನಲ್ಲಿ ಒಂದು ವಾಕ್ಯ ಬರುತ್ತೆ. ಆ ಮುಲಾಮ್ನಲ್ಲಿ ಎಂಥ ಶಕ್ತಿ ಇದೆ ಅಂತಂದ್ರೆ ಅವಳ ಬೆನ್ನು ನೋವು ಮಾಯ ಅಂತ. ನನ್ನ ಪ್ರಶ್ನೆ ಏನು ಅಂದ್ರೆ ಬೆನ್ನು ನೋವಲ್ಲ ಸ್ವಾಮಿ, ಅಲ್ಲಿ ಅವಳೇ ಮಾಯ, ಅವಳ ವ್ಯಕ್ತಿತ್ವವೇ ಮಾಯ, ಅವಳದ್ದು ಅಂತ ವ್ಯಕ್ತಿತ್ವವೇ ಇಲ್ಲ ಅಲ್ಲಿ. ಎಲ್ಲವನ್ನೂ ಅವಳು ಬೇರೆಯವ್ರ ಸಲುವಾಗಿ ಮಾಡಬೇಕು. ಅವಳ ಆಯ್ಕೆಯ ಊಟ ತಿಂಡಿ ಉಡುಪು ಯಾವುದೂ ಇಲ್ಲ. ಇದು ಮೊದಲನೇದು. ಎರಡನೆಯ ಮಾದರಿ ಇದೆ ಜಾಹೀರಾತುಗಳಲ್ಲಿ. ಆ ಮಾದರಿಗಳು ಎಂಥವು ಅಂತಂದ್ರೆ ಅವು ಗಂಡಿನ ಸುಖಕ್ಕೆ ಬೇಕಾಗಿರುವಂತಹ ಅನುಕೂಲಗಳನ್ನು ಒದಗಿಸುವಂಥ ಜಾಹೀರಾತುಗಳು. ಉದಾಹರಣೆಗೆ ಅವನು ತುಂಬ ಫಾಸ್ಟ್ ಆಗಿ ಬೈಕ್ ಓಡಿಸ್ಬೇಕು ಅಂತಾದ್ರೆ ಅವನಿಗೆ ಅರೆಬೆತ್ತಲೆಯ ದೇಹದ ತನ್ನ ಸಖಿಯ ತನ್ನ ಗೆಳತಿಯ ನೆನಪಾಗಬೇಕು. ಅದು ಅರೆಬೆತ್ತಲೆಯ ಒಂದು ಜಾಹೀರಾತು ಆಗಿರುತ್ತೆ. ಅಂದ್ರೆ ಒಂದು ದೇಹ ಮೂಲವಾದ ಜಾಹೀರಾತುಗಳು, ಇನ್ನೊಂದು ವ್ಯಕ್ತಿತ್ವ ಮೂಲವಾದ ಜಾಹೀರಾತುಗಳಾಗಿರುತ್ತೆ. ಈ ಎರಡರಲ್ಲೂ ಕೂಡ ಹೆಣ್ಣಿನ ಬಗೆಗೆ ಯಾವ ಗೌರವವೂ ನಮಗೆ ಕಾಣಿಸೋದಿಲ್ಲ. ಅಂದ್ರೆ ಈ ಜಾಹೀರಾತುಗಳು, ಈ ಆರ್ಥಿಕತೆ, ಈ ಉದ್ಯೋಗ ಬಿಡುಗಡೆ, ಈ ಎಲ್ಲದರ ಛದ್ಮವೇಷದಲ್ಲಿ ಈ ಗಂಡಾಳಿಕೆ ನಮ್ಮನ್ನು ಯಾವ ಕಡೆಗೆ ಮತ್ತೆ ತಳ್ತಾ ಇದೆ ಅಂತಂದ್ರೆ ಇದು ತನಗೆ ಬೇಕಾದ ರೀತಿಯ ಹೆಣ್ಣನ್ನು ಮತ್ತೆ ಅದು ಬಹಳ ಭದ್ರ ಮಾಡ್ಕೊಳ್ತಾ ಹೋಗುತ್ತೆ. ಇಲ್ಲ, ಅವಳು ದೇಹದಿಂದ ಅವನು ಆ ಥರಿಗೆ ಗಂಡಿಗೆ ಸುಖ ಕೊಡಬೇಕು, ಪ್ರಚೋದನೆ ಕೊಡಬೇಕು, ಆ ಥರದ್ದು ಅಲ್ಲದೆ ಹೋದ್ರೆ ಅವಳ ವ್ಯಕ್ತಿತ್ವ ಇಂಥದ್ದು, ಅವಳು ಅನುಕೂಲ ಸತಿಯಾಗಿರಬೇಕು ಅಲ್ವಾ. ಅಂದ್ರೆ ಎಲ್ಲಿದೆ ಇಲ್ಲಿ ಮಹಿಳಾ ಸಂವೇದನೆ? ಏನನ್ನು ಹೇಳ್ತಾ ಇದೆ ಈ ಜಾಹೀರಾತುಗಳು? ಅದು ಹೆಣ್ಣನ್ನ ಒಂದು ಪ್ರಾಡಕ್ಟ್ ಆಗಿ ಮಾತ್ರ ನೋಡ್ತಾ ಇದೆ, ಒಂದು ವಸ್ತುವಾಗಿ, ಒಂದು ಸರಕಾಗಿ ನೋಡ್ತಾ ಇದೆ ಅಲ್ವಾ. ದಾಸರದ ಒಂದು ಬಹಳ ಪ್ರಸಿದ್ಧವಾದ ಕೀರ್ತನೆಯ ಸಾಲಿದೆ ನೋಡಿ, ಉತ್ತಮ ಸರಕಿದು ಅತಿ ಲಾಭ ತರುವಂತ, ಉತ್ತಮ ಸರಕಿದು ಅತಿ ಲಾಭ ತರುವಂತ. ಹೆಣ್ಣನ್ನ ಇನ್ವೆಸ್ಟ್ ಮಾಡುವ ಯಾವ ಜಾಹೀರಾತುಗಳು ಕೂಡ ಸೋಲೋದಿಲ್ಲ, ಆರ್ಥಿಕವಾಗಿ ಅವು ಲಾಭವನ್ನು ತಂದುಕೊಡ್ತಾ ಇವೆ. ಆದರೆ ನಾವೆಲ್ಲರೂ ಕೇಳ್ಕೊಳ್ಬೇಕಾಗಿರುವ ಪ್ರಶ್ನೆ ಏನು ಅಂದರೆ, ಇದೆಲ್ಲ ಸರಿ, ಆದರೆ ಆ ಹೆಣ್ಮಕ್ಳ ವ್ಯಕ್ತಿತ್ವಕ್ಕೆ ಅಲ್ಲಿ ಬೆಲೆ ಇಲ್ಲ, ಅವಳ ಅರೆಬೆತ್ತಲೆ ದೇಹವನ್ನು ಇವರು ತೋರಿಸ್ತಾರೆ ಅನ್ನೋದಾದರೆ ಆ ಹೆಣ್ಮಕ್ಳಿಗೆ ಇದರ ಅರಿವಿಲ್ವಾ? ಹಾಕಿದ್ರೆ ಆ ಹೆಣ್ಮಕ್ಳಿಗೆ ನೀವು ಕೇಳಿದ್ರೆ, ಒಬ್ಬ ನಟಿಯನ್ನ ಇಂಥದ್ದೊಂದು ಪ್ರಶ್ನೆಯನ್ನು ಕೇಳಿಲ್ಲ ಆಯ್ತು, ಯಾಕಮ್ಮ ನೀನು ಹೀಗೆ ನಿನ್ನ ದೇಹವನ್ನು ಹೀಗೆ ಪ್ರದರ್ಶನ ಮಾಡ್ತಿದ್ಯಾ ಅಂದ್ರೆ, ಆಕೆ ಹೇಳ್ತಾಳೆ ಯಾರದೋ ಒಬ್ಬ ನಟನ ಹೆಸರು ಹೇಳ್ಬಿಟ್ಟು, ಅವ ದೇಹ ಎಲ್ಲ ಮೈ ಎಲ್ಲ ಬಿಚ್ಕೊಂಡು ಕುಣಿಯೋದಿಲ್ವಾ, ತೋರಿಸೋದಿಲ್ವಾ, ನಾನು ಯಾಕೆ ತೋರಿಸ್ಬಾರ್ದು ಅಂತ. ಗಂಡಿನ ದೇಹವನ್ನ ಹೆಣ್ಣು ಪರಿಭಾವಿಸುವ ರೀತಿಗೂ, ಹೆಣ್ಣಿನ ದೇಹವನ್ನ ಗಂಡು ಪರಿಭಾವಿಸುವ ರೀತಿಗೂ ಭೂಮಿ ಆಕಾಶಗಳ ವ್ಯತ್ಯಾಸ ಇದೆ. ನಮ್ಮಲ್ಲಿ ನಿಜವಾಗಿಯೂ ಮಹಿಳಾ ಸಂವೇದನೆ ಅನ್ನೋದು ಇದ್ದಿದ್ರೆ, ಮಹಿಳೆಯರಲ್ಲಿ ಮತ್ತು ಪುರುಷರಲ್ಲಿ ಇಬ್ಬರಲ್ಲೂ ಇದ್ದಿದ್ರೆ ಈ ಬಗೆಯ ಜಾಹೀರಾತುಗಳು ಬರಲೇಬಾರದು. ಯಾಕೆಂದ್ರೆ ಈ ಜಾಹೀರಾತುಗಳು ಅದೇ ಸ್ಥಾನ ನಿರ್ದೇಶನವನ್ನ ಇನ್ನೂ ಭದ್ರವಾಗಿ ಬಲಪಡಿಸ್ತಾ ಇವೆ. ಈ ಪೇಟ್ರಿಯಾರ್ಕಿಗೆ ಯಾವ ಬಗೆಯ ಹೆಣ್ಣು ಬೇಕು? ಅವಳು ಹೆಂಡತಿಯಾದ್ರೆ ಹೇಗಿರ್ಬೇಕು, ಅವಳು ಗೆಳತಿಯಾದ್ರೆ ಹೇಗಿರ್ಬೇಕು, ಅದೇ ಪಾತ್ರಗಳನ್ನ ಅದು ಮತ್ತೆ ಎಸ್ಟಾಬ್ಲಿಷ್ ಮಾಡ್ತಾ ಇದೆ. ನಾವು ಮೋಸ ಹೋಗ್ತಿರೋದು ಎಲ್ಲಿ ಅಂತಂದ್ರೆ, ಅದನ್ನ ಅದು ಹಣಕಾಸಿನ ರೂಪದಲ್ಲಿ, ಬಿಡುಗಡೆಯ ರೂಪದಲ್ಲಿ ಅದು ನಮ್ಗೆ ಕೊಡ್ತಾ ಇದೆ ಎನ್ನುವ ಕಾರಣಕ್ಕೆ. ನಾವು ಅನ್ಕೊಳ್ತಿದ್ದೀವಿ ನಾವು ಇದರಿಂದ ಸ್ವತಂತ್ರರಾಗಬಹುದು ಅಂತ. ಮೇಲ್ನೋಟಕ್ಕೆ ನಾವು ಸ್ವತಂತ್ರರಾದ ಹಾಗೆ ಕಾಣಿಸುತ್ತೆ, ಆದ್ರೆ ನಾವು ಅದೇ ವ್ಯವಸ್ಥೆಯಲ್ಲಿ ಇನ್ನು ಭದ್ರವಾಗಿ ಹೂತು ಹೋಗ್ತಾ ಇದ್ದೀವಿ ಅನ್ನೋದನ್ನ ನಾವು ತಿಳ್ಕೋಬೇಕು. ಇದು ನನ್ನ ಪ್ರಕಾರ ಮಹಿಳಾ ಸಂವೇದನೆ. ಎಲ್ಲಿ ನಾವು ಹೆಣ್ಣನ್ನ ಅವಳ ವ್ಯಕ್ತಿತ್ವದಲ್ಲಿ ಗುರುತಿಸ್ತೀವೋ, ಅವಳ ವ್ಯಕ್ತಿತ್ವದ ಅವಳದ್ದೇ ಆಯ್ಕೆಯಲ್ಲಿ ಗುರುತಿಸ್ತೀವೋ, ಆಗ ಮಾತ್ರ ಅದು ಮಹಿಳಾ ಸಂವೇದನೆ, ಅಲ್ಲದೆ ಹೋದ್ರೆ ಅಲ್ಲ. ಇವತ್ತು ಮಹಿಳಾ ಸಂವೇದನೆ ಅನ್ನೋದು, ಮಹಿಳಾ ಮೀಸಲಾತಿ ಅನ್ನೋದು, ಮಹಿಳೆಯರ ಹೋರಾಟ, ಮಹಿಳೆಯರ ಪ್ರಶ್ನೆ, ಈ ಎಲ್ಲವೂ ಕೂಡ ಪೊಲಿಟಿಕಲಿ ಕರೆಕ್ಟ್ ಆದ ಒಂದು ಆಟಿಟ್ಯೂಡ್ನಲ್ಲಿ ಇರ್ತವೆ. ಅವು ಪೊಲಿಟಿಕಲಿ ಕರೆಕ್ಟ್ ಯಾಕೆ ಅಂತಂದ್ರೆ, ಓ ಆಯ್ತಪ್ಪ, ಒಂದು ವಿಚಾರ ಸಂಕಿರಣ ಮಾಡ್ತೀವಿ, ಆ ವಿಚಾರ ಸಂಕಿರಣದಲ್ಲಿ 8 ಜನ ಪುರುಷರಿದ್ರೆ ಒಂದಿಬ್ರನ್ನಾದ್ರೂ ಕರೆದ್ಬಿಡ್ರಿ ಹೆಣ್ಮಕ್ಳನ್ನ, ಯಾಕೆ ನಾಳೆ ಸುಮ್ಮನೆ ಪ್ರಾಬ್ಲಮ್ಮು?
ಯಾರೋ ಒಬ್ಬ ಕವಿಯಿತ್ರಿ ಬಗ್ಗೆ ಮಾತಾಡ್ಬೇಕಾ ಅಥವಾ ಒಬ್ಬ ಕವಿಯ ಒಬ್ಬ ಕಲಾವಿದನ ಒಬ್ಬ ನಾಯಕನ ಯಾವುದೋ ಒಂದು ಪುರುಷ ವ್ಯಕ್ತಿತ್ವದ ಸ್ತ್ರೀವಾದಿ ನೆಲೆಗಳನ್ನು ಗುರುತಿಸ್ಬೇಕು ಅಂದ ತಕ್ಷಣ ಕರೀರಿ, ಆಶಾದೇವಿನ ಕರೀರಿ, ಸುಮಿತ್ರಾಬಾಯಿನ ಕರೀರಿ. ಇದು ಏನೇನು ಹೇಳ್ತಾ ಇದೆ ಅಂತಂದ್ರೆ, ನಾವು ಹೊರನೋಟಕ್ಕೆ ಬದಲಾದ ಒಂದು ಚಿತ್ರವನ್ನ ಕೊಡ್ತಾ ಇದ್ದೀವಿ ಲೋಕಕ್ಕೆ, ಮತ್ತು ಅದೇ ಚಿತ್ರವನ್ನ ಹೆಣ್ಮಕ್ಕಳು ನಿಜ ನಿಜ ಅಂತ ನಂಬಿಕೊಳ್ಳುವ ಒಂದು ಕಣ್ಕಟ್ಟನ್ನ ಚಿತ್ರಿಸ್ತಾ ಇದ್ದೀವಿ. ನಿಜವಾದ ಅರ್ಥದಲ್ಲಿ ನಮ್ಮಲ್ಲಿ ಮಹಿಳಾ ಸಂವೇದನೆ ಅನ್ನೋದು ಇದ್ದಿದ್ರೆ ಪ್ರತಿ 4 ನಿಮಿಷಕ್ಕೊಂದು ಅತ್ಯಾಚಾರದ ಪ್ರಕರಣಗಳು ಈ ದೇಶದಲ್ಲಿ ನಡಿಬೇಕಾಗಿರ್ಲಿಲ್ಲ. ಯಾಕೆ ಅಂತ ಪ್ರಕರಣಗಳು ನಡೀತಾವೆ ಅಂತಂದ್ರೆ, ಈಗಲೂ ಬಹುತೇಕ ಗಂಡಸರ ಕಣ್ಣಿಗೆ ಹೆಣ್ಣು ಅಂದ್ರೆ ಒಂದು ದೇಹ ಮಾತ್ರವಾಗಿ ಕಾಣಿಸ್ತಾಳೆ. ದೇಹ ಸರ್ವಸ್ವದ ನೆಲೆಯಲ್ಲಿ ಮಾತ್ರ ಹೆಣ್ಣನ್ನ ನೋಡಲಾಗುತ್ತೆ. ನಾವು ತುಂಬಾ ಪ್ರೀತಿಯಿಂದ ಮಾತನಾಡುವ 12ನೇ ಶತಮಾನದ ಚಳುವಳಿ ಏನಿದೆ, ಆ 12ನೇ ಶತಮಾನದ ಚಳುವಳಿಯಲ್ಲಿ ಅನುಭವ ಮಂಟಪ ಇದೆ. ಆ ಅನುಭವ ಮಂಟಪದಲ್ಲಿ ಅಕ್ಮಹಾದೇವಿ ಮತ್ತು ಅಲ್ಲಮ್ಮನ ನಡುವೆ ಒಂದು ಚರ್ಚೆ ನಡೆಯುತ್ತೆ. ನಿಮ್ಮಲ್ಲಿ ತುಂಬಾ ಜನ ಗೊತ್ತಿರಬೇಕು, ಶೂನ್ಯ ಸಂಪಾದನೆಯಲ್ಲಿ ಈ ಪ್ರಸಂಗ ಬರುತ್ತೆ. ಎಸ್, ಶೂನ್ಯ ಸಂಪಾದನೆ ಇಸ್ ಅ ಕನ್ಸ್ಟ್ರಕ್ಟ್, ಐ ಅಗ್ರಿ ವಿತ್ ದಟ್. ಆದರೆ ಅದೊಂದು ರಚನೆ ಆಗಿದ್ದಾಗ್ಲೂ ಕೂಡ ಅದು ಏನನ್ನು ಹೇಳಕ್ ಪ್ರಯತ್ನ ಪಡ್ತಿದೆ, ಅದು ಅಲ್ಲಮ್ಮ ಅಕ್ಮಹಾದೇವಿಯನ್ನ ಯಾವ ಬಗೆಯ ಕೋರ್ಟ್ ಮಾರ್ಷಲ್ಗೆ ಒಳಗ್ ಮಾಡಿದ್ಲು ಅನ್ನೋದನ್ನ ಎಷ್ಟು ವಿವರಗಳಲ್ಲಿ ನಮ್ಗೆ ಕೊಡ್ತಾ ಹೋಗುತ್ತೆ ಅಂತಂದ್ರೆ, ಒಂದ್ ಹಂತದಲ್ಲಿ ಅಲ್ಲಮ್ಮ ಅಕ್ಮಹಾದೇವಿಯನ್ನ ಕೇಳ್ತಾನೆ, ನೀನು ಎಲ್ಲವನ್ನು ಮೀರಿದವಳು ಅಂತ ಹೇಳ್ತಿ, ಎಲ್ಲವನ್ನು ಗೆಲ್ಲೋದಕ್ಕೆ ಪ್ರಯತ್ನ ಪಟ್ಟವಳು ಅಂತ ಹೇಳ್ತಿ, ನೀನ್ ಹೇಳ್ತಾ ಇದೀಯಾ ಏನೋ ಚನ್ನಮಲ್ಲಿಕಾರ್ಜುನ ದೇವರ ಬೆಳಗನುಟ್ಟು ಲಜ್ಜೆಗೆಟ್ಟವಳಿಗೆ ಉಡುಗೆ ತೊಡುಗೆಯ ಹಂಗೆ ಕೋಮರುಳೆ ಅಂತ ಹೇಳ್ದವಳಲ್ವಾ ನೀನು, ಮತ್ತ್ಯಾಕೆ ನಿನ್ ದೇಹವನ್ನ ಮುಚ್ಕೊಂಡು ಬಂದಿದ್ಯಾ ಕೂದಲಿನಲ್ಲಿ? ನಿಜವಾಗಿ ಅಕ್ಮಹಾದೇವಿ ಕೂದಲಲ್ಲಿ ಮುಚ್ಕೊಂಡಿದ್ಲೋ ಇಲ್ವೋ ಅನ್ನೋದು ದಟ್ಸ್ ಎ ಟೋಟಲಿ ಡಿಫ್ರೆಂಟ್ ಕ್ವೆಶ್ಚನ್ ಆಲ್ ಟುಗೆದರ್. ಆದ್ರೆ ಇಲ್ಲಿ ಅವಳು ಹೀಗೆ ದೇಹವನ್ನು ಮುಚ್ಕೊಂಡಿದ್ಲು ಅನ್ನೋದನ್ನ, ಅಥವಾ ದೇಹದ ಬಗೆಗೆ ಒಂದು ಸಣ್ಣ ಸಂಕೋಚದಲ್ಲಿ ಆಕೆ ಇದ್ಲು ಅನ್ನೋದಾದ್ರೆ, ಅದನ್ನ ಅಲ್ಲಮ್ಮ ಪ್ರಶ್ನೆ ಮಾಡುವ ರೀತಿ ಇದೆ ಅಲ್ಲ, ಅದು ಎಷ್ಟು ಅಮಾನವೀಯವಾದ ಒಂದು ಪ್ರಶ್ನೆ ಅಂತ ಅನ್ಸಲ್ವಾ ನಮ್ಗೆ? ಆದ್ರೆ ಅಂಥ ಗಂಡಿನ ಅಹಂಕಾರದ ಪ್ರಶ್ನೆಗೆ ಅಕ್ಕ ಕೊಡುವ ಉತ್ತರ ಏನು ಅಂದ್ರೆ, ಅಣ್ಣಗಳಿರ, ಎಂಥ ವ್ಯಂಗ್ಯದಲ್ಲಿ, ಎಂಥ ನೋವಿನಲ್ಲಿ, ಎಂಥ ವಿಷಾದದಲ್ಲಿ ಅಕ್ಮಹಾದೇವಿ ಹೇಳ್ತಾಳೆ ನೋಡಿ, ಅಣ್ಣಗಳಿರ ನಿಮಗೆ ಸಂಕೋಚವಾಗುವುದೆಂದು, ನಿಮಗೆ ಸಂಕೋಚ ಆಗಬಹುದು ಅಂತ ನಾನು ನನ್ನ ದೇಹವನ್ನು ಮುಚ್ಕೊಳ್ಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ ಅಂತ ಅಕ್ಮಹಾದೇವಿ ಹೇಳ್ತಾಳೆ. ಆ ಪ್ರಶ್ನೆ ಇಲ್ಲಿಗೆ ನಿಲ್ಲದಿಲ್ಲ, ಅವಳ ವಿಚಾರಣೆ ಅಲ್ಲಿಗೆ ನಿಲ್ಲದಿಲ್ಲ. ಅಲ್ಲಿ ನಿಜವಾಗಿ ಅಲ್ಲಮ್ಮ ಮತ್ತು ಅಕ್ಮಹಾದೇವಿ ನಡುವೆ ನಡೆಯೋದು ಬರೀ ಮಾತುಕತೆ ಅಲ್ಲ, ಅದೊಂದು ವಿಚಾರಣೆ, ಒಂದು ಸ್ವತಂತ್ರವಾದ ಆಯ್ಕೆಯ ಬದುಕನ್ನು ಕಟ್ಕೊಳ್ಳೋದಕ್ಕೆ ಹೊರಟ ಎಲ್ಲ ಹೆಣ್ಣುಗಳೂ ಎದುರಿಸಬೇಕಾಗಿರುವ ವಿಚಾರಣೆಗೆ ಅದೊಂದು ದೊಡ್ಡ ರೂಪಕದ ಹಾಗೆ, ಒಂದು ಚಿತ್ರದ ಹಾಗೆ ನನಗೆ ಕಾಣಿಸುತ್ತೆ. ಎಷ್ಟು ಮಟ್ಟಿಗೆ ಹೋಗುತ್ತೆ ಅದು ಅಂತಂದ್ರೆ, ಕಿನ್ನರಿ ಬೊಮ್ಮಯ್ಯ ಅಕ್ಮಹಾದೇವಿಯ ಗುಪ್ತ ಪ್ರದೇಶಕ್ಕೆ ಕೈ ಹಾಕಿ ನೋಡಿದಾಗ ಅಲ್ಲಿ ಭಸ್ಮ ಸಿಕ್ತು, ಆಗ ಅವರೆಲ್ಲರೂ ಒಪ್ಕೋತಾರಂತೆ, ಹೌದು ಹೌದು ಅಕ್ಮಹಾದೇವಿ ಕಾಮವನ್ನ ಗೆದ್ದಿದ್ದಾಳೆ ಅಂತ. ಅಕ್ಮಹಾದೇವಿಗೆ ಎದುರಾದಂತಹ ಈ ಒರೆಗಲ್ಲು, ಈ ವಿಚಾರಣೆ, ಈ ಪ್ರಶ್ನೆ ಯಾವ ಪುರುಷ ಭಕ್ತರಿಗೂ ಎದುರಾಗ್ಲಿಲ್ಲ ಅಲ್ವಾ? ಬಸವಣ್ಣನಿಗಾಯ್ತಾ, ಚನ್ನಬಸವಣ್ಣನಿಗಾಯ್ತಾ, ಯಾರಿಗೂ ಆಗ್ಲಿಲ್ಲ. ಯಾಕೆ ಇಂಥ ಪ್ರಶ್ನೆಗಳನ್ನ, ಇಂಥ ವಿಚಾರಣೆಗಳನ್ನ ಹೆಣ್ಮಕ್ಳು ಮಾತ್ರ ಎದುರಿಸ್ಬೇಕು? ಇದು ಮಹಿಳಾ ಸಂವೇದನೆ ಅಲ್ವಾ? ಇವತ್ತಿಗೂ ನಮ್ಮಲ್ಲಿ ಪತಿವ್ರತೆ ಅನ್ನೋದಕ್ಕೆ ಒಂದು ಸಮಾನಾರ್ಥಕವಾದ ಪುರುಷವಾಚಕ ಇಲ್ಲ. ಏಕಪತ್ನಿ ವ್ರತಸ್ಥನಾದ ರಾಮ ಅಂತ ನಾವು ಇಷ್ಟುದ್ದ ರಾಮ ಒಬ್ಬನ ಕರ್ಕೊಂಡ್ಬರ್ಬೇಕು ಬಿಟ್ರೆ, ಪತಿವ್ರತೆ ಅನ್ನೋದಕ್ಕೆ ಒಂದು ಈಕ್ವಲೆಂಟ್ ಆದ ಪದ ನಮ್ಮಲ್ಲಿ ಇಲ್ಲ. ಶೀಲದ ಪ್ರಶ್ನೆಯನ್ನ ಯಾವಾಗ್ಲೂ ಹೆಣ್ಣಿನ ಮೇಲೆ ಮಾತ್ರ ಹೊರಿಸಲಾಗುತ್ತೆ ಅಲ್ವಾ? ಶೀಲ ಅನ್ನೋದು ಹೆಣ್ಣಿಗೆ ಒಂದು ಮಾನದಂಡವಾಗಿರುವ ಹಾಗೆ ಗಂಡಿಗಲ್ಲ. ಇಂಥ ಪ್ರಶ್ನೆಗಳನ್ನ ನಾವು ಎದುರಿಸ್ಬೇಕು ಅಂತ ನಾನು ಪ್ರಯತ್ನ ಪಡ್ತಿರೋದು. ಮಹಿಳಾ ಸಂವೇದನೆ ಅಂತಂದ್ರೆ, ನೀವು ಶಿಕ್ಷಣ ಕೊಟ್ಟಿದ್ದೀರಾ ಅವ್ರಿಗೆ,
ನಿಜ ಉದ್ಯೋಗ ಕೊಟ್ಟಿದ್ದೀರಾ, ಅವ್ರಿಗೊಂದಷ್ಟು ಸಂಬಳವೂ ಬರುತ್ತೆ, ಆದರೆ ಅವರಿಗೆ ಅವರ ಆಯ್ಕೆಯ ಬದುಕನ್ನು ಕಟ್ಕೊಳ್ಳೋದಕ್ಕೆ ಬೇಕಾಗಿರುವ ಸ್ಪೇಸ್, ಆ ಆವರಣವನ್ನು ನಾವೆಷ್ಟು ಕೊಟ್ಟಿದ್ದೀವಿ, ಎಷ್ಟನ್ನು ಅವ್ರು ಪಡ್ಕೊಂಡಿದ್ದಾರೆ, ಎಷ್ಟನ್ನು ಈ ಗಂಡಾಳಿಕೆ ಈ ಪುರುಷರು ಅದನ್ನು ಎಕ್ನಾಲೆಡ್ಜ್ ಮಾಡ್ತಾರೆ, ಅದನ್ನು ಎಂಡೋರ್ಸ್ ಮಾಡ್ತಾರೆ, ಇದು ನಿಜವಾದ ಪ್ರಶ್ನೆ. ಮಹಿಳಾ ಸಂವೇದನೆ ಅಂದಾಗಲೆಲ್ಲ ನಾವು ಅವಳ ಇಡೀ ವ್ಯಕ್ತಿತ್ವಕ್ಕೆ ಕೊಡಬೇಕಾಗಿರುವ ಅಧಿಕೃತತೆ ಇದೆಯಲ್ವಾ, ಈ ಅಧಿಕೃತತೆಯ ಬಗೆಗೆ ನಾವು ಮಾತಾಡಬೇಕು ಅಂತ ಅನ್ಸುತ್ತೆ. ನೋಡಿ, ಯಾವಾಗಲೂ ನಮಗೆ ಎನ್ ಒ ಸಿ ಅಂತ ಕರಿತೀನಿ ನಾನು, ಅದನ್ನು ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಇರುತ್ತಲ್ಲ, ಈ ಎನ್ ಒ ಸಿಯನ್ನು ಹೆಣ್ಮಕ್ಳು ಯಾವಾಗಲೂ ಪಡ್ಕೊಳ್ತಾನೆ ಇರಬೇಕ್ರಿ. ಅವರ ಬದುಕಿನ ಎಲ್ಲ ಹಂತದಲ್ಲೂ ದೇ ಮಸ್ಟ್ ಗೆಟ್ ದಟ್ ಎನ್ ಒ ಸಿ. ಆ ಎನ್ ಒ ಸಿ ಇದ್ರೆ ಮಾತ್ರ ಅವ್ರಿಗೆ ಮುಂದಕ್ಕೆ ಪ್ರವೇಶ, ಎನ್ ಒ ಸಿ ಮಾತ್ರ ಅವರ ನಿಜವಾದ ಕ್ರೆಡಿಬಿಲಿಟಿ ಅಲ್ವಾ. ಈ ನೋ ಅಬ್ಜೆಕ್ಷನ್ ಸರ್ಟಿಫಿಕೇಟ್ ಅಂದ್ರೆ ಅವಳು ಸಂಪನ್ನೆ, ಅವಳು ಒಳ್ಳೆ ಹೆಂಡತಿ ಅಲ್ವಾ, ಏನಿದ್ರ ಅರ್ಥ? ಎಲ್ಲ ಯಶಸ್ವಿ ಪುರುಷರ ಹಿಂದೆ ಒಬ್ಬ ಮಹಿಳೆ, ಎಲ್ಲ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಅತೃಪ್ತ ಪುರುಷ. ನಮ್ಮ ಬಹಳ ದೊಡ್ಡ ಕವಯಿತ್ರಿ ಪ್ರತಿಭಾನಂದ ಕುಮಾರ್ ಅವರ ಕಾವ್ಯದ ಕೆಲವು ಸಾಲು ಇದು. ಎಲ್ಲ ಯಶಸ್ವಿ ಪುರುಷರ ಹಿಂದೆ ಒಬ್ಬ ಮಹಿಳೆ, ಎಲ್ಲ ಯಶಸ್ವಿ ಮಹಿಳೆಯ ಹಿಂದೆ ಒಬ್ಬ ಅತೃಪ್ತ ಪುರುಷ. ಇದು ಅಂದ್ರೆ ನಾವು ಬುದ್ಧಿಯಿಂದ ಬದಲಾಗಿದ್ದೀವಿ, ವಿಚಾರಗಳಿಂದ ಬದಲಾಗಿದ್ದೀವಿ, ನಮ್ಮ ಗ್ರಹಿಕೆಗಳಲ್ಲಿ ಬದಲಾಗಿದ್ದೀವಿ ಹೆಣ್ಣಿನ ವಿಷಯದಲ್ಲಿ. ಆದರೆ ನಮ್ಮ ಸೆನ್ಸಿಬಿಲಿಟಿ, ನಮ್ಮ ಸಂವೇದನೆ ಇದೆಯಲ್ಲ, ನಮ್ಮ ಸಂವೇದನೆ ಇನ್ನೂ ಬದಲಾಗಿಲ್ಲ. ಆ ಸಂವೇದನೆಯನ್ನ ಹೆಣ್ಣು ತನ್ನ ಬಗೆಗೆ ತಾನು ಬದಲಾಯಿಸ್ಕೋಬೇಕು, ಗಂಡು ಹೆಣ್ಣಿನ ಬಗೆಗೆ ಬದಲಾಯಿಸ್ಕೋಬೇಕು. ಹೆಣ್ಣು ತನ್ನ ಬಗೆಗೆ ಅಷ್ಟೇ ಅಲ್ಲ, ಹೆಣ್ಣು ತಾನು ಗಂಡನ್ನ ನೋಡುವ, ಹೆಣ್ಣು ತಾನು ಲೋಕವನ್ನ ನೋಡುವ ದೃಷ್ಟಿಯನ್ನು ಕೂಡ ಬದಲಾಯಿಸ್ಕೋಬೇಕು. ಅದನ್ನ ನಾನು ಮಹಿಳಾ ಸಂವೇದನೆ ಅಂತ ಕರಿತಾ ಇದ್ದೀನಿ. ಇದು ಮಹಿಳೆಯರಿಂದ ಮಹಿಳೆಯರಿಗಾಗಿ ಮಹಿಳೆಯರು ನಡೆಸುವ ಪ್ರಯತ್ನ ಅಲ್ವೇ ಇಲ್ಲ, ಇದು ಗಂಡು ಮತ್ತು ಹೆಣ್ಣು ಇಬ್ಬರು ಕೂಡಿ ನಡೆಸಬೇಕಾಗಿರುವ ಒಂದು ಸಹ ಪ್ರಯಾಣ ಅಂತ ನನಗೆ ಅನ್ಸುತ್ತೆ. ಈ ದೃಷ್ಟಿಯಿಂದ ನನಗೆ ನಮ್ಮ 12ನೇ ಶತಮಾನದ ವಚನಕಾರ್ತಿಯರಿದ್ದಾರಲ್ಲ, ಆ ವಚನಕಾರ್ತಿಯರು ಈ ಮಹಿಳಾ ಸಂವೇದನೆಯನ್ನ ನಿಜವಾದ ಅರ್ಥದಲ್ಲಿ ಬದಲಾಯಿಸೋದಕ್ಕೆ ನಡೆಸಿದ ಪ್ರಯತ್ನಗಳಿದಾವಲ್ಲ, ಅವು ಇವತ್ತಿಗೂ ನಮಗೊಂದು ಮಾದರಿ ಅಂತ ನನಗೆ ಅನ್ಸುತ್ತೆ. ನೀಲಮ್ಮನಂತಹ ಒಬ್ಬ ಹೆಣ್ಮಗಳು ಬಹಳ ದೊಡ್ಡ ಕವಯಿತ್ರಿ, ಯಾಕೆ ವಚನಕಾರ್ತಿ. ನಾವು ಅಕ್ಕಮಹಾದೇವಿಯನ್ನು ಎಷ್ಟು ಪ್ರೀತಿಯಿಂದ ಗೌರವದಿಂದ ನೋಡ್ತೀವೋ ಅಷ್ಟೇ ಗೌರವಕ್ಕೆ ಪಾತ್ರಳಾಗಬೇಕಾಗಿರುವ ಇನ್ನೊಬ್ಬ ವಚನಕಾರ್ತಿ ಅಂದರೆ ನೀಲಮ್ಮ. ಆ ನೀಲಮ್ಮ ಹೇಳ್ತಾಳೆ, ನನ್ನ ನಾರೂ ವರಿಯರು, ನಾನು ಸ್ವರ್ಗಿಯಲ್ಲ ನಾನು ಅಪವರ್ಗಿಯಲ್ಲ, ನನ್ನ ನಾರೂ ವರಿಯರು, ನಾನು ಮರ್ತ್ಯಳಲ್ಲ ನಾನು ಅಮರ್ತ್ಯಳಲ್ಲ, ನನ್ನ ನಾರೂ ವರಿಯರು, ನಾನು ಸಾಕ್ಷಾತ್ ಕಪಿಲ ಸಿದ್ಧನ ಹೆಣ್ಣಲ್ಲದ ಕಾರಣ ನನ್ನ ನಾರೂ ವರಿಯರು. ನನ್ನ ನಾರೂ ವರಿಯರು ಅಂತ ಹೇಳ್ತಾ ಇರುವ ಈ ವಚನದಲ್ಲಿ ನೀಲಮ್ಮ ಒಂದ್ಸಲ ಎರಡು ಸಲ ಮೂರು ಸಲ ನನ್ನ ನಾರೂ ವರಿಯರು ನನ್ನ ನಾರೂ ವರಿಯರು ಅಂತ ಹೇಳ್ತಾಳೆ. ಆ ಸಾಲುಗಳ ಮಧ್ಯದಲ್ಲಿ ಒಂದು ದೊಡ್ಡ ಸತ್ಯವನ್ನ ಆಕೆ ಹೇಳ್ತಾ ಇದ್ದಾಳೆ, ನಾನು ಸ್ವರ್ಗಿಯಲ್ಲ ನಾನು ಅಪವರ್ಗಿಯಲ್ಲ, ನಾನು ಮರ್ತ್ಯಳಲ್ಲ ನಾನು ಅಮರ್ತ್ಯಳಲ್ಲ. ನಮ್ಮ ಎದುರಿಗಿರುವ ದೊಡ್ಡ ಸವಾಲು ಯಾವುದೋ ಗೊತ್ತಾ, ಮಹಿಳಾ ಸಂವೇದನೆಯ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ, ನಮ್ಮನ್ನ ಒಂದೋ ದೇವಿಯರು ಅಂತ ನೋಡಲಾಗುತ್ತೆ, ಇಲ್ಲದೆ ಹೋದ್ರೆ ನಮ್ಮನ್ನ ದೆವ್ವಗಳು ಅಂತ ನೋಡಲಾಗುತ್ತೆ, ಮತ್ತು ಎರಡೂ ಮಿತ್, ಎರಡೂ ಕೂಡ ಸುಳ್ಳು. ಎತ್ರ ನಾರ್ಯಸ್ತು ಪೂಜ್ಯಂತೆ ಅಂಥ ಮಾತುಗಳನ್ನು ಕೇಳಕ್ಕೆ ಹಿಂಸೆ ಆಗುತ್ತೆ, ದುಃಖ ಆಗುತ್ತೆ, ಅಸಹ್ಯ ಆಗುತ್ತೆ, ಕೋಪ ಬರುತ್ತೆ. ಯಾಕೆ ಅಂತಂದ್ರೆ ಅದು ನಿಜವೇ ಆಗಿದ್ದಿದ್ರೆ ಇಷ್ಟೆಲ್ಲ ದೌರ್ಜನ್ಯದ ಪ್ರಕರಣಗಳು ಹೆಣ್ಣಿನ ವಿಷಯದಲ್ಲಿ ನಡಿಬೇಕಾದ ಅಗತ್ಯವೇ ಇರಲಿಲ್ಲವಲ್ಲ ಅಲ್ವಾ. ಒಂದು ಇನ್ನೊಂದು, ಹೆಣ್ಣಿನ ಬುದ್ಧಿಯನ್ನ ಅವಳ ಬೌದ್ಧಿಕತೆಯನ್ನ ಯಾವಾಗ್ಲೂ ಅದನ್ನ ಅಂಡರ್ಪ್ಲೇ ಮಾಡಲಾಗುತ್ತೆ, ಅಂಡರ್ ಎಸ್ಟಿಮೇಟ್ ಮಾಡಲಾಗುತ್ತೆ. ಅಂದ್ರೆ ಈ ಎರಡು ಅತಿರೇಕಗಳಲ್ಲಿ, ಈ ಎರಡು ಸುಳ್ಳುಗಳಲ್ಲಿ, ಈ ಎರಡು ಭ್ರಮೆಗಳಲ್ಲಿ ಈ ಲೋಕ ಹೆಣ್ಣನ್ನ ಆಳೋದಕ್ಕೆ ಬೇಕಾಗಿರುವ ಲಗಾಮನ್ನ ಹಿಡಿದಿದೆ. ಸೊ ನಾವು ನಮ್ಮೆಲ್ಲರ ಪ್ರಯತ್ನ ಯಾವುದ್ರ ಕಡೆಗಿದೆ ಅಂತಂದ್ರೆ, ನಮ್ಗೆ ಅದೂ ಬೇಡ ಇದೂ ಬೇಡ, ನಮ್ಗೆ ದೇವಿಯ ಪಟ್ಟವೂ ಬೇಡ, ನಮ್ಗೆ ದೆವ್ವದ ಪಟ್ಟವೂ ಬೇಡ. ನಾವು ಹನುಮಾನವರು, ನಿಮಗೆ ಇರುವ ರಾಗ ದ್ವೇಷಗಳು ನಮಗೂ ಇವೆ, ನಿಮಗೆ ಸಿದ್ಧಿ ಸಾಧನೆಗಳಿವೆ ಅನ್ನೋದಾದ್ರೆ ಅದು ನಮಗೂ ಇವೆ, ನಿಮಗೊಂದು ಲೋಕದೃಷ್ಟಿ ಇದೆ ಅನ್ನೋದಾದ್ರೆ ಅದು ನಮಗೂ ಇದೆ. ಅದನ್ನ ನಾವು
ಕಟ್ಕೋಬೇಕು. ಆ ಕಟ್ಟಿದ್ದನ್ನ ಈ ಲೋಕ ಒಪ್ಪುತ್ತೋ ಬಿಡುತ್ತೋ, ಆದ್ರೆ ಹೆಣ್ಮಕ್ಳು ಅದನ್ನ ಎಸ್ಟಾಬ್ಲಿಷ್ ಮಾಡ್ಬೇಕು. ಅದನ್ನೇ ಅವಳು ಹೇಳ್ತಾಳೆ ನೀಲಮ್ಮ, ನಾನು ಸಾಕ್ಷಾತ್ ಕಪಿಲ ಸಿದ್ಧನ ಹೆಣ್ಣಲ್ಲದ ಕಾರಣ ನನ್ನನ್ನು ಆರೂ ಅರಿಯರು. ಎಂಥ ಆತ್ಮವಿಶ್ವಾಸದಲ್ಲಿ ಅಲ್ಲಿ ನೀಲಮ್ಮ ಮಾತಾಡ್ತಿದ್ದಾಳೆ ಅಂತಂದ್ರೆ, ನೀವು ನನ್ನನ್ನು ಸ್ವರ್ಗಿ ಅಂತ ದೇವತೆ ಅಂತಾದ್ರೂ ಕರೀರಿ, ಅಪವರ್ಗಿ ನಿಮ್ ಬುದ್ಧಿ ಇಲ್ದಲೇ ಇರುವವಳು ಏನ್ ಬೇಕಾದ್ರೂ ಕರೀರಿ, ನಿಮಗೆ ನಾನೇನು ಅಂತ ಗೊತ್ತಾಗಿಲ್ಲ, ನನ್ನನ್ನು ನೀವು ಅರ್ಥ ಮಾಡ್ಕೊಂಡಿಲ್ಲ. ಆದರೆ ಆ ಪದ್ಯದ ಟೋನ್, ಆ ಪದ್ಯದ ಧ್ವನಿ ಏನು ಅಂತಂದ್ರೆ, ಸದ್ಯ ನಾನು ಯಾರು ನಾನೇನು ಅನ್ನೋದು ನನಗೆ ಗೊತ್ತಿದೆ ಅಲ್ಲ, ನನಗೆ ಗೊತ್ತಿದೆ. ನೀವು ಒಪ್ಪಿ ಬಿಡಿ, ನೀವು ಅದನ್ನು ಎಂಡಾರ್ಸ್ ಮಾಡಿ ಬಿಡಿ, ನೀವು ಅದನ್ನು ಅಥೆಂಟಿಕೇಟ್ ಮಾಡದೆ ಹೋದರೆ ಇಲ್ಲ, ಆದರೆ ನನಗೆ ಗೊತ್ತಿದೆ ನಾನೇನು ಅಂತ. ಇದೇ ನೀಲಮ್ಮನ ಇನ್ನೊಂದು ವಚನ ನೋಡಿ, ಹಂದೆ ಎಲ್ಲ ನಾನು ಹರುಷದ ಧೈರ್ಯವುಳ್ಳ ಹೆಣ್ಣು. ಹಂದೆ ಅಲ್ಲ, ನಾನು ಹೇಳಿ ಅಲ್ಲ, ಹರುಷದ ಧೈರ್ಯವುಳ್ಳ ಹೆಣ್ಣು. ನನ್ನಲ್ಲಿ ಹರುಷ ಇದೆ ಮತ್ತು ಧೈರ್ಯ ಇದೆ. ಸಾಮಾನ್ಯವಾಗಿ ನಮ್ಮ ಸಮುದಾಯಗಳು ಹೆಣ್ಣಿನಲ್ಲಿ ಈ ಎರಡು ಗುಣಗಳನ್ನು ಯಾವತ್ತೂ ಇಷ್ಟಪಡಲ್ಲ. ತುಂಬ ಜೋರಾಗಿ ಹೆಣ್ಣು ನಗ್ಬಾರ್ದು, ತುಂಬ ನಗ್ಬಾರ್ದು, ಯಾಕೆ ಇಷ್ಟು ನಗ್ತಾ ಇದೆಯಾ, ಏನೋ ಕೇಡ್ಕಾದಿದೆ ನಿನಗೆ ಅಂತ ಹೇಳ್ತಾರೆ. ಧೈರ್ಯ ಇದ್ರಂತೂ ಅದಕ್ಕೆ ನೂರಾರು ಏನೋ ವಿಶೇಷಣಗಳಲ್ಲ, ಏನದು ಹೀನಾರ್ಥದ ವಿಶೇಷಣಗಳನ್ನು ಕೊಟ್ಟು ಹೆಣ್ಣನ್ನು ಅದುಮುವ ಪ್ರಯತ್ನವನ್ನು ಮಾಡಲಾಗುತ್ತೆ. ಹಂದೆ, ಹಂದೆ ಅಂದರೆ ಹೇಡಿ. ಅಲ್ಲಿ ನೀಲಮ್ಮ ಹೇಳ್ತಾಳೆ, ಹಂದೆ ಎಲ್ಲ ನಾನು, ನಾನು ಹೇಡಿ ಅಲ್ವೇ ಅಲ್ಲ, ನಾನು ಹರುಷದ ಧೈರ್ಯವುಳ್ಳ ಹೆಣ್ಣು. ಎಷ್ಟು ಸಂಕೋಚ ನಮ್ಮಲ್ಲಿ ನಮಗೆ ಈಗಲೂ ಹೆಣ್ಮಕ್ಳಿಗೆ. ಎಷ್ಟು ಜನ ಹೆಣ್ಮಕ್ಳು ಈಗಲೂ ಉದ್ಯೋಗಸ್ಥರಾಗಿರ್ತಾರೆ, ಕೈಗೆ ಸಂಬಳ ಬರ್ತಿರುತ್ತೆ, ಆದರೆ ಆ ಚೆಕ್ಬುಕ್ಕು ಪತಿರಾಯರ ಹತ್ರ ಇರುತ್ತೆ, ಅವರು ಖರ್ಚಿಗೆ ದುಡ್ಡು ಕೊಡ್ತಾರೆ, ಅದನ್ನು ಇವರು ಎಣಿಸ್ಕೋಬೇಕು, ಏನು ತರಬೇಕು ಮಾಡಬೇಕು. ಮತ್ತೊಂದು ನಿಧಾನವಾಗಿ ಪರಿಸ್ಥಿತಿ ಬದಲಾಗ್ತಿರ್ಬೋದು, ಇಲ್ಲ ಅಂತಲ್ಲ, ಆದರೆ ಕನಿಷ್ಠ 60-70% ಮನೆಗಳಲ್ಲಿ, ಇದು ನನ್ನ ಸಮಾಧಾನಕ್ಕೆ ನಾನು ಹೇಳ್ಕೊತಿರೋದು ಅಂತ ಅನ್ಸುತ್ತೆ, ಈಗಲೂ 70-80% ಮನೆಗಳಲ್ಲಿ ರಾಯರು ಹೇಳಿದ್ದು ನಡೀತಾ ಇರುತ್ತೆ. ಅವಳು ದುಡಿದ ಹಣದ ಮೇಲೆ ಅವಳಿಗೊಂದು ಅಧಿಕಾರ ಇಲ್ದಲೇ ಇರುವ ಹಾಗೆ ಈ ವ್ಯವಸ್ಥೆ ನಡೆಸ್ಕೊಳ್ಳುತ್ತೆ ಅನ್ನೋದಾದರೆ ಇದನ್ನು ಮಹಿಳಾ ಸಂವಿಧಾನ ಎಂದು ಕರೆಯೋಕ್ಕೆ ಸಾಧ್ಯ ಇದೆಯಾ? ಹೆಣ್ಣಿನ ವಿಷಯದಲ್ಲಿ ಲೋಕ ಬದಲಾಗಿದೆ ಅಂತ ಹೇಳೋದಕ್ಕೆ ಸಾಧ್ಯ ಇದೆಯಾ? ಕೆ ವಿ ಸುಬ್ಬಣ್ಣ ಅವ್ರ ಹೆಸರು ನೀವೆಲ್ಲರೂ ಕೇಳಿರಬೇಕು. ಅವರು ನೀನಾಸಂನಂಥ ಸಂಸ್ಥೆಯನ್ನು ಕಟ್ಟಿ ಬಳಸಿದ ಬಹಳ ಧೀಮಂತ ವ್ಯಕ್ತಿ. ಅವ್ರದ್ದೊಂದು ಲೇಖನದಲ್ಲಿ ಅವ್ರು ಬರೀತಾರೆ, ನಾನು ಬೆಂಗಳೂರಿಗೆ ಹೋಗಿದ್ದೆ ಸ್ನೇಹಿತರ ಮನೆಗೆ ಅಂತ. ಆ ಸ್ನೇಹಿತರ ಮನೆಯಲ್ಲಿ ಕೂತೇನೋ ಬರಿತಾ ಇದ್ದೆ. ಸಂಜೆ 5 ಗಂಟೆ ಹೊತ್ತು ಜೋರಾಗಿ ಒಂದು ಸೈರನ್ ಕೂಗ್ತು. ಭಯ ಆಯಿತು ನನಗೆ, ಯಾಕೆ ಈಗ ಸೈರನ್ ಕೂಗ್ತಾ ಇದೆ ಅಂತ. ಹೊರಗಡೆ ಬಂದು ನೋಡಿದ್ರೆ, ಬಾಲ್ಕನಿಯಲ್ಲಿ ನಿಂತು ನೋಡಿದ್ರೆ, ಅದೊಂದು ಎದುರಿಗಿರೋದೊಂದು ಗಾರ್ಮೆಂಟ್ ಫ್ಯಾಕ್ಟ್ರಿ. ಆ ಗಾರ್ಮೆಂಟ್ ಫ್ಯಾಕ್ಟ್ರಿಗೆ ದೊಡ್ಡ ಗೇಟು, ಆ ಎರಡೂ ಗೇಟ್ಗಳನ್ನು ತೆಗಿತಾ ಇದ್ರು. ಅವ್ರು ಇನ್ನೂ ತೆಗಿತಾ ಇರೋವಾಗ್ಲೇನೆ ಹೆಣ್ಮಕ್ಳು ಅಲ್ಲಿಂದ ದುಬ್ಬು 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 ಅಂತ ಓಡ್ಕೊಂಡು ಬರ್ತಾ ಇದ್ರು. ಬಸ್ ಸ್ಟಾಪ್ಗಳಿಗೆ ಓಡ್ ಹೋಗ್ತಾ ಇದ್ರು ಆ ಹೆಣ್ಮಕ್ಳು. ಸುಬ್ಬಣ್ಣವ್ರು ಬರೀತಾರೆ, ಆ ಹೆಣ್ಮಕ್ಳನ್ನ ನೋಡ್ತಾ ಇದ್ರೆ ನನಗೆ ಚಿತೆಯಿಂದ ಅರ್ಧ ಬೆಂದ ಹೆಣಗಳೇ ನಡ್ಕೊಂಡು ಬರ್ತಾ ಇದ್ದಾವೇನೋ ಅಂತ ಅನ್ನಿಸ್ತಿತ್ತು. ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಹೆಣ್ಮಕ್ಳ ಪರಿಸ್ಥಿತಿ ಹೇಗಿರುತ್ತೆ ಅನ್ನೋದು ನಮ್ಗೆಲ್ರಿಗೂ ಗೊತ್ತಿದೆ. 10-12 ಗಂಟೆ ಕೆಲಸ ಮಾಡಬೇಕು ಆ ಹೆಣ್ಮಕ್ಳು. ಈಗಲೂ ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ, ಈ ದೇಶದ ಉದ್ಯೋಗಸ್ಥ ಮಹಿಳೆಯರಲ್ಲಿ 82% ಜನ ಕೆಲಸ ಮಾಡೋದು ಅಸಂಘಟಿತ ವಲಯಗಳಲ್ಲಿ, ಅನಾರ್ಗನೈಸ್ ಸೆಕ್ಟರ್ಗಳಲ್ಲಿ ಅವ್ರು ಕೆಲಸ ಮಾಡ್ತಾರೆ. ಆ ಅಸಂಘಟಿತ ವಲಯಗಳಲ್ಲಿ ಅವರಿಗೆ ಯಾವ ಸೇವಾ ಭದ್ರತೆಗಳಿರೋದಿಲ್ಲ, ಸರ್ಕಾರದ ಯಾವ ನಿಯಮಗಳನ್ನು ಅವರು ಪಾಲಿಸೋದಿಲ್ಲ. ಈ ಗಾರ್ಮೆಂಟ್ ಫ್ಯಾಕ್ಟ್ರಿಗಳಲ್ಲಿ ಕೂತ್ಕೊಳ್ಳೋಕ್ಕೆ ಕೊಡುವ ಒಂದು ಸ್ಟೂಲ್ ಇರುತ್ತಲ್ಲ, ಆ ಸ್ಟೂಲು ಅವರು ಪೃಷ್ಠವನ್ನು ಕಷ್ಟಪಟ್ಟು ಅದರ ಮೇಲೆ ಕೂರಿಸ್ಕೋಬೋದು ಅಷ್ಟೇ. ಗಂಟೆಗೊಂದ್ಸಲ್ವೋ 2 ಗಂಟೆಗೊಂದ್ಸಲು ಅವರು ವಾಶ್ರೂಮ್ಗೆ ಹೋಗ್ಬೋದು. ಹೋಗುವಾಗ ಆ ಮ್ಯಾನೇಜರು ಗಡಿಯಾರ ನೋಡ್ಕೋತಾರೆ, 5 ನಿಮಿಷಕ್ಕಿಂತ ಹೆಚ್ಚು ಅವ್ರು ತಗೋಕೂಡ್ದು, ತಗೊಂಡ್ರೆ ಅದೆಷ್ಟೋ ಸಂಬಳ ಕಟ್ ಮಾಡ್ತಾರೆ. ಏನನ್ನು ಹೇಳುತ್ತೆ ಇದು? ಆ ಹೆಣ್ಮಕ್ಳು ಎಲ್ಲರೂ ಕೆಳ ಮಧ್ಯಮ ವರ್ಗದವರಾಗಿರ್ತಾರೆ. ಅವರು ಬೆಳಗಿನ ಜಾವ 4 ಗಂಟೆಗೆದ್ದು ಮನೇಲೆಲ್ಲ ಮಾಡಿ ಎಲ್ಲ ಎಲ್ರಿಗೂ ಬಾಕ್ಸ್ ಕಟ್ಟಿ ಎಲ್ಲ ಮಾಡಿ ದಬ್ಬ ದಬ್ಬ ಅಂತ ಓಡ್ಕೊಂಡು ಬರಬೇಕು, ಇಲ್ಲ 10-12 ಗಂಟೆ ಕೆಲಸ ಮಾಡಬೇಕು, ವಾಪಸ್ ಹೋಗಿದ್ದೆ ಮನೆಯ ಕೆಲಸ ಅವರನ್ನು ಸ್ವಾಗತಿಸ್ತಾ ಇರುತ್ತೆ. ಅವರು ಅಡುಗೆ ಮನೆ ಒಳಗೆ ಹೋಗಬೇಕು, ಪಾತ್ರೆ ತೊಳಿಬೇಕು, ಬಟ್ಟೆ ತೊಳಿಯೋಕ್ಕಾಗ್ದಿದ್ರೆ ಬಟ್ಟೆ ತೊಳಿಬೇಕು, ಯಜಮಾನರು ಕುತ್ಕೊಂಡು ಟಿ ವಿ ನೋಡ್ತಾ ಇರ್ತಾರೆ ತುಂಬ ಸಲ.
ಯಾವ ಇದನ್ನ ಮಹಿಳಾ ಸಂವೇದನೆ ಅಂತ ಹ್ಯಾಕ್ ಕರಿಯಕ್ಕಾಗತ್ತೆ ಅಲ್ವಾ? ಅಂದ್ರೆ ಈ ವಿದ್ಯೆ ಅನ್ನೋದು, ಈ ಉದ್ಯೋಗ ಅನ್ನೋದು ಹೆಣ್ಮಕ್ಳಿಗೆ ಬಿಡುಗಡೆ ಕೊಟ್ಟಿದ್ಯಾ, ಅಥವಾ ಅವರ ಕತ್ತೆಯ ಹೊರೆ ಇದೆಯಲ್ಲ, ಕೆಲಸದ ಹೊರೆ, ಆ ಹೊರೆಯನ್ನು ಇನ್ನು ಹೆಚ್ಚಿಸಿದ್ಯಾ? ಯಾಕೆ ನಮ್ಮಲ್ಲಿ ಇವಾಗಲೂ ಡಿವಿಷನ್ ಆಫ್ ಲೇಬರ್ ಅನ್ನೋದು ಅಡುಗೆ ಮನೆಯ ವಿಷಯದಲ್ಲಿ, ಮನೆಯ ವಿಷಯದಲ್ಲಿ 100 to 100 ಜಾರಿಗೆ ಬರೋದಿಲ್ಲ? ಈಗಲೂ ಅಡುಗೆ ಮನೆಯಲ್ಲಿ ಕೆಲಸ ಮಾಡಬಹುದಾದವರು, ಹೆಂಡತಿಯ ಎಲ್ಲ ಕೆಲಸಗಳನ್ನು ಶೇರ್ ಮಾಡ್ಕೊಳ್ಬಹುದಾದವ್ರ ಸಂಖ್ಯೆ 20-30% ಇರಬಹುದು. ಅಂಥ ಪುರುಷರಲ್ಲಿ ಒಂದು ಮಹಿಳಾ ಸಂವೇದನೆ ಬರಬೇಕಲ್ಲ. ಆ ಮಹಿಳಾ ಸಂವೇದನೆ ಬಂದಾಗ ಮಾತ್ರ ನಾವು ಇದನ್ನು ನಿಜವಾದ ಅರ್ಥದಲ್ಲಿ ಬದಲಾವಣೆಗೊಂಡ ಸಮಾಜ ಅಂತ ಕರೆಯೋದಕ್ಕೆ ಸಾಧ್ಯ ಇದೆ ಅಲ್ವಾ? ಇದರ ಅಗತ್ಯ, ಇದರ ಮಹತ್ವ ಇದೆ ಅನ್ನೋದನ್ನು ವಿಶ್ವನಾಥ್ ಅವ್ರು ಕೇಳಿಸ್ಕೊತಿದ್ದಾರೆ ಅಂತ ಅಂದ್ಕೊಂಡಿದ್ದೀನಿ. ಅವರ ಗಮನಕ್ಕೂ ಇದು ಬಂದಿರುತ್ತೆ. ನಾವು ಇಂಥದ್ದನ್ನು ಹೆಚ್ಚೆಚ್ಚು ಒಂದು ಕ್ರಾಂತಿ ಅನ್ನುವ ಹಾಗೆ, ಒಂದು ಆಂದೋಲನ ಅನ್ನುವ ಹಾಗೆ ಪುರುಷರಲ್ಲಿನ ಮಹಿಳಾ ಸಂವೇದನೆಯನ್ನು ಬದಲಾಯಿಸಬೇಕು. ಅವರಲ್ಲಿ ಇರುತ್ತಲ್ಲ ಒಂದು ಅಹಂಕಾರ, ಅಹಂಕಾರವನ್ನು ಕಡಿಮೆ ಮಾಡ್ತಾ 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 ಹೆಣ್ಣು ಮತ್ತು ಗಂಡು ಯಾವ ವ್ಯತ್ಯಾಸವೂ ಇಲ್ಲ. ಅವರವರ ಲೋಕದೃಷ್ಟಿಗಳು ಬೇರೆ ಆಗಿರ್ಬೋದು, ದಟ್ಸ್ ಎ ಡಿಫ್ರೆಂಟ್ ಇಶ್ಯೂ. ಆಸ್ ಗಾಂಧಿ ಸೇಸ್, ದೇ ಆರ್ ಸಪರೇಟ್ ಬಟ್ ಈಕ್ವಲ್. ಅವರಿಬ್ರು ಭಿನ್ನ ಆದರೆ ಸಮಾನ, ಭಿನ್ನ ಆದರೆ ಸಮಾನ. ಯಾಕೆ ನಮ್ಮಲ್ಲಿ ಅದನ್ನು ಒಪ್ಕೊಳ್ಳೋಕ್ಕಾಗಲ್ಲ? ನಾವು ಯಾವಾಗಲೂ ಪುರುಷರು ಕೂತ್ಕೊಂಡು ಟ್ರಂಪನ್ ಬಗ್ಗೆ ಮಾತಾಡಿದ್ರೆ ಅದು ಬಹಳ ಘನವಾದದ್ದು, ಹೆಣ್ಮಕ್ಳು ಅಡುಗೆ ಮನೆ ವಿಷಯ ಮಾತಾಡಿದ್ರೆ ಅದು ಕಡಿಮೆ ಎದ್ದು ಅಂತ ಯಾಕೆ ಅನ್ಕೋಬೇಕು? ವೈದೇಹರದೊಂದು ಪದ್ಯ ಇದೆ, ಕಾವ್ಯ ಗೊತ್ತಿಲ್ಲ ನನಗೆ ತಿಳಿಸಾರು ಗೊತ್ತು, ನನಗೆ ಕಾವ್ಯ ಗೊತ್ತಿಲ್ಲಪ್ಪ, ನನಗೆ ಗೊತ್ತಿರೋದು ತಿಳಿಸಾರು. ಅದರರ್ಥ ಏನು ಅಂದರೆ, ನೀವು ಕಾವ್ಯ, ಕಲೆ, ಅಧಿಕಾರ, ಸ್ಥಾನ, ಮಾನ, ಸಿಂಹಾಸನ, ಕಿರೀಟ, ಈ ಎಲ್ಲವೂ ಅನೇಕ ಸಲ ಪುರುಷರಿಗೆ ಮಾತ್ರ ಅಂತ ಅಂದ್ಕೊಂಡಿರ್ತಾರೆ. ಹೆಣ್ಮಕ್ಳು ಏನು ಮಾಡಿದ್ರು ಅದು ಸಣ್ಣದು ಅಂತ ಅನ್ಕೋತೀರ. ಹೆಣ್ಣಿನ ಅನುಭವ ಲೋಕವನ್ನೇ ಕುಬ್ಜ ಅಂತ ಸಾಮಾನ್ಯವಾಗಿ ತಿಳಿಯಲಾಗುತ್ತೆ, ಸಾಮಾನ್ಯವಾಗಿ ತಿಳಿಯಲಾಗುತ್ತೆ. ಆದರೆ ನಮ್ಮಲ್ಲಿ ಬರಬೇಕಾಗಿರುವ ಸಂವೇದನೆ ಎಂಥದ್ದು ಅಂತಂದರೆ, ನೀವು ಕೂತು ಜಗತ್ತಿನ ರಾಜಕಾರಣದ ಬಗ್ಗೆ ಮಾತಾಡೋದು ಎಷ್ಟು ಘನವಾದದ್ದೋ, ಎಷ್ಟು ಗಂಭೀರವಾದದ್ದೋ, ಒಂದು ಒಳ್ಳೆ ತಿಳಿಸಾರು ಮಾಡೋದು ಎಷ್ಟು ಚೆನ್ನಾಗಿರಬಹುದು, ಆ ತಿಳಿಸಾರಿನ ರೆಸಿಪಿ ಏನು, ಮಾಡುವ ಹದ ಯಾವುದು, ಕ್ರಮ ಯಾವುದು, ಇದ್ರ ಬಗ್ಗೆ ಮಾತಾಡೋದು ಕೂಡ ಅಷ್ಟೇ ಮುಖ್ಯವಾದದ್ದು ಅಂತ ನಾವು ತಿಳ್ಕೋಬೇಕು. ಅದನ್ನು ಅಪಹಾಸ್ಯ ಮಾಡೋದಲ್ಲ, ಅದನ್ನು ಗೇಲಿ ಮಾಡೋದಲ್ಲ, ಅದನ್ನು ತಿರಸ್ಕರಿಸೋದಲ್ಲ. ಇದು ಮಹಿಳಾ ಸಂವೇದನೆ ಅಂದರೆ ಇನ್ಕ್ಲೂಸಿವ್ ಆಗಿರಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಗಂಡಿನಲ್ಲಿ ಹೆಣ್ಣಿನ ಅಂಶಗಳು, ಹೆಣ್ಣಿನಲ್ಲಿ ಗಂಡಿನ ಅಂಶಗಳು ಇದ್ದೇ ಇರುತ್ತೆ. ಆದರೆ ಅವುಗಳನ್ನು ನಾವು ಹೇಗೆ ತಗೋತೀವಿ, ಹೇಗೆ ಪ್ರಸ್ತುತಪಡಿಸ್ತೀವಿ, ಹೇಗೆ ಅದಕ್ಕೆ ನಾವು ಬೆಲೆ ಕಟ್ತೀವಿ ಅನ್ನೋದು ನಿಜವಾದ ಸವಾಲು ಅಂತ ನನಗೆ ಅನಿಸುತ್ತೆ. ನಾವು ಅವ್ರದನ್ನೆಲ್ಲ ಅರ್ಥ ಮಾಡ್ಕೊಳ್ತಾ ಹೋಗಬೇಕು. ಆದರೆ ಹೆಣ್ಮಕ್ಳದನ್ನು ಅರ್ಥ ಮಾಡ್ಕೊಳ್ಳುವ ಬಿಸಾತೆ ಇಲ್ಲದೆ ಇರುವ ಹಾಗೆ ಈ ಪುರುಷ ಲೋಕ ಇರಬಹುದಾದರೆ, ನಾವು ಇವತ್ತು ಮಹಿಳಾ ಸಂವೇದನೆ ಅನ್ನೋದು ಒಂದು ದೊಡ್ಡ ಅಗತ್ಯ ಅನ್ನುವ ಹಾಗೆ ಅದನ್ನು ಪ್ರತಿಪಾದಿಸಬೇಕಾಗತ್ತೆ ಅಂತ ಅನಿಸುತ್ತೆ. ಹಿಲರಿ ಕ್ಲಿಂಟನ್ ಭಾರತಕ್ಕೆ ಬಂದು ಒಂದ್ಸಲ ಭೇಟಿ ಕೊಟ್ರಲ್ವಾ, ಹಾಗೆ ಭೇಟಿ ಕೊಟ್ಟಾಗ ದೆಹಲಿಯ ಲೇಡಿ ಶ್ರೀರಾಮ್ ಕಾಲೇಜಿಗೆ ಭೇಟಿ ಕೊಟ್ಟಿರ್ತಾರೆ. ಅಲ್ಲಿ ಅವ್ರಿಗೇನೋ ಒಂದು ಬೇರೆ ಬೇರೆ ರೀತಿಯ ಕೊಡುಗೆಗಳನ್ನೆಲ್ಲ ಕೊಡ್ತಾರೆ. ಹಾಗೆ ಕೊಟ್ಟಾಗ ಒಬ್ಬ ಕವಿಯಿತ್ರಿ ಅನಸೂಯ ಸೇನ್ ಗುಪ್ತ ಅಂತ, ಆಕೆ ಒಂದು ಪದ್ಯವನ್ನು ಹಿಲರಿ ಕ್ಲಿಂಟನ್ಗೆ ಕೊಡ್ತಾರೆ ಕೊಡುಗೆಯಾಗಿ. ಆ ಪದ್ಯ ಶುರು ಆಗೋದು ಹೇಗೆ ಅಂತಂದರೆ, ಟೂ ಮೆನಿ ವಿಮೆನ್ ಇನ್ ಟೂ ಮೆನಿ ಕಂಟ್ರೀಸ್ ಸ್ಪೀಕ್ ದ ಸೇಮ್ ಲ್ಯಾಂಗ್ವೇಜ್ ಆಫ್ ಸೈಲೆನ್ಸ್. ಟೂ ಮೆನಿ ವಿಮೆನ್ ಇನ್ ಟೂ ಮೆನಿ ಕಂಟ್ರೀಸ್ ಸ್ಪೀಕ್ ದ ಸೇಮ್ ಲ್ಯಾಂಗ್ವೇಜ್ ಆಫ್ ಸೈಲೆನ್ಸ್. ಜಗತ್ತಿನ 100+ ದೇಶಗಳಲ್ಲಿ ಲಕ್ಷಾಂತರ ಹೆಣ್ಮಕ್ಳು ಮಾತಾಡುವ ಒಂದು ಭಾಷೆ ಇದೆ, ಅದು ಮೌನದ ಭಾಷೆ ಅಂತ. ಮಹಿಳಾ ಸಂವೇದನೆ ಅನ್ನೋದು ಹೆಣ್ಣಿನ ಮೌನವನ್ನೂ ಅರ್ಥ ಮಾಡ್ಕೋಬೇಕು, ಮೌನ ಕೂಡ ಹೆಣ್ಣಿನ ಒಂದು ಭಾಷೆ ಅಂತ ತಿಳ್ಕೋಬೇಕು. ಎಷ್ಟೋ ಸಲ ಏನೇನೋ ಮಾತುಗಳನ್ನು ನಾವು ಕಟ್ಕೊಂಬಿಟ್ಟಿದ್ದೀವಿ, ನಾಣ್ಣುಡಿಗಳನ್ನೆಲ್ಲ, ಮೌನಂ ಸಮ್ಮತಿ ಲಕ್ಷಣಂ ಅಲ್ಲ. ಮೌನ ಹೆಣ್ಣಿನ ಒಂದು ಪ್ರತಿಭಟನೆ ಕೂಡ ಆಗೋದಕ್ಕೆ ಸಾಧ್ಯ ಇದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ಒಂದು ಕವಿತೆಯ
ಉದಾಹರಣೆಯನ್ನು ಕೊಡಬಹುದು ಅಂತ ಅನ್ಸುತ್ತೆ. ಇಲ್ಲಿ ತುಂಬಾ ಜನ ಕೇಳಿಸ್ಕೊತಿದ್ದಾರೆ ಅಂತ ಅನ್ಸುತ್ತೆ. ನಾನು ಸಾಮಾನ್ಯ ಕ್ಲಾಸ್ಗಳಲ್ಲಿ ಹೀಗೆ ಮಧ್ಯ ಮಧ್ಯ ಪ್ರಶ್ನೆ ಕೇಳ್ತಿರ್ತೀನಿ, ಇಸ್ ಇಟ್ ಬೋರಿಂಗ್, ಬೋರ್ ಆಗ್ತಾ ಇದೆಯಾ? ನೋ ಮೇಡಮ್. ಶಾಲೆ ಕಂಟಿನ್ಯೂ. ಕುಮಾರನಾಶಾನಂತ ಮಲಯಾಳಂನ ಬಹಳ ದೊಡ್ಡ ಕವಿ, ಅವ್ರದೊಂದು ಕವಿತೆ ಇದೆ, ಚಿಂತಾವಿಷ್ಟಯಾಯ ಸೀತಾ ಅಂತ. ಆ ಚಿಂತಾವಿಷ್ಟಯಾಯ ಸೀತಾದ ವಸ್ತು ಏನು ಅಂತಂದ್ರೆ, ಆಕೆ ಕಾಡಿಗೆ ಹೋಗಿ ಆಗಿದೆ, ಲವಕುಶರ ಜನನವಾಗಿದೆ. ಲವಕುಶರಿಗೆ ಅವಳು ತನ್ನ ಬದುಕಿನ ಕಥೆಯನ್ನೆಲ್ಲ ಹೇಳಿದಾಳೆ. ಆ ಕಥೆಯನ್ನ ಕಟ್ಕೊಂಡು ಜಗತ್ತಿಗೆಲ್ಲ ಹೇಳೋದಕ್ಕೆ ಅವ್ರು ಹೋಗಿದ್ದಾರೆ, ನಾಡಿಗೆ ಹೋಗಿದ್ದಾರೆ ಕಾಡಿನಿಂದ ಲವಕುಶರು. ಸೀತೆಗೆ ಒಂದು ಅಂಶ ತುಂಬ ಚೆನ್ನಾಗಿ ಗೊತ್ತಿದೆ, ಏನಂದ್ರೆ ಮಕ್ಕಳನ್ನ ಎಲ್ಲೋ ಒಂದ್ ಕಡೆನಲ್ಲಿ ರಾಮ ಭೇಟಿ ಆಗ್ತಾನೆ. ಭೇಟಿ ಆದಾಗ ಮಕ್ಕಳ ಜೊತೆನಲ್ಲಿ ರಾಮ ವಾಪಸ್ ಬರ್ತಾನೆ. ಬಂದು ಏನು ಆಗಿಲ್ವೇನೋ ಅನ್ನುವ ಹಾಗೆ ಆಶ್ರಮದ ಬಾಗಿಲಲ್ಲಿ ನಿಂತು, ನಡಿ ಸೀತೆ ವಾಪಸ್ ಹೋಗೋಣ ಅಂತ ಕೇಳ್ತಾನೆ. ನಾನು ರಾಮನ ಜೊತೆಯಲ್ಲಿ ಹೋಗ್ಬೇಕೋ ಬೇಡವೋ ತುಂಬಾ ಯೋಚನೆ ಮಾಡ್ತಾಳೆ ಸೀತೆ. ತನ್ನ ಇಡೀ ಬದುಕನ್ನ ಒಂದು ಫ್ಲಾಶ್ ಬ್ಯಾಕಿನ ಹಾಗೆ ಯೋಚನೆ ಮಾಡ್ತಾ ಹೋಗ್ತಾಳೆ. ಅವಳಗನ್ಸುತ್ತೆ, ರಾಮ ಯಾವ ತಂದೆ ತಾಯಿಯೂ ಬಯಸಬಹುದಾದಂತ ಪಡೆಯಬಹುದಾದಂತ ಒಬ್ಬ ಅದ್ಭುತ ಮಗ. ಅಂತಹ ಅರಸನನ್ ಪಡೆಯೋದಕ್ಕೆ ಒಂದು ನಾಡು ಪುಣ್ಯ ಮಾಡಿರ್ಬೇಕು. ಆದ್ರೆ ಇದನ್ನೆಲ್ಲ ಮಾಡ್ತಾ ಇರುವ ಹೊತ್ತಿನಲ್ಲಿ ರಾಮನ ಜೀವನದಲ್ಲಿ ಹೆಂಡತಿಯ ಸ್ಥಾನ ಎಲ್ಲಿತ್ತು? ಅವಳಿಗನ್ಸುತ್ತೆ ರಾಮನ ಆದ್ಯತೆಗಳಲ್ಲಿ, ಅವನ ಪ್ರಯಾರಿಟೀಸಲ್ಲಿ ಬಹುಶಃ ನನ್ನ ಜಾಗ ಕಡೆಯದ್ದು. ಅವನಿಗೆ ನಾನು ಮೊದಲನೇ ಆದ್ಯತೆಯಾಗಿ ಯಾವತ್ತೂ ಇರಲಿಲ್ವೇನು ಅಂತ ಅನ್ಸುತ್ತೆ ಅವಳು. ಯಾವಾಗ ಈ ಸ್ಪಷ್ಟತೆ ಬರುತ್ತೋ ಅವಳು ಇನ್ನೂ ಮುಂದುವರೆದು ಯೋಚನೆ ಮಾಡ್ತಾಳೆ, ನಾನು ನನ್ನ ಕುಟುಂಬವನ್ನು ಉಳಿಸ್ಕೊಳ್ಳೋದಕ್ಕೆ ಎಲ್ಲ ಪ್ರಯತ್ನಗಳನ್ನು ಮಾಡಿದ್ದಾಯ್ತು, ಎಲ್ಲ ಸಂಧಾನಗಳನ್ನು ಮಾಡ್ಕೊಂಡಿದ್ದೀನಿ, ಅವಮಾನಗಳನ್ನು ಸಹಿಸ್ಕೊಂಡಿದ್ದೀನಿ, ದುಃಖ ನೋವನ್ನು ನುಂಗಿದ್ದೀನಿ, ಎಲ್ಲ ಆಗಿದೆ. ಆದರೆ ಈ ಕಡೆಯ ಪ್ರಸಂಗ ಇತ್ತಲ್ಲ, ನನ್ನನ್ನು ಕಾಡಿಗೆ ಕಳಿಸಿದ ಪ್ರಸಂಗ, ಅದು ನನ್ನ ಆತ್ಮಗೌರವವನ್ನೇ ಧಿಕ್ಕರಿಸಿದ ಒಂದು ಪ್ರಸಂಗ. ಯಾರು ನನ್ನ ಆತ್ಮಗೌರವಕ್ಕೆ ಧಕ್ಕೆ ತಂದಿದ್ದಾರೋ ಅಂಥವ್ರ ಜೊತೆನಲ್ಲಿ ನಾನು ಯಾಕೆ ಬದುಕಬೇಕು? ನಾನು ವಾಪಸ್ ಹೋಗ್ಬೇಕಾಗಿಲ್ಲ ಅಂತ ಸೀತೆಗೆ ಅನ್ಸುತ್ತೆ. ಅವಳು ಒಂದು ತೀರ್ಮಾನ ಮಾಡಿಕೊಂಡು ಆ ಮನೆಯ ಆ ಕುಟೀರ ಇತ್ತಲ್ಲ, ಆ ಕುಟೀರದ ಮಲ್ಲಿಗೆಯ ಮಂಟಪದಿಂದ ಹೊರಗೆ ಬರುವಾಗ ಅವಳು ತೀರ್ಮಾನ ಮಾಡ್ಕೊಂಡು ಬರ್ತಾಳೆ, ನಾನು ವಾಪಸ್ ಹೋಗ್ಬೇಕಾಗಿಲ್ಲ, ಇದೇ ನನ್ನ ಭೂಮಿ, ಇದೇ ನನ್ನ ಮುಂದಿನ ಭವಿಷ್ಯದ ಜಾಗ ಅಂತ ಅವಳು ಅನ್ಕೋತಾಳೆ. ನಾವೇನು ತಿಳ್ಕೊಬೇಕು ಇದರಿಂದ ಅಂತಂದ್ರೆ, ಸೀತೆ ಒಬ್ಬ ಅಪ್ಪಟ ಆಧುನಿಕ ಹೆಣ್ಣು ಅಂತ ನನ್ಗನ್ಸುತ್ತೆ. ಮಹಿಳಾ ಸಂವೇದನೆ ಅಂದ್ರೆ ಏನು ಅನ್ನೋದಕ್ಕೆ ಅವಳೊಂದು ದೊಡ್ಡ ಮೆಟಫರ್ ಅಂತ ನನ್ಗೆ ಅನ್ಸುತ್ತೆ. ಸಿ, ಎಲ್ಲ ಹೆಣ್ಮಕ್ಳಿಗೂ ಅವರ ಕುಟುಂಬವೇ ಕೇಂದ್ರ, ಅದನ್ನ ನಾವು ಯಾರು ಅಲ್ಲಗಳಿದಕ್ಕೆ ಸಾಧ್ಯ ಇಲ್ಲ. ಅಥವಾ ಹೆಣ್ಣು ಕೇಂದ್ರವಾಗಿಲ್ಲದೆ ಹೋದ್ರೆ ಕುಟುಂಬ ವ್ಯವಸ್ಥೆ ಅನ್ನೋದೇ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಆದರೆ ಆ ಕುಟುಂಬ ವ್ಯವಸ್ಥೆ ಅನ್ನೋದು ಹೆಣ್ಣನ್ನು ಬಹಳ ಗೌರವದಿಂದ ನಡೆಸ್ಕೋಬೇಕು. ಹಾಗೆ ಗೌರವದಿಂದ ನಡೆಸ್ಕೊಳ್ಳದೆ ಹೋದರೆ ಅವಳು ಅದರಿಂದ ಹೊರಗೆ ಹೋಗೋದು ಅನಿವಾರ್ಯ ಆಗುತ್ತೆ. ಜನಪದ ಕಾವ್ಯದ ಒಬ್ಬ ಸೀತೆ ಹೇಳ್ತಾಳೆ, ಬಾಳೆ ಕಡಿದಾರೆ ತೋಟ ಹಾಳಾಗಬಲ್ಲದೆ, ಬಾಳಿಸಲಾರದೆ ಮಡದಿಯ ಬಾಳಿಸಲಾರದೆ ಮಡದಿಯ ಬಿಟ್ಟರೆ ಬಾಳೆಹಣ್ಣೇನೇ ಕೊಳಿಯಾಕೆ. ಎಂಥ ಮಾತು ನೋಡಿ, ಎಷ್ಟೋ ವಿದ್ಯಾವಂತ ಹೆಣ್ಮಕ್ಳಿಗೆ ಸಾಧ್ಯ ಆಗದೆ ಇರುವ ಮಾತನ್ನ, ಆ ಆತ್ಮಗೌರವದ ಮಾತನ್ನ ಆ ಜನಪದ ಕಾವ್ಯದ ಸೀತೆ ಹೇಳ್ತಿದ್ದಾಳೆ. ಬಾಳೆಹಣ್ಣೇನೇ ಕೊಳಿಯಾಕೆ, ನಾನೇನು ಬಾಳೆಹಣ್ಣು ಕೆಟ್ಟೋದ್ನ, ಬಾಳಿಸಲಾರದೆ ಮಡದಿಯ ಬಾಳಿಸಲಾರದೆ ಮಡದಿಯ ಬಿಟ್ಟರೆ, ಆತ ನನ್ನನ್ನು ಬಿಟ್ಟ ಅಂದ ಮಾತ್ರಕ್ಕೆ ನನಗೆ ಜೀವನ ಮುಗಿದು ಹೋಗ್ಬಿಡ್ಬೇಕಾ? ಇಲ್ಲ ಅಲ್ವಾ, ನನಗಿನ್ನೂ ಬದುಕಿದೆ. ಎಲ್ಲ ದಾಂಪತ್ಯಗಳು ಯಶಸ್ವಿ ದಾಂಪತ್ಯಗಳಾಗೋದಕ್ಕೆ ಹೇಗೆ ಸಾಧ್ಯ ಇದೆ? ಕೆಲವು ದಾಂಪತ್ಯಗಳು ಗೆಲ್ಲಬಹುದು, ಕೆಲವು ದಾಂಪತ್ಯಗಳು ಸೋಲ್ಬಹುದು. ದಾಂಪತ್ಯದ ಸೋಲು ಹೆಣ್ಣಿನ ಜೀವನದ ಮುಕ್ತಾಯ ಆಗ್ಬೇಕಾಗಿಲ್ಲ ಅಲ್ಲ, ಕೊನೆ ಆಗ್ಬೇಕಾಗಿಲ್ಲ ಅಲ್ವಾ ಅನ್ನೋದನ್ನ ಸೀತೆ ಎತ್ತಿ ಹಿಡಿದು ತೋರಿಸ್ತಿದ್ದಾಳೆ ಅಂತ ನನ್ಗನ್ಸುತ್ತೆ.
ಸೀತೆಯ ಉದಾಹರಣೆಯನ್ನು ನಾನು ಯಾಕೆ ತಗೋತಿದ್ದೀನಿ ಇವತ್ತಿಗೆ ಅಂತಂದರೆ, ನಮಗೆ ಸೀತೆಯನ್ನು ಕಟ್ಕೊಟ್ಟಿರುವ ಒಂದು ಕ್ರಮ ಇದೆಯಲ್ವ, ಆ ಕ್ರಮ ಎಂಥದ್ದು ಅಂತಂದರೆ ಅವಳು ಯಾವಾಗಲೂ ಗಂಡನ ನೆರಳಾಗಿ ಇದ್ಲು ಅಂತ. ಎಸ್, ನೆರಳಾಗಿದ್ಲು ಇಲ್ಲ ಅಂತಲ್ಲ, ಆದರೆ ಅವಳು ತನ್ನ ವ್ಯಕ್ತಿತ್ವಕ್ಕೆ ಬೇಕಾಗಿರುವ ಆತ್ಮಗೌರವದ ಛತ್ರಿಯನ್ನು ಹಿಡಿದವಳು ಆಗಿದ್ಲು. ಮಹಿಳಾ ಸಂವೇದನೆ ಅನ್ನೋದನ್ನು ನಾವು ಮಹಿಳೆಯರು ಮೊದಲು ಬಹಳ ಘನವಾಗಿ ಬಹಳ ಸ್ಪಷ್ಟವಾಗಿ ಚಿತ್ತವಾಗಿ ಅದನ್ನು ಕಟ್ಕೋಬೇಕು, ಅದನ್ನು ಸ್ಥಾಪಿಸ್ಬೇಕು. ಆಮೇಲೆ ನಾವು ಲೋಕದಕ್ಕೆ ಎದುರಿಗೆ ಅದನ್ನು ಪ್ರಸ್ತುತಪಡಿಸ್ಬೇಕು. ಆಗ ಅವರ ಮಹಿಳಾ ಸಂವೇದನೆ ಕೂಡ ಬದಲಾಗೋದಕ್ಕೆ ಅವಕಾಶ ಆಗುತ್ತೆ ಅಂತ ನನಗೆ ಅನಿಸುತ್ತೆ. ಸೊ ಮಹಿಳಾ ಸಂವೇದನೆ ಅನ್ನೋದು ಅದು ಇದ್ದಕ್ಕಿದ್ದಾಗೆ ಹುಟ್ಟು ಬಿಡುವಂಥದ್ದಲ್ಲ, ಇಟ್ಸ್ ಅ ಪ್ರಾಸೆಸ್. ಆ ಪ್ರಾಸೆಸ್ ಇದೆ ಅಲ್ಲ, ಅದು ಕಷ್ಟದ ಪ್ರಾಸೆಸ್. ಯಾಕೆಂದರೆ ಹೆಣ್ಣು ಸ್ವಗ್ರಹಿಕೆಯನ್ನು ಅಂದರೆ ತನ್ನ ಬಗೆಗೆ ತಾನೇ ಕಟ್ಕೊಂಡ ಒಂದು ಚಿತ್ರ ಇದೆ ಅಲ್ಲ, ಆ ಚಿತ್ರವನ್ನು ಅವಳು ಕೆಡವಬೇಕು, ಅದನ್ನು ಮುರಿಬೇಕು. ಹಾಗೇ ಲೋಕಗ್ರಹಿಕೆ, ಲೋಕ ಹೆಣ್ಣನ್ನು ನೋಡುವ ಒಂದು ಕ್ರಮ ಇದೆಯಲ್ಲ, ಆ ಕ್ರಮವೂ ಮುರಿಬೇಕು. ಆ ಎರಡೂ ಒಡೆದಾಗ ಮಾತ್ರ ನಿಜವಾದ ಅರ್ಥದಲ್ಲಿ ಮಹಿಳಾ ಸಂವೇದನೆ ಅನ್ನೋದು ಬರೋದಕ್ಕೆ ಸಾಧ್ಯ ಅಂತ ಅನಿಸುತ್ತೆ ನನಗೆ. ಇನ್ನೊಂದು ಉದಾಹರಣೆಯನ್ನು ಗಾಂಧಿಯ ಬದುಕಿನಿಂದಲೇ ಕೊಡಬಹುದು ಅಂತ ಅನಿಸುತ್ತೆ ನನಗೆ. ಗಾಂಧಿ ಅವರ ಬದುಕಿನ ಆರಂಭದಲ್ಲಿ ಒಬ್ಬ ನಿಜವಾದ MCP ಅಂತ ನಾವು ಕರಿತೀವಲ್ಲ ಫೆಮಿನಿಸಮ್ನಲ್ಲಿ, ಹಾಗೆ ಒಂದು ಗಂಡಾಳಿಕೆಯ ವಕ್ತಾರನ ಹಾಗೇನೆ ನಮಗೆ ಗಾಂಧಿ ಕಾಣಿಸ್ತಾ ಇದ್ದಿತ್ತು. ಏನು, ಅವರು ಆಫ್ರಿಕಾಗೆ ಹೋದಾಗ ಕಸ್ತೂರ್ಬಾ ನಡೆಸ್ಕೊಳ್ಳುವ ರೀತಿ, ಆಕೆ ಆ ಶೌಚಾಲಯವನ್ನು ಎಲ್ಲರೂ ಬಳಸಿದ ಶೌಚಾಲಯವನ್ನು ಸ್ವಚ್ಛ ಮಾಡಲ್ಲ ಅಂದಾಗ ಗಾಂಧಿ ಆಕೆಯ ಕೈ ಹಿಡಿದು ದರ ದರ ಎಳ್ಕೊಂಬಂದು ಮನೆ ಹೊರಗೆ ಹಾಕಿ ನಿನಗೆ ಇಲ್ಲಿ ಜಾಗ ಇಲ್ಲ ಹೊರಟೋಗು ಅಂತ ಹೇಳಿದಾಗ ಎಷ್ಟು ತಣ್ಣಗಿನ ಧ್ವನಿಯಲ್ಲಿ ಕಸ್ತೂರ್ಬಾ ಗಾಂಧಿಗೆ ಹೇಳ್ತಾರೆ, ಬಹಳ ದೊಡ್ಡ ಮನುಷ್ಯ ನೀನು, ಕಾರಣ ದೇಶದಲ್ಲಿ ನನ್ನನ್ನು ಕರ್ಕೊಂಡು ಬಂದ್ಬಿಟ್ಟು ಹೊರಗೆ ಹಾಕ್ಬಿಟ್ಟು ನೀನು ಗೆದ್ದಿದ್ದೀನಿ ಅಂತ ತಿಳ್ಕೊಂಡಿದ್ಯಾ, ಬಾಗಿಲು ತೆಗಿ ಮೊದಲು ಒಳಗೆ ಬರ್ತೀನಿ ಅಂತ ಕಸ್ತೂರ್ಬಾ ಹೇಳ್ತಾರೆ. ಬಹುಶಃ ಅವತ್ತಿನಿಂದ ಗಾಂಧಿಯ ಹೊಸ ಪ್ರಯಾಣ ಶುರುವಾಯಿತು ಅಂತ ನನಗೆ ಅನಿಸುತ್ತೆ. ಅಲ್ಲಿ ತನಕ ಗಾಂಧಿ ಅವರು ಬರೆದ ಲೇಖನದಲ್ಲಿ ಹೆಣ್ಮಕ್ಳ ಮೇಲೇನಾದರೂ ಅತ್ಯಾಚಾರ ಆದರೆ ಅವರು ಮೊದಲು ಸಾವಿನ ಬಗ್ಗೆ ಯೋಚನೆ ಮಾಡಬೇಕು ಅಂತೆಲ್ಲ ಬರೆದಿದ್ರು ಗಾಂಧಿ. ಹೀಗೆ ಬರೆದ ಗಾಂಧಿ ಅವರ ಬದುಕಿನ ಕೊನೆಗೆ ಬರುವ ಹೊತ್ತಿಗೆ ಎಂತೆಂಥ ಹೇಳಿಕೆಗಳನ್ನು ಕೊಟ್ಟರು ಅಂತಂದರೆ, ಗಾಂಧಿ ಹೇಳ್ತಾರೆ, ಇವತ್ತು ಈ ದೇಶದ ಬಹಳ ದೊಡ್ಡ ಸವಾಲು ಅಂದರೆ ಕೋಮುವಾದದ್ದು. ಈ ಕೋಮುವಾದದ ಸವಾಲನ್ನು ಎದುರಿಸ್ಬೇಕು ಅಂತಾದರೆ ನಾವು ಹೆಣ್ಮಕ್ಳನ್ನ ನಾಯಕಿಯರನ್ನಾಗಿ ಮಾಡ್ಕೋಬೇಕು ಅಂತ ಹೇಳ್ತಾರೆ. ದೇ ಆರ್ ಸಪ್ರೇಟ್ ಬಟ್ ಈಕ್ವಲ್ ಅಂತ ಹೇಳ್ತಾರೆ. ಇಲ್ಲಿಗಿಂತ ಇಷ್ಟೇ ಸಾಲದು ಅಂತ ಮುಂದುವರೆದು ಗಾಂಧಿ ಹೇಳ್ತಾರೆ, ಐ ಆಮ್ ಹಾಫ್ ವುಮನ್, ನಾನು ಅರ್ಧ ಹೆಣ್ಣು ಅಂತ ಹೇಳ್ತಾರೆ ಗಾಂಧಿ. ಯಾವ ಗಾಂಧಿ ಕಸ್ತೂರ್ಬಾನ ಹೊರಗೆ ಹಾಕಿದ್ರೋ ಆ ಗಾಂಧಿ ಕೊನೆಯಲ್ಲಿ ಹೇಳುವ ಮಾತಿದೆಯಲ್ಲ, ನಾನು ಅರ್ಧ ಹೆಣ್ಣು ಅಂತ, ಅದು ನಿಜವಾದ ಮಹಿಳಾ ಸಂವೇದನೆ. ಗಾಂಧಿಯ ಎರಡು ಪ್ರಮುಖವಾದ ಅಸ್ತ್ರಗಳ ಬಗ್ಗೆ ನಾವು ಮತ್ತೆ ಮಾತಾಡ್ತೀವಿ, ಅಹಿಂಸೆ ಮತ್ತು ಸತ್ಯಾಗ್ರಹದ ಬಗೆಗೆ. ಈ ಅಹಿಂಸೆ ಆಗಲಿ ಸತ್ಯಾಗ್ರಹ ಆಗಲಿ ಈ ಎರಡೂ ಕೂಡ ಗಾಂಧಿ ಹೆಣ್ಣಿನಿಂದ ಪಡ್ಕೊಂಡಿದ್ದು ಅಂತ ನಂಗೆ ತುಂಬ ಅನಿಸುತ್ತೆ. ನಾವು ಜೈನ ಧರ್ಮದಿಂದ ಗಾಂಧಿ ಅದನ್ನು ಪಡ್ಕೊಂಡ್ರು ಅಂತೆಲ್ಲ ನಾವು ಯಾವಾಗಲೂ ಮಾತಾಡ್ತಿರ್ತೀವಿ. ಜೈನ ಧರ್ಮದ ಪ್ರಭಾವ ಇಲ್ಲ ಅಂತ ನಾನು ಹೇಳೋದಿಲ್ಲ, ಆದರೆ ಅವರು ಚಿಕ್ಕಂದಿನಿಂದ ನೋಡಿದ ತಾಯಿ ಮತ್ತು ಒಂದು ನಿಡುಗಾಲದ ಬದುಕನ್ನು ನಡೆಸಿದ ಕಸ್ತೂರ್ಬಾ ಜೊತೆಗಿನ ಸಾಂಗತ್ಯ, ಈ ಎರಡೂ ಸೇರಿ ಗಾಂಧಿಯ ವ್ಯಕ್ತಿತ್ವಕ್ಕೆ ಅಂಥ ಆರ್ದ್ರತೆಯನ್ನು, ಅಂತಃಕರಣವನ್ನು ಮತ್ತು ಹೆಣ್ಣಿನ ಅಸ್ತ್ರಗಳನ್ನು ಗಾಂಧಿ ತಮ್ಮ ಅಸ್ತ್ರವಾಗಿ ಕೊನೆಗೆ ಲೋಕದ ಹೋರಾಟದ ಅಸ್ತ್ರಗಳಾಗಿ ಬಲಪಡಿಸಿದ್ರು ಅಂತ ನನಗೆ ಅನಿಸುತ್ತೆ. ಅದರಿಂದ ಗಾಂಧಿಯ ಮಹಿಳಾ ಸಂವೇದನೆ ಇದೆಯಲ್ಲ, ಅದು ಇವತ್ತಿಗೆ ನಮಗೊಂದು ಆದರ್ಶ ಆಗಬೇಕು ಅಂತ ಅನಿಸುತ್ತೆ ನನಗೆ. ಹಾಗೆಯೇ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ ನೋಡಿ, ಒಂದು ದೇಶ ಅಭಿವೃದ್ಧಿ ಹೊಂದಿದೆಯೋ ಹೊಂದಿಲ್ವೋ ಅನ್ನೋದಕ್ಕೆ ನಾವು ಇಟ್ಕೊಳ್ಬೇಕಾಗಿರುವ ಪ್ಯಾರಾಮೀಟರ್ಗಳು, ಮಾನದಂಡಗಳಿದಾವಲ್ಲ, ಆ ಮಾನದಂಡಗಳಲ್ಲಿ ಆ ದೇಶದ ಹೆಣ್ಣಿನ ಸ್ಥಿತಿಗತಿ ಏನು ಅನ್ನೋದನ್ನು ನಾವು ನಿರ್ಧಾರ ಮಾಡಬೇಕು, ಅದನ್ನು ಒಂದು ಮಾನದಂಡವಾಗಿ ಇಟ್ಕೋಬೇಕು. ಆ ದೇಶದಲ್ಲಿ ಹೆಣ್ಮಕ್ಳು ಸುರಕ್ಷಿತರಾಗಿದ್ದರೆ, ಆ ದೇಶದಲ್ಲಿ ಹೆಣ್ಮಕ್ಳು ಸುಶಿಕ್ಷಿತರಾಗಿದ್ದರೆ, ಆ ದೇಶದಲ್ಲಿ ಹೆಣ್ಮಕ್ಳ ಬದುಕಿಗೆ ವ್ಯಕ್ತಿತ್ವಕ್ಕೆ ಒಂದು ಬೆಲೆ ಇದೆ ಅಂತಾದರೆ ಅಂಥ ದೇಶವನ್ನು ನಾನು ಅಭಿವೃದ್ಧಿ ಹೊಂದಿದ ದೇಶ ಅಂತ ಕರಿತೀನಿ. ನೀವು ಇಟ್ಕೊಂಡಿರುವ ಕೇವಲ ಆರ್ಥಿಕ ಮಾನದಂಡಗಳನ್ನು ನಾನು ಯಾವ ಕಾರಣಕ್ಕೂ ಒಪ್ಪಲ್ಲ ಅಂತ ಅಂಬೇಡ್ಕರ್ ಹೇಳ್ತಾರೆ. ಇದು ಮಹಿಳಾ ಸಂವೇದನೆ.
ಈ ಇಬ್ಬರು ಮಹಾನ್ ನಾಯಕರಿದ್ದಾರಲ್ಲ, ಗಾಂಧಿ ಮತ್ತು ಅಂಬೇಡ್ಕರ್, ಹಾಗೇನೆ ನಮ್ಮ ಲೋಹಿಯ ರಾಮ್ ಮನೋಹರ್ ಲೋಹಿಯ ಎಷ್ಟು ಅದ್ಭುತವಾದ ಕೆಲವು ಲೇಖನಗಳನ್ನು ಬರೆದಿದ್ದಾರೆ ಅಂತಂದರೆ, ಆ ಲೇಖನಗಳಲ್ಲಿ ಅವರು ಸೌಂದರ್ಯ ಮತ್ತು ಮೈಬಣ್ಣ ಇರ್ಬೋದು, ಸೀತೆಯ ಬಗೆಗೆ ಅವ್ರು ಬರೆದಂಥ ಲೇಖನ ಇರ್ಬೋದು, ದ್ರೌಪದಿಯ ಬಗೆಗೆ ಅವ್ರು ಬರೆದಂಥ ಲೇಖನ ಇರ್ಬೋದು, ಇವೆಲ್ಲವೂ ಕೂಡ ಹೆಣ್ಣನ್ನು ನಾವು ಅವಳ ವ್ಯಕ್ತಿತ್ವದಿಂದ ಹೇಗೆ ಗುರುತಿಸಬೇಕು ಅನ್ನೋದನ್ನು ಅಷ್ಟು ಚೆನ್ನಾಗಿ ಚಿತ್ರಿಸ್ತಾ ಹೋಗ್ತವೆ. ಆದರೆ ಅಂಥ ನಾಯಕರ ಪರಂಪರೆ ಇದ್ದಾಗಲೂ ಕೂಡ ಇವತ್ತು ನಮ್ಮಲ್ಲಿ 33% ಮೀಸಲಾತಿಗೆ ನಾವು ಒದ್ದಾಡ್ತೀವಿ ಅನ್ನೋದಾದರೆ ಅದು ಏನನ್ನು ಹೇಳುತ್ತೆ? ನಾನು ಆಗಲೇ ಹೇಳಿದ್ನಲ್ಲ, ಅದೊಂದು ಕಣ್ಕಟ್ಟು ಅಂತ. ಅಂದರೆ ಮಹಿಳೆಯರ ಪ್ರಶ್ನೆ ಅನ್ನೋದು ಒಂದು ಕಣ್ಕಟ್ಟು. ತೀರ ಇತ್ತೀಚಿನ ತನಕವೂ ಹೆಣ್ಮಕ್ಳು ಅಂತಂದರೆ ಅವರಿಗೆ ಅವರೇನಾಗಿದ್ರು ಗೊತ್ತಾ, ಅವರು ಸಮಾಜ ಕಲ್ಯಾಣ ಇಲಾಖೆಯ ಒಂದು ಯೋಜನೆ ಮಾತ್ರ ಆಗಿದ್ರು ಹೆಣ್ಮಕ್ಳು. ಆದರೆ ಇವತ್ತು ನಿಧಾನವಾಗಿ ಆ ಸಂದರ್ಭಗಳು ಬದಲಾಗ್ತಾ ಇವೆ. ಆದರೆ ಈ ಬದಲಾವಣೆಯ ಒಂದು ಪ್ರಕ್ರಿಯೆ ಇದೆಯಲ್ಲ, ಇದಿನ್ನೂ ಹೆಚ್ಚು ತೀವ್ರಗೊಳ್ಬೇಕು ಅಂತ ಅನಿಸುತ್ತೆ ನನಗೆ. ಅದಿನ್ನೂ ಹೆಚ್ಚು ತೀವ್ರಗೊಂಡಾಗ ಮಾತ್ರ ಅದು ಸಾಧ್ಯ ಆಗುತ್ತೆ. ಆದರೆ ಅದು ತೀವ್ರಗೊಳ್ಳೋದಕ್ಕೆ ಬಹಳ ದೊಡ್ಡ ಪ್ರಯತ್ನವನ್ನು ಮೊದಲು ಹೆಣ್ಮಕ್ಳು ಮಾಡಬೇಕು, ಮತ್ತು ಪುರುಷರು ಅವರ ಜೊತೆಯಲ್ಲಿ ನಿಲ್ಲಬೇಕು. ಪುರುಷರು ಅವ್ರ ಜೊತೆಯಲ್ಲಿ ನಡೀದೇ ಹೋದರೆ ಮಹಿಳಾ ಸಂವೇದನೆ ಅನ್ನೋದು ಬದಲಾಗಬಲ್ಲದು ಅಂತ ನನಗೆ ಖಂಡಿತವಾಗಿಯೂ ಅನಿಸೋದಿಲ್ಲ. ಒಂದೇ ಸಮ ನಾನೇ ಮಾತಾಡ್ತಾ ಇದ್ದೀನಿ, ಇಲ್ಲಿಗೆ ನಿಲ್ಲಿಸ್ತೀನಿ. ನಾನು ಏನಾದರೂ ಪ್ರಶ್ನೆಗಳಿದ್ದರೆ ವಿ ಕ್ಯಾನ್ ಕಂಟಿನ್ಯೂ ವಿತ್ ದ ಡಿಸ್ಕಷನ್ ಅಂತ ನನಗೆ ಅನಿಸುತ್ತೆ. ಆಗ್ಬಹುದಲ್ವಾ ಮೇಡಮ್? ಇನ್ನೂ ಯಾವುದು ಪ್ರಶ್ನೆಗಳು ಬಂದಿಲ್ಲ, ಅಭಿಪ್ರಾಯಗಳು ಬಂದಿದ್ದಾವೆ ಮೇಡಮ್. ಕಾರ್ಯಕ್ರಮದ ಬಗ್ಗೆ ಒಂದಿಷ್ಟು ಪಾಸಿಟಿವ್ ಅಭಿಪ್ರಾಯಗಳು ಬಂದಿದ್ದಾವೆ, ನಾವು ಕಂಟಿನ್ಯೂ ಮಾಡ್ಬೋದು ಮೇಡಮ್. ಪ್ರಶ್ನೋತ್ತರವನ್ನು ಕೊನೆಯಲ್ಲಿ ತಗೊಳ್ಬೋದು. ಓಕೆ, ಎಸ್, ಓಕೆ. ಇವಾಗ ಮಹಿಳಾ ಸಂವೇದನೆ ಅನ್ನೋದಕ್ಕೆ ಇನ್ನೂ ಒಂದೆರಡು ಬೇರೆ ಬೇರೆ ಆಯಾಮಗಳಿದ್ದಾವೆ. ಆ ಆಯಾಮಗಳು ಯಾವುದು ಅಂತಂದ್ರೆ, ಹೆಣ್ಣಿನ ಸಾಂಸ್ಕೃತಿಕ ನೆಲೆ ಏನಿದೆ, ಹೆಣ್ಣಿನ ಪ್ರತಿಭಟನೆಯ ನೆಲೆ ಏನಿದೆ, ಹೆಣ್ಣಿನ ಭಾಷೆ ಏನಿದೆ, ಅದನ್ನು ನಾವು ಅರ್ಥ ಮಾಡ್ಕೋಬೇಕು. ನನಗೆ ಯಾವಾಗಲೂ ಅನಿಸುತ್ತೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋದು ಅನ್ನೋದು ಯಾವ ಅರ್ಥದಲ್ಲಿ. ಆಗಲೇ ನಾನೊಂದು ಪದ್ಯ ಕೋಟ್ ಮಾಡಿದೆ ಅಲ್ಲ, ಟೂ ಮೆನಿ ವಿಮೆನ್ ಇನ್ ಟೂ ಮೆನಿ ಕಂಟ್ರೀಸ್ ಸ್ಪೀಕ್ ದ ಸೇಮ್ ಲ್ಯಾಂಗ್ವೇಜ್ ಆಫ್ ಸೈಲೆನ್ಸ್ ಅನ್ನೋದಿದೆಯಲ್ಲ, ಆ ಸೈಲೆನ್ಸಿನ ಭಾಷೆ ಇದೆಯಲ್ಲ, ಆ ಮೌನದ ಭಾಷೆಗೂ ಹೆಣ್ಣು ಆಡುವ ಭಾಷೆಗೂ ಏನು ವ್ಯತ್ಯಾಸ ಇದೆ? ನಾವು ಯಾವಾಗಲೂ ದ್ರೌಪದಿಯ ಬಗೆಗೆ ಮಾತಾಡ್ತಾ ಇರ್ತೀವಿ. ದ್ರೌಪದಿಯ ಬಗೆಗೆ ಮಾತಾಡ್ತಾ ನಾವೇನು ಅನ್ಕೋತೀವಿ ಅಂತಂದರೆ, ದ್ರೌಪದಿಯ ಸಂವೇದನೆ ಎಷ್ಟು ಗಟ್ಟಿಯಾದದ್ದು ಅಂತಂದರೆ, ಆ ದ್ರೌಪದಿ ಏನೋ ಸೀತೆಗಿಂತ ಗಟ್ಟಿಯಾದವಳು ಅಂತ ನಾವು ತಿಳ್ಕೊತೀವಿ. ಅದು ನಿಜವ ನೋಡಿ, ಕುಮಾರವ್ಯಾಸ ಭಾರತದಲ್ಲಿ ದ್ರೌಪದಿ ಹೇಳ್ತಾಳೆ, ಇನ್ನು ನಾರಿಯರು ಹುಟ್ಟದೇ ಇರಲಿ ಎನ್ನವಲು ಭಂಗಿತರು ಭುವನದೊಳಗೆ, ಇನ್ನು ನಾರಿಯರು ಹುಟ್ಟದೇ ಇರಲಿ ಎನ್ನವಲು ಭಂಗಿತರು ಭುವನದೊಳಗೆ. ದ್ರೌಪದಿ ಇದ್ದಾಳಲ್ಲ, ಆ ದ್ರೌಪದಿ ಅವಳ ಜೀವನದಲ್ಲಿ ಏನೇನು ಮಾಡಬೇಕು ಅಂತಿದ್ರೂ ಕೂಡ ಯಾರದಾದರೂ ಒಬ್ಬರ ಸಹಾಯ ಬೇಕು. ಕೃಷ್ಣ, ಅರ್ಜುನ, ಭೀಮ ಎಲ್ಲರದ್ದು ಒಬ್ಬರದೆಲ್ಲ ಒಬ್ಬರ ಸಹಾಯ ಬೇಕು, ಮತ್ತು ಆ ಸಹಾಯವನ್ನು ತನಗೆ ಹೇಗೆ ಬೇಕೋ ಹಾಗೆ ಅವಳು ಬಹಳ ಚಂದವಾಗಿ ಪಡ್ಕೊತಾನು ಇರ್ತಾಳೆ ದ್ರೌಪದಿ ಅಲ್ವಾ. ನಾವು ನೋಡಿ ಅವಳ ಥರ ಇರಬೇಕು ಗಟ್ಟಿಗಿತ್ತಿ ಅವಳು ಅಂತ. ನಿಜ ಅಂದರೆ ಇವತ್ತು ನಮ್ಮ ಎದುರಿಗಿರುವ ಮಾಡೆಲ್ಲು, ನಮಗೆ ಬೇಕಾಗಿರುವ ಮಾಡೆಲ್ಲು ದ್ರೌಪದಿ ಅಲ್ಲ, ಸೀತೆ ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಸೀತೆ ತನ್ನ ಬದುಕಿನ ಯಾವ ತೀರ್ಮಾನಗಳನ್ನು ಕೂಡ ತನ್ನ ಆತ್ಮಸಾಕ್ಷಿಗೆ ಅನುಗುಣವಾಗಿ ತಗೊಂಡು, ವ್ಯಕ್ತಿಗತವಾಗಿ ತಗೊಂಡು ಅದನ್ನು ನಿಭಾಯಿಸ್ತಾಳೆ. ಆದರೆ ದ್ರೌಪದಿಗೆ ಯಾವಾಗಲೂ ಒಂದು ಪುರುಷರ ಸಹಕಾರದ ಅಗತ್ಯ ಇರುತ್ತೆ. ಲೋಕ ನಮ್ಗೆ ಯಾವಾಗಲೂ ಅವಳ ಕಡೆಗೆ ನೋಡಿ ಅವಳ ಕಡೆಗೆ ನೋಡಿ ಅಂತ ಹೇಳ್ತಾ ಇರುತ್ತೆ. ಆದರೆ ನಾವು ನಿಜವಾಗಿ ಹೊರಳಬೇಕಾಗಿರೋದು ಸೀತೆಯ ಕಡೆಗೆ ಅಂತ ನನಗೆ ಅನಿಸುತ್ತೆ. ನಾವು ಹೆಣ್ಮಕ್ಳು ನಮ್ಮ ಸಂವೇದನೆಯ ಬಗೆಗೆ ಮಾತಾಡುವ ಹೊತ್ತಿನಲ್ಲಿ ಆ ಸಂವೇದನೆಯನ್ನು ಹೇಗೆ ಸ್ಥಾಪಿಸಬೇಕು, ಮನೆಗಳಲ್ಲಿ ಹೇಗೆ ನಾವು ಅದನ್ನು ಪ್ರಾಯೋಗಿಕವಾಗಿ ಜಾರಿಗೆ ತರಬೇಕು, ನಿಮಗೆ ಸ್ವಲ್ಪ ಕಟ್ಟುವಂತ ಅನ್ನಿಸ್ಬಹುದಾದ ಒಂದೆರಡು ಉದಾಹರಣೆಗಳನ್ನು ನಾನು ಹೇಳ್ತೀನಿ. ದೋಪ್ದಿ ಅಂತ ಒಂದು ಕಥೆ ಇದೆ, ಮಹಾಶ್ವೇತಾ ದೇವಿ ಅಂತ, ನಮ್ಮಲ್ಲಿ ಜ್ಞಾನಪೀಠವನ್ನು ಪಡೆದಂತಹ ಮತ್ತು ಬಹಳ ದೊಡ್ಡ ಹೋರಾಟಗಾರ್ತಿ ಮಹಾಶ್ವೇತಾ ದೇವಿ. ಆ ಮಹಾಶ್ವೇತಾ ದೇವಿಯವರ ಆ ದೋಪ್ದಿ ಕಥೆಯಲ್ಲಿ ಏನಾಗುತ್ತೆ ಅಂದರೆ, ಆ ದೋಪ್ದಿ ಒಂದು ಹಳ್ಳಿಯಲ್ಲಿ ಒಬ್ಬ ಜಮೀನ್ದಾರನ ವಿರುದ್ಧ ಬಂಡೆ ಹೇಳ್ತಾಳೆ.
ಹಾಗೆ ಬಂಡೆದ್ದಂತಹ ಆ ದೋಪದಿಯನ್ನ ಸಹಜವಾಗಿನೇನೆ ಆ ಜಮೀನ್ದಾರನು ಸಹಿಸೋದಿಲ್ಲ. ಆ ಜಮೀನ್ದಾರನ್ಗೆ ಇಡೀ ವ್ಯವಸ್ಥೆ ಏನೋ ಸಪೋರ್ಟಿಂಗ್ ಆಗಿರುತ್ತೆ, ಪೊಲೀಸ್ ವ್ಯವಸ್ಥೆ ಕೂಡ. ಕೊನೆಗೆ ಅವರು ಆ ದೋಪದಿಯನ್ನು ಅವಳ ಗಂಡನನ್ನು ಇಬ್ರು ನಕ್ಸಲ್ಸ್ ಅಂತ ಡಿಕ್ಲೇರ್ ಮಾಡ್ತಾರೆ. ಅವರನ್ನ ಹಿಡಿದು ಕೊಟ್ಟವ್ರಿಗೆ ಅದೆಷ್ಟೋ ದುಡ್ಡು ಕೊಡ್ತೀವಿ, ಬಹುಮಾನ ಕೊಡ್ತೀವಿ ಅಂತೆಲ್ಲ ಮಾಡ್ತಾರೆ. ಅವರು ಏನೋ ತಪ್ಪಿಸ್ಕೊಂಡು ತಿರುಗಬೇಕಾಗತ್ತೆ. ಒಂದು ದಿನ ದೋಪದಿ ಸಿಕ್ಕಾಕೋತಾಳೆ ಪೊಲೀಸರ ಕೈಗೆ. ಹಾಗೆ ಸಿಕ್ಕಾಕೊಂಡಂತಹ ದೋಪದಿಯನ್ನ ಪೊಲೀಸರು ಮತ್ತು ಜಮೀನ್ದಾರನ ಕಡೆಯವರು ಸೇರಿ 3 ದಿವಸ ಸತತವಾಗಿ ಅವಳ ಮೇಲೆ ಒಂದು ಆಕ್ರಮಣವನ್ನು ಮಾಡ್ತಾರೆ. ಯಾವ ಮಟ್ಟಿಗೆ ಆಕ್ರಮಣ ಅವಳ ದೇಹದ ಮೇಲೆ ಅಂದರೆ ಅವಳು ಮೂರ್ಛೆ ಹೋಗ್ತಾಳೆ. ಅವಳು ಮೂರ್ಛೆ ತಿಳಿದಿದ್ದಾಗ ಅವಳಿಗೆ ದೇಹದ ತುಂಬ ಗಾಯ ಆಗಿದೆ. ಅವಳಿಗೆ ಅರಿವು ಬಂದ ಗಳಿಗೆಯಲ್ಲಿ ಅವಳಿಗೆ ಕಣ್ಣಲ್ಲಿ ನೀರು ಬರುತ್ತೆ. ಆದರೆ ಬಂದ ನೀರನ್ನು ದೋಪದಿ ಕಣ್ಣಿಂದ ಹೊರಗೆ ಬರದೇ ಇರುವ ಹಾಗೆ ತಡ್ಕೋತಾಳೆ. ಅಂಥ ನೋವಿನ ತೀವ್ರತೆಯಲ್ಲೂ ದೋಪದಿಗೆ ಏನನ್ಸುತ್ತೆ ಅಂದರೆ ನಾನು ಅಸಹಾಯಗಳು ಅಂತ ಇವರಿಗೆ ತೋರಿಸ್ಕೋಬಾರ್ದು ಅಂತ ಆ ಕಣ್ಣೀರನ್ನ ಕಣ್ಣಿನ ಒಳಗಡೆನೆ ತಡಿತಾಳೆ ಅವಳು. ನೋವು ಅಂದರೆ ದೇಹದ ಮೇಲೆ ಎಷ್ಟು ಗಾಯಗಳನ್ನು ಮಾಡಿದ್ದಾರೆ ಅಂತಂದರೆ ದೇಹನ ಅಲ್ಲಾಡ್ಸೋಕ್ಕಾಗ್ತಿಲ್ಲ ಅವಳಿಗೆ. ಅವಳಿಗೆ ಎಚ್ಚರ ಬರಲಿ ಅಂತ ಆ ಪೊಲೀಸ್ ಅಧಿಕಾರಿ ಒಂದು ಕುರ್ಚಿ ಹಾಕೊಂಡು ಕೂತು ಕಾಯ್ತಾ ಇದ್ದಾನೆ. ಇವಳಿಗೆ ಬರುತ್ತೆ, ತಿಳಿವು ಬರುತ್ತೆ, ಅರಿವು ಬರುತ್ತೆ. ಅರಿವು ಬಂದಾಗ ಹೀಗೆ ನೋಡ್ತಾಳಲ್ಲ ಅವನನ್ನ, ಅವನು ಜೋರಾಗಿ ನಗ್ತಾ ಇದ್ದಾನೆ. ಅವನಿಗೆ ಅನ್ಸುತ್ತೆ ಇಲ್ಲಿಗೆ ಮುಗೀತು ಇವಳ ಕಥೆ. ಇನ್ನು ನಾನು ಇವಳನ್ನೇನು ಇವಳ ಬಗ್ಗೆ ನಾನು ಹೆದರ್ಕೋಬೇಕಾಗಿಲ್ಲ. ಇವಳು ಇನ್ಮೇಲೆ ಹೆದರ್ಕೊಂಡು ಇವಳು ಓಡ್ ಹೋಗ್ತಾಳೆ. ನನ್ನ ವಿರುದ್ಧ ಇವಳು ಹೋರಾಟ ಮಾಡೋದಿಲ್ಲ, ಜಮೀನ್ದಾರನ ವಿರುದ್ಧ ಇವಳು ಗುಂಪು ಕಟ್ಟೋದಿಲ್ಲ ಅಂತೆಲ್ಲ ಅವನು ತೀರ್ಮಾನ ಮಾಡ್ಕೋತಾನೆ. ಅವನ ಕಡೆಯವರು ಅವಳ ಮೇಲೆ ಒಂದು ಸೀರೆನ ತಗೊಂಬಂದು ಬಿಸಾಕ್ತಾರೆ, ತಗೊಂಡು ಸುತ್ಕೋ ನಿನ್ನ ದೇಹಕ್ಕೆ ಅಂತ. ಅವಳು ಕಷ್ಟಪಟ್ಟು ಎದ್ದೇಳ್ತಾಳೆ, ಆ ಬಟ್ಟೆನ ಅವಳು ಸುತ್ಕೊಳ್ಳೋದಿಲ್ಲ, ಬಿಸಾಕ್ತಾಳೆ. ಯಾಕೆಂದ್ರೆ ಆ ದೇಹವನ್ನು ಬೆತ್ತಲೆ ಮಾಡಿ ಅಷ್ಟೊಂದು ಆಕ್ರಮಣ ಮಾಡಿದ್ಮೇಲೆ ಇನ್ನೇನು ಉಳಿದಿದೆ. ಅವಳು ಕಷ್ಟಪಟ್ಟು ನಿಂತ್ಕೋತಾಳೆ ಹೆಣ್ಮಗಳು ದೋಪದಿ. ಅವಳು ನಿಂತ್ಕೊಂಡಾಗ ಅವನು ನಿಂತ್ಕೋತಾನೆ, ಪೊಲೀಸ್ ಅಧಿಕಾರಿ ನಿಂತ್ಕೊಂಡು ಅವನಿಗೆ ಅನಿಸುತ್ತೆ ಇವಾಗ ಇವಳು ಬಂದು ನನ್ನನ್ನು ಕ್ಷಮಾಪಣೆ ಕೇಳ್ತಾಳೆ, ಇವಳು ನನಗೀಗ ಶರಣಾಗ್ತಾಳೆ ಅಂತ ಆತ ಅನ್ಕೊಳ್ತಾನೆ. ಆದರೆ ಅವಳು ಅವನನ್ನು ದಾಟಿ ಮುಂದಕ್ಕೆ ಹೋಗ್ತಾಳೆ, ಅವನು ಅಡ್ಡ ಬರ್ತಾನೆ. ಅಡ್ಡ ಬಂದಾಗ ಈ ದೋಪದಿ ತನ್ನ ಭುಜದಿಂದ ಅವನನ್ನು ಹಿಂದಕ್ಕೆ ತಳ್ಳಿ ಅವನು ನಕ್ಕಿದ್ನಲ್ಲ ಅವನಿಗಿಂತ ಜೋರಾಗಿ ನಕ್ಬಿಟ್ಟು ಅವಳು ಹೇಳ್ತಾಳೆ, ನೀವು ನನ್ನ ದೇಹದ ಮೇಲೆ ಬೇಕಾದಷ್ಟು ಹಿಂಸೆ ಕೊಟ್ಟು ದೇಹ ನಾಶ ಮಾಡಿರ್ಬೋದು, ಆದರೆ ನನ್ನ ಚೈತನ್ಯವನ್ನು ನೀವು ನಾಶ ಮಾಡಿಲ್ಲ, ನನ್ನ ಚೈತನ್ಯವನ್ನು ನಾಶ ಮಾಡೋದಕ್ಕೆ ನಿನಗೆ ಸಾಧ್ಯವೂ ಇಲ್ಲ ಅಂತ ಅವಳು ಹೇಳ್ತಾಳೆ. ಆ ದೋಪದಿ ಅನ್ನೋದು ಇದೆಯಲ್ಲ ಅದು ದ್ರೌಪದಿ ಅನ್ನುವ ಬೆಂಗಾಲಿ ರೂಪ. ಇಲ್ಲಿನ ದೋಪದಿ ಇದ್ದಾಳಲ್ಲ ಇವಳು ಒಬ್ಬ ಅಪ್ಪಟ ಆಧುನಿಕ ಹೆಣ್ಣು. ನೀವು ಯಾವ್ಯಾವ ರೂಪಗಳಲ್ಲಿ ಕರಾರುಗಳಲ್ಲಿ ಹೆಣ್ಮಕ್ಳನ್ನ ಕಟ್ಟಾಕಿ ನಿಮ್ದೇನು ಇಲ್ಲ ಏನು ಇಲ್ಲ, ನೀವು ಹಾಳಾಗೋದ್ರಿ ಕೆಟ್ಟ ಹೋದ್ರಿ, ನಿಮಗೆ ಭವಿಷ್ಯ ಇಲ್ಲ ಬದುಕಿಲ್ಲ ಅಂತ ಹೇಳ್ತಾರೋ ಅದು ಅವರಿಗೆ ಮಹಿಳಾ ಸಂವೇದನೆ ಇಲ್ಲ ಅನ್ನೋದನ್ನ ಹೇಳುತ್ತೆ. ನಿಜ ಹೇಳಿ, ನೀವಿಷ್ಟು ಜನ ಹೆಣ್ಮಕ್ಳು ಇದ್ದೀರಾ, ಪುರುಷರು ಇದ್ದೀರಾ ಇವತ್ತಿನ ಸಭೆನಲ್ಲಿ? ಒಂದು ಹೆಣ್ಣಿನ ದೇಹದ ಮೇಲೆ ಅತ್ಯಾಚಾರ ಮಾಡಿರುವ ಆ ಹೆಣ್ಣನ್ನು ನೀವು ಅಪರಾಧಿ ಅನ್ನುವ ಹಾಗೆ ನೋಡ್ತೀರಾ? ಅವಳನ್ನು ಒಂದು ಮಲಿನಗೊಂಡ ವಸ್ತು ಅನ್ನುವ ಹಾಗೆ ನೋಡ್ತೀರಾ? ನಿಜ ಅಂದರೆ ಅವಳ ಒಪ್ಪಿಗೆ ಇಲ್ಲದೆ ಅವಳ ದೇಹದ ಮೇಲೆ ಆಕ್ರಮಣ ಮಾಡಿದವನ ಮನಸ್ಸು ಮಲಿನ, ಅವನ ದೇಹ ಮಲಿನ, ಅವನ ವ್ಯಕ್ತಿತ್ವ ಮಲಿನ ಅಲ್ವಾ? ನೀವು ಬಹಿಷ್ಕಾರ ಹಾಕಬೇಕಾಗಿರೋದು ಅವ್ರಿಗಲ್ವಾ? ಅವರನ್ನಲ್ವಾ ನೀವು ಕೆಟ್ಟದಾಗಿ ನೋಡಬೇಕಾಗಿರೋದು? ಯಾಕೆ ಒಂದು ಅಸಹಾಯಗಳಾಗಿ ಒಂದು ಆಕ್ರಮಣಕ್ಕೆ ತುತ್ತಾಗಿರುವ ಹೆಣ್ಮಗಳನ್ನು ನೀವು ಅಪ್ಪಾ ಅಂತ ಒಂದು ಅಸಹ್ಯದ ದೃಷ್ಟಿಯಲ್ಲಿ ನೋಡ್ತೀರ? ನಿಜ ಅಂದರೆ ಆ ದೃಷ್ಟಿ ಶಿಫ್ಟ್ ಆಗಬೇಕಲ್ವಾ? ಆ ಅಸಹ್ಯದ ದೃಷ್ಟಿ ಹೆಣ್ಣಿನಿಂದ ಗಂಡಿನ ಕಡೆಗೆ ಶಿಫ್ಟ್ ಆಗಬೇಕು. ಇದನ್ನು ನಾನು ಮಹಿಳಾ ಸಂವೇದನೆ ಅಂತ ಕರಿತಾ ಇರೋದು. ಅಂಥವ್ರನ್ನ ನೀವು ಕೆಲಸದಿಂದ ತೆಗೀರಿ, ಅಂಥವ್ರನ್ನ ನೀವು ಸಾಮಾಜಿಕ ಬಹಿಷ್ಕಾರಕ್ಕೆ ಒಳಗೆ ಮಾಡಿ, ಅಂಥವ್ರನ್ನ ನೀವು ಕುಟುಂಬದಿಂದ ಹೊರಗೆ ಹಾಕಿ, ಆವಾಗ ಒಂದು ಮಹಿಳಾ ಸಂವೇದನೆ ಬಲವಂತವಾಗಿ ಆದರೂ ಡೆವಲಪ್ ಆಗುತ್ತಲ್ವಾ? ಒಂದು 3-4 ವರ್ಷದ ಹಿಂದೆ ನಾನು ನಮ್ಮ ಜ್ಞಾನಪೀಠ ಪಡೆದಿರುವ ಬಹಳ ದೊಡ್ಡ ಲೇಖಕಿ ಪ್ರತಿಭಾ ರೇ ಅವರನ್ನು ಬೆಂಗಳೂರಿನ ಒಂದು ಕಾರ್ಯಕ್ರಮ ಕರೆದಿದ್ದೆ. ಅವರು ಬರುವ ದಿವಸ ನಾನು ಬೆಂಗಳೂರಲ್ಲಿ ಇರ್ತಿರ್ಲಿಲ್ಲ, ನಾನು ಬೆಳಗಾಂನಲ್ಲೋ ಎಲ್ಲೋ ಇದ್ದೆ. ಅವರು ಫ್ಲೈಟ್ 10:00 ಬರೋದಿತ್ತು.
I asked Pratibhare, do you need someone to accompany you to the hotel? Anta avaru uttra yenagittu gutta, Asha, do you think I am safe in this country though I am a 76 year old woman? 76 ವರ್ಷದ ಅಜ್ಜಿ ನಾನು, ಆದರೆ 10 ಗಂಟೆನಲ್ಲಿ ಟ್ಯಾಕ್ಸಿನಲ್ಲಿ ನಾನು ಒಬ್ಬಳೇ ಹೋಗಬಹುದಾದಷ್ಟು ಈ ದೇಶ ಸುರಕ್ಷಿತವಾಗಿದೆ ಎಂದು ನಿನಗನ್ಸುತ್ತಾ? ಇದು ಎಷ್ಟೊಂದನ್ನು ಹೇಳ್ತಾ ಇದೆಯಲ್ಲ ನಮಗೆ. 2 ವರ್ಷದ ಮಗುವಿನ ಮೇಲೆ ಅತ್ಯಾಚಾರ ಮಾಡ್ತೀರಾ, 80 ವರ್ಷದ ಅಜ್ಜಿಯ ಮೇಲೆ ಅತ್ಯಾಚಾರ ಮಾಡ್ತೀರಾ, ಮತ್ತೆ ಇಷ್ಟುದ್ದ ಮಾತುಗಳನ್ನು ಹೇಳ್ತೀರಾ, ಎತ್ತರ ನಾರಿಯಸ್ತು ಪೂಜ್ಯಂತೆ ರಮಂತೆ. ವಿದ್ಯೆ ಕೊಡ್ತೀರಾ, ಉದ್ಯೋಗ ಕೊಡ್ತೀರಾ, ಬಂದ ತಕ್ಷಣ ಸಂಬಳ ಕೊಡು ಅಂತ ಕೇಳ್ತೀರಾ, ನಾವು ಹೇಳಿದ ಥರದ ಬಟ್ಟೆ ಹಾಕೋಬೇಕು, ಹೇಳಿದ ಥರದ ಅಡುಗೆ ಮಾಡಬೇಕು. ಅಂದರೆ ಅವಳ ವ್ಯಕ್ತಿತ್ವವು ನಿಮ್ಗೆ ಹೆಂಗೆ ಬೇಕು ಹಂಗೆ ಮೋಲ್ಡ್ ಮಾಡಿ 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 ಇಟ್ಕೊಳ್ಳುವ ಒಂದು ಸನ್ನಿವೇಶ ಇದೆ ಅಲ್ಲ, ಅದು ಮಹಿಳಾ ಸಂವೇದನೆಯ ದ್ಯೋತಕ ಅಲ್ಲ. ನಾನು ಇಷ್ಟನ್ನು ಹೇಳ್ತಾ ಇರುವಾಗ ನಾನು ಸಿನಿಕಳಾಗಿ ಮಾತಾಡ್ತಿದ್ದೀನಿ, ನಿರಾಶಾವಾದಿಯಾಗಿ ಮಾತಾಡ್ತಿದ್ದೀನಿ ಅಂತ ಯಾರೂ ತಿಳ್ಕೊಬೇಕಾಗಿಲ್ಲ. ನೋ ವೇ, ನಾನು ಅದನ್ನು ಒಪ್ಪೋದೇ ಇಲ್ಲ. ಯಾಕೆಂದ್ರೆ ಇಂಥ ಸವಾಲುಗಳನ್ನ ಎದುರಿಸ್ತಾನೆ ನಾವು ಬರ್ತಾ ಇದ್ದೀವಿ ಅಲ್ವಾ. ನಮ್ಮ ಹೋರಾಟ ಪ್ರಮಾಣ ಸಣ್ಣದಿರ್ಬೋದು, ಏನೋ ಅದ್ರಲ್ಲಿ ಸೋಲು ಗೆಲುವುಗಳು ಇವೆಲ್ಲ ಇದ್ದಿರ್ಬೋದು, ಆದ್ರೆ ಹೋರಾಟ ನಮ್ದು ಸೀತೆಯ ಹೋರಾಟದಷ್ಟು ಹಳೆಯದು. ಆ ಜನಪದ ಕಾವ್ಯದ ಸೀತೆ ಹೇಳ್ತಾಳಲ್ಲ, ಬಾಳೆ ಕಡಿದಾರೆ ತೋಟ ಹಾಳಾಗಬಲ್ಲದೆ ಅನ್ನುವ ಜೀವನ ಪ್ರೀತಿಯನ್ನು ಇಟ್ಕೊಂಡವರು ನಾವು ಹೆಣ್ಮಕ್ಳು. ಸಾವಿರ ಮುಳ್ಳಿರಲಿ ಒಂದಾರೆ ಅರಳಿದ ಹೂವಿರಲಿ ನನ್ನ ಶಿವನೇ, ಸಾವಿರ ಮುಳ್ಳಿರಲಿ ಒಂದಾರೆ ಅರಳಿದ ಹೂವಿರಲಿ, ಒಂದಾದ್ರೂ ಅರಳಿದ ಹೂವಿರಲಿ, ಆ ಒಂದು ಅರಳಿದ ಹೂವಿನಿಂದ ತನ್ನ ಬದುಕನ್ನ ಹೂವಿನ ಹಾಗೆ ಅರಳಿಸ್ಕೊಳ್ಬಲ್ಲಂತವಳು ಹೆಣ್ಮಕ್ಳು. ಸನ್ಯಾಸಿಗಳಾಗೋದು ಪುರುಷರು ಮಹಿಳೆಯರಲ್ಲ. ಯಾಕೆಂದ್ರೆ ಬದುಕಿನ ಎಂಥದೇ ಬಿಕ್ಕಟ್ಟುಗಳನ್ನ ಎದುರಿಸಿ ತನ್ನ ಜೊತೆಯಲ್ಲಿ ತನ್ನ ಕುಟುಂಬವನ್ನು ಪೊರೆಯುವ ಅಸಾಧಾರಣವಾದ ಶಕ್ತಿ ಇದ್ರೆ ಅದು ಹೆಣ್ಣಿಗೆ ಮಾತ್ರ. ಮಹಿಳಾ ಸಂವೇದನೆ ಅಂತ ಹೇಳ್ತಾ ಇರುವಾಗ ನಾನು ಹೆಣ್ಣಿನ ಇಂಥ ಅಸಾಧಾರಣವಾದ ಶಕ್ತಿಯನ್ನ ಲೋಕ ಗುರುತಿಸ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಅದಕ್ಕೊಂದು ಅಧಿಕೃತತೆಯನ್ನು ಕೊಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಹೆಣ್ಣಿನ ಎಷ್ಟೆಲ್ಲ ಕೆಲಸಗಳನ್ನ ನೀವು ಅನ್ಪ್ರೊಡಕ್ಟಿವ್ ಅಂತ ಹೇಳ್ತಿದ್ದೀರಲ್ವಾ, ಯು ಕನ್ಸಿಡರ್ ದಟ್ ಇಸ್ ಪ್ರೊಡಕ್ಟಿವ್. ಬೆಳಿಗ್ಗೆಯಿಂದ ಸಂಜೆವರೆಗೂ ಆ ಗೃಹಸ್ಥ ಧರ್ಮದ ಗಂಧವನ್ನು ಹೆಣ್ಮಕ್ಳು ತೆಯ್ತಾರಲ್ರಿ, ವಿದೌಟ್ ಸಿಎಲ್, ವಿದೌಟ್ ಇಎಲ್, ವಿದೌಟ್ ಮೆಡಿಕಲ್ ಲೀವ್, ಏನೋ ವಿದೌಟ್ ಎನಿ ಅದರ್ ಪರ್ಕ್ಸ್ ಅಲ್ವಾ, ಅವ್ರು ಇಡೀ ಇದನ್ನು ಕೊಡ್ತಾ ಇದ್ದಾರಲ್ಲ, ಅದಕ್ಕೆ ನೀವು ಏನು ಬೆಲೆ ಕಟ್ತಿದ್ದೀರಾ? ನೀವು ಅದನ್ನು ಓ ಅವಳ ಕಂಡೀಷನ್ನು ಹೆಣ್ಮಕ್ಳು ಇರಬೇಕಾಗಿರೋದು ಹೇಗೆನ್ನು ಹಾಗಲ್ಲ, ಅದು ಹೆಣ್ಮಕ್ಳ ಶಕ್ತಿ ಮೂಲ. ಅದು ನೀವು ಯಾವುದನ್ನು ಹೆಣ್ಮಕ್ಳ ದೌರ್ಬಲ್ಯ ಅಂತ ಕರಿತಿದ್ದೀರೋ ಅದು ಹೆಣ್ಣಿನ ಶಕ್ತಿ ಅಂತ ಗುರುತಿಸ್ಬೇಕಾಗಿರೋದೇ ಮಹಿಳಾ ಸಂವೇದನೆಯ ಮೊದಲ ಹೆಜ್ಜೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಅದನ್ನ ನಾವು ಗುರುತಿಸ್ಬೇಕು. ಅಕ್ಕ ಒಂದ್ ಕಡೆಯಲ್ಲಿ ಹೇಳ್ತಾಳಲ್ವ, ನಾನೆನ್ನೆ ನೀನೆನ್ನೆ ಸಂಘವೆನ್ನೆ ಸಮರಸವೆನ್ನೆ, ನಾನು ನೀನು ಅನ್ನುವ ಅಹಂಕಾರಗಳು ಕಳೆದು ಹೋಗ್ಬೇಕು. ಹಾಗೆ ಕರಗಿ ಹೋದಾಗ ಅಲ್ಲೊಂದು ನಿಜವಾದ ಮಾನವೀಯ ಸಂಬಂಧ ಅನ್ನೋದು ಹುಟ್ಟುತ್ತೆ. ಗಂಡ ಮನೆಗೆ ಒಡೆಯನೇ ಅಲ್ಲ, ಹೆಂಡತಿ ಮನೆಗೆ ಒಡತಿಯೇ ಅಲ್ಲ, ಗಂಡನೂ ಒಡೆಯನಲ್ಲದ ಹೆಂಡತಿಯೂ ಒಡತಿಯಲ್ಲದ ಪರಸ್ಪರ ಪ್ರೀತಿ ವಿಶ್ವಾಸ ಗೌರವದಲ್ಲಿ ಕಟ್ಕೊಳ್ಬೇಕಾಗಿರುವ ಬದುಕಿನ ಕ್ರಮ ಇದೆಯಲ್ಲ, ಆ ಬದುಕು ಸಾಧ್ಯ ಆಗದು ಯಾವಾಗ ಅಂದ್ರೆ ನಾವು ಮಹಿಳಾ ಸಂವೇದನೆಯನ್ನ ಮೈಗೂಡಿಸ್ಕೊಂಡಾಗ. ಬುದ್ಧಿಯಲ್ಲಿ ಹಾ ಹೆಣ್ಮಕ್ಳು ಓದ್ಲಿ, ಅದು ಬುದ್ಧಿಯದ್ದು, ಓದಿದ ವಿದ್ಯಾವಂತಳಾದ ಉದ್ಯೋಗಸ್ಥಳಾದ ಹೆಣ್ಮಕ್ಳ ಜೊತೆಯಲ್ಲಿ ಅಥವಾ ಅವರ ಅನಕ್ಷರಸ್ಥರೇ ಆಗಲಿ ಗೃಹಸ್ಥೆಯರೇ ಆಗಿರಲಿ, ಆ ಎಲ್ಲ ಹೆಣ್ಮಕ್ಳ ಕೊನೆಯಿಲ್ಲದ ಒಂದು ಕೆಲಸ ಇದೆಯಲ್ಲ, ಆ ಶಕ್ತಿ ಇದೆಯಲ್ಲ, ಆ ಸಾಧ್ಯತೆ ಇದೆಯಲ್ಲ, ಒಂದು ಅನ್ಲಿಮಿಟೆಡ್ ಪೊಟೆನ್ಷಿಯಲ್ ಪಾಸಿಬಿಲಿಟೀಸ್ ಇದೆಯಲ್ಲ ಹೆಣ್ಮಕ್ಳಲ್ಲಿ, ಅದನ್ನು ನೀವು ವೈ ಡೋಂಟ್ ಯು ಎಕ್ನಾಲೆಜ್ ಇಟ್? ನಿಜ, ನಾಟ್ ದಟ್ ವಿ ಆರ್ ಡಿಮ್ಯಾಂಡಿಂಗ್ ಇಟ್. ಇವತ್ತಿನ ಸಂದರ್ಭದಲ್ಲಿ ಹೆಣ್ಮಕ್ಳ ಹೋರಾಟ ಸ್ವಾತಂತ್ರ್ಯದ ಕಡೆಗೆ ಇಲ್ಲವೇ ಇಲ್ಲ, ಸಮಾನತೆ ಅನ್ನೋದು ನಮ್ಮ ಗುರಿಯಲ್ಲ. ಇವತ್ತು ನಾವೇನು ಹೇಳ್ತಾ ಇದ್ದೀವಿ ಅಂತಂದರೆ ಸೆಲ್ಫ್ ಅಟಾನಮಸ್ ಸ್ಟೇಟಸ್ ನೀವು ಎಕ್ನಾಲೆಜ್ ಮಾಡಿ ಬಿಡಿ. ಆದರೆ ನಾನು ಅದನ್ನು ಸೆಲ್ಫ್ ಎಕ್ನಾಲೆಜ್ ಮಾಡ್ಕೊಂಡಿದ್ದೀನಿ, ಸೆಲ್ಫ್ ಅಥೆಂಟಿಕೇಟ್ ಮಾಡ್ಕೊಂಡಿದ್ದೀನಿ. ನೀವೇನು ನನಗೆ ಎನ್ ಓ ಸಿನೂ ಕೊಡಬೇಕಾಗಿಲ್ಲ, ನೀವು ನನಗೆ ಸರ್ಟಿಫಿಕೇಟನ್ನು ಕೊಡಬೇಕಾಗಿಲ್ಲ, ನನಗೆ ನಾನೇ ಅದನ್ನು ಕೊಟ್ಕೋತೀನಿ. ಇಂಥ ಒಂದು ಕಟ್ಟಿತಂದಲ್ಲಿ ಹೆಣ್ಮಕ್ಳಿದ್ದಾಗ ಎದುರಿಗಿರುವ ಲೋಕ ನಿಧಾನವಾಗಿಯಾದರೂ
ಬದಲಾಗುತ್ತೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಸ್ವಲ್ಪ ಕಟುವಾಗಿ ನಾನು ಮಾತುಗಳನ್ನ ಆಡಿದ್ದೀನಿ ಅನ್ನೋ ಅರಿವಿದೆ ನನಗೆ. ಆದರೆ ಒಂದು ದುರಂತದ ವಾಸ್ತವವನ್ನು ಎದುರಿಸೋದಕ್ಕೆ ಇಂಥ ಕಟುವಾದ ಮಾತುಗಳು ಅಗತ್ಯ ಅಂತಲೇ ನಾನು ತಿಳ್ಕೊಂಡಿದ್ದೀನಿ. ಇಂಥದ್ದೊಂದು ಅವಕಾಶವನ್ನು ಒದಗಿಸ್ಕೊಟ್ಟಿದ್ದಕ್ಕಾಗಿ ವಿಕಾಸ ಬ್ಯಾಂಕಿಗೆ, ಅದರ ಎಲ್ಲ ಸಿಬ್ಬಂದಿಗೆ ನನ್ನ ಕೃತಜ್ಞತೆಗಳು. ನಮ್ಮ ಸಮಾಜದ ಕುಟುಂಬ ವ್ಯವಸ್ಥೆಯಲ್ಲಿ ಮಹಿಳೆಯು ಒಂದು ಕೇಂದ್ರ ಸ್ಥಾನವನ್ನು ಅಲಂಕರಿಸುತ್ತಾಳೆ ಮತ್ತು ಲೋಕ ಮಹಿಳೆಯರನ್ನು ನೋಡುವ ದೃಷ್ಟಿಕೋನ ಬದಲಾದಾಗ ಮಾತ್ರ ಮಹಿಳಾ ಸಂವೇದನೆ ಸಾಧ್ಯ. ಅಲ್ಲದೆ ಯಾವುದೇ ಒಂದು ದೇಶದ ಪ್ರಗತಿಯ ವಿಚಾರದಲ್ಲಿ ಸ್ತ್ರೀಯರ ಸ್ಥಿತಿಗತಿ ಮತ್ತು ಸ್ಥಾನಮಾನಗಳಂತಹ ಮಾನದಂಡಗಳನ್ನು ಪರಿಗಣಿಸಬೇಕು ಎಂಬುದನ್ನು ತಮ್ಮ ಮಾತುಗಳಲ್ಲಿ ಸ್ಪಷ್ಟವಾಗಿ ತಿಳಿಸಿದಂತಹ ಡಾಕ್ಟರ್ MS ಆಶಾದೇವಿಯವರಿಗೆ ಧನ್ಯವಾದಗಳು. ಈಗ ಸದಸ್ಯರು ಪ್ರಶ್ನೆಗಳನ್ನು ಚಾಟ್ ಬಾಕ್ಸ್ನಲ್ಲಿ ಪೋಸ್ಟ್ ಮಾಡೋದ್ರ ಮೂಲಕ ಅಥವಾ ಹ್ಯಾಂಡ್ ರೈಸ್ ಮಾಡೋದ್ರ ಮೂಲಕ ಕೇಳಬಹುದು. ಒಂದು ಸಣ್ಣ ವಿರಾಮದ ನಂತರ ಪ್ರಶ್ನೆಗಳನ್ನು ತೆಗೆದುಕೊಳ್ಳಲಾಗ್ತದೆ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಬನ್ನಿ, ವ್ಯವಹಾರ ಅಭಿವೃದ್ಧಿಗೆ, ವೈಯಕ್ತಿಕ ಏಳಿಗೆಗಾಗಿ ಸಾಲ ಸೌಲಭ್ಯ, ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಬಂಗಾರದ ಆಭರಣಗಳ ಸಾಲ, ಭದ್ರತಾ ಸಾಲ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಾಲ ಮುಂತಾದ ಸಾಲ ಸೌಕರ್ಯ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವಿಕಾಸ್ ಮೊಬೈಲ್ ಆಪ್, RTGS, ನೆಫ್ಟ್, IMPS, UPI, ಇಂಟರ್ನೆಟ್ ಬ್ಯಾಂಕಿಂಗ್, ಕಾಲ್ಸೆಟ್ ಆಪ್ ಮುಂತಾದ ಆಧುನಿಕ ಸೌಕರ್ಯ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಪ್ರಶ್ನೆಗಳನ್ನ ತೆಗೆದುಕೊಳ್ಳೋಣ. ಮೊದಲನೇ ಪ್ರಶ್ನೆ ಬಿಜೆ ಕುಲಕರ್ಣಿ ಅವರಿಂದ ಬಂದಿದೆ. ಪ್ರಶ್ನೆ ಏನಂತಂದ್ರೆ, ಟೋಟಲಿ ನ್ಯೂ ಡೆಫಿನೇಷನ್ ಟು ರೋಲ್ಸ್ ಇನ್ ರೋಲ್ಸ್ ಆಫ್ ವುಮೆನ್ ಇನ್ ಹ್ಯೂಮನ್ ರಿಲೇಷನ್ಸ್, ಡೂ ಯು ಅಗ್ರಿ ಟು ದಿಸ್ ವ್ಯೂ? ಇಫ್ ಎಸ್, ಹೌ ಇಟ್ ಶುಡ್ ಬಿ ಪ್ಲೇಡ್ ಪ್ರಾಕ್ಟಿಕಲಿ ಇನ್ ಡೇ ಟು ಡೇ ಲೈಫ್ ಅಂತ ಕೇಳ್ತಾ ಇದ್ದಾರೆ. ಓಕೆ, ಇಷ್ಟೊತ್ತು ನಾನು ಹೆಚ್ಚು ಕಡಿಮೆ ಈ ವಿಷಯಗಳನ್ನೇ ಮಾತಾಡಿದ್ದೀನಿ ಅಂತ ಅನ್ಕೊಂಡಿದ್ದೀನಿ. ನಾನು ಯಾವುದನ್ನ ರೋಲ್ ಫಿಕ್ಸೇಷನ್ ಅಂತ ಮಾಡಲಾಗಿದೆಯೋ ಆ ರೋಲ್ ಫಿಕ್ಸೇಷನ್ಗಳನ್ನ ಅದ್ಲು ಬದಲು ಮಾಡಬೇಕು ಅಂತ ಹೇಳ್ತಿದ್ದೀನಿ ಅನ್ನೋದ್ರ ಅರ್ಥ ಏನು ಅಂತಂದ್ರೆ, ಯಾವುದನ್ನ ನೀವು ಒಂದು ಕರಾರು ಅಂತ ಮಾಡಿದ್ರೋ ಹೆಣ್ಣಿನ ವಿಷಯದಲ್ಲಿ, ಅದನ್ನ ನೀವು ಒಂದು ಶಕ್ತಿ ಅಂತ ನೋಡ್ಬೇಕು, ಒಂದು ಶಕ್ತಿ ಮೂಲ ಅಂತ ನೋಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ನಿನಗೇನು ಮೂರು ಹೊತ್ತು ಮನೆಯಲ್ಲಿ ಅಡುಗೆ ಮಾಡ್ಕೊಂಡಿರ್ತೀಯ, ಮೂರು ಹೊತ್ತು ಅಡುಗೆ ಮಾಡೋದು ಒಂದು ಆಡೆಡ್ ಕ್ವಾಲಿಫಿಕೇಶನ್ ಅಂತ ನೋಡ್ಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಇಬ್ರು ಕೆಲ್ಸಕ್ಕೆ ಹೋಗ್ತಿದ್ದಾರೆ ಹೊರಗಡೆ ಅನ್ನೋದಾದ್ರೆ, ಮನೆಯ ಯಾವ ಕೆಲಸಗಳನ್ನು ತರತಮವಿಲ್ಲದೆ ಇಬ್ರು ಹಂಚ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಅವಳ ವಿಚಾರಕ್ಕೂ ಅವಳ ಆಲೋಚನಾ ಕ್ರಮಕ್ಕೂ ಅವಳದ್ದೇ ಆದ ಒಂದು ಆಯ್ಕೆ ಬದುಕಿನ ವಿನ್ಯಾಸ ಇದೆ ಅನ್ನೋದಾದ್ರೆ ಅದನ್ನ ನಾವು ಒಪ್ಕೋಬೇಕು, ಅದನ್ನ ಗೌರವಿಸ್ಬೇಕು. ಅದೇನು ನಾವು ಅವಳಗ್ ಮಾಡುವ ಉಪಕಾರವಲ್ಲ, ತೋರಿಸುವ ಔದಾರ್ಯವಲ್ಲ. ದಟ್ ಈಸ್ ಹೌ ಇಟ್ ಶುಡ್ ಬಿ ಅನ್ನೋದನ್ನ ನಾನು ಹೇಳೋದಕ್ಕೆ ಪ್ರಯತ್ನ ಪಡ್ತಿದ್ದೀನಿ. ಯಾರೂ ಮೇಲಲ್ಲ, ಯಾರೂ ಕೀಳಲ್ಲ, ದೇ ಆರ್ ಸಪ್ರೇಟ್ ಬಟ್ ಈಕ್ವಲ್ ಅನ್ನೋದನ್ನ ನಮ್ಗೆ ಪ್ರಾಯೋಗಿಕವಾಗಿ ತರೋದಕ್ಕೆ ಸಾಧ್ಯ ಆಗ್ಬೇಕು. ಎಷ್ಟೋ ಸಲ ಈಗಲೂ ಗಂಡಸರಿಗೆ ಅಡುಗೆ ಮನೇಲಿ ಕೆಲಸ ಮಾಡೋದು ಹೀನಾಯ ಅಂತ ಅನ್ಸುತ್ತೆ, ಮನೆ ಕೆಲಸ ಮಾಡೋದು ಬೇಡ ಅಂತ ಅನ್ಸುತ್ತೆ, ಮಾಡಲಿ ಬಿಡು ಅಂತ ಅನ್ಸುತ್ತೆ. ಎಲ್ಲ ಕ್ರಾಂತಿಯೂ ಶುರು ಆಗಬೇಕಾಗಿರೋದು ಮೊದಲ ಹೆಜ್ಜೆಯಿಂದ ಅನ್ನೋದಾದರೆ, ಆ ಮೊದಲ ಹೆಜ್ಜೆ ಹೀಗೆ ಮನೆಯ ಕೆಲಸ ಕಾರ್ಯಗಳನ್ನು ಇಬ್ಬರು ಸಮಾನವಾಗಿ ಹಂಚ್ಕೊಳ್ಳೋದ್ರಿಂದ ಶುರು ಆಗಬೇಕು ಪ್ರಾಯೋಗಿಕವಾಗಿ ಅಂತ ನನಗೆ ಅನಿಸುತ್ತೆ. ಮತ್ತು ಬೇರೆ ಸಾರ್ವಜನಿಕ ಕ್ಷೇತ್ರಗಳಲ್ಲಿ ಬೇರೆ ಬೇರೆ ಕಡೆಗಳಲ್ಲಿ ನೀವು ಒಂದು ಮೀಸಲಾತಿಗಾಗಿ, ಒಂದು ರಿಯಾಯಿತಿಗಾಗಿ, ಪೊಲಿಟಿಕಲಿ ಕರೆಕ್ಟ್ ಆದ ಆ್ಯಟಿಟ್ಯೂಡ್ಗಾಗಿ ಅವ್ರಿಗೊಂದು ಸ್ಥಾನ ಕೊಟ್ಬಿಟ್ಟು ಹಾಂ ಕೊಟ್ವಿ ಮುಗೀತು ಅಲ್ಲಿಗೆ ಅಂತ ಅನ್ಕೊಳ್ಳೋದು, ಅಂಥದ್ದನ್ನು ಮಾಡಬಾರ್ದು ಅಂತ ಅನಿಸುತ್ತೆ. ಮೂರನೇದ್ದು, ನಮ್ಮ ಒಟ್ಟು ನಮ್ಮ ನಡವಳಿಕೆನಲ್ಲೇನೇ ಹೆಣ್ಮಕ್ಳು ಅಂತಂದ್ರೆ ಒಂದು ಸಣ್ಣ
ಕಿಂಚಿದೂನ ಎಲ್ಲ ಇದೆ, ಒಂದು ಕಿಂಚಿದೂನ ಏನೋ ಒಂದು ಹೆಣ್ಣು ಅನ್ನೋದೇ ಒಂದು ಡ್ರಾಬ್ಯಾಕ್ ಅನ್ನುವ ಒಂದು ಆಟಿಟ್ಯೂಡ್ ಇರುತ್ತೆ ಅಲ್ಲ, ಅದನ್ನ ನಮ್ಮ ಸೆನ್ಸಿಬಿಲಿಟಿನಲ್ಲೇ ನಾವು ಬದಲಾಯಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಬೇಕು ಅಂತ ನನಗೆ ಅನಿಸುತ್ತೆ. ಇದು ಒಂದು ಪ್ರಜ್ಞಾಪೂರ್ವಕವಾಗಿ ನಡೆಸಬೇಕಾಗಿರುವ ಪ್ರಾಸೆಸ್ ಅಂತ ನನಗೆ ಅನಿಸುತ್ತೆ. ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇವೆ. ಎರಡನೇ ಪ್ರಶ್ನೆ ಶಂಕರ್ ಗುರು ಅವರಿಂದ ಬಂದಿರತಕ್ಕಂಥದ್ದು. ಮಹಿಳೆಯರು ಉತ್ತಮ ಸಂವೇದನಾಶೀಲರು, ಮಹಿಳಾ ಸಂವೇದನೆಯ ಅಗತ್ಯ ಇದ್ದ ಹಾಗೇನೆ ಪುರುಷ ಸಂವೇದನೆಯ ಅಗತ್ಯ ಇದೆ ಮೇಡಮ್ ಅಂತ ಕೇಳ್ತಾ ಇದ್ದಾರೆ. ಪರಸ್ಪರ ಸಂವೇದನೆಯಿಂದ ಸಮಸ್ಯೆಗಳಿಗೆ ಪರಿಹಾರ ಸಾಧ್ಯವಿರಬಹುದೇ ಅಂತ ಕೇಳ್ತಾ ಇದ್ದಾರೆ. ತುಂಬಾ ಸರಿಯಾದ ಮಾತು. ಪುರುಷ ಸಂವೇದನೆಯ ಅಗತ್ಯ ಇದೆ ಅಂತ ಯಾಕೆ ಹೇಳ್ತಾ ಇದ್ದೀರಾ ನೀವು ಶಂಕರ್ ಗುರು ಅವರೇ? ಪುರುಷ ಸಂವೇದನೆಯನ್ನೇ ನೀವು ಅಲ್ಲಿ ಇಲ್ಲಿ ಆಮ್ನೆ ಪೊಟೆಂಟ್ ಆಮ್ನೆ ಪ್ರೆಸೆಂಟ್ ಅಂತ ಮಾಡಿ ಇಟ್ಕೊಂಡ್ಬಿಟ್ಟಿದ್ದೀರಲ್ಲ. ಪುರುಷ ಸಂವೇದನೆಯ ಅಗತ್ಯ ಯಾವಾಗ ಬರುತ್ತೆ ಅಂತಂದ್ರೆ ಯಾವಾಗ ಅದನ್ನ ದಮನಿಸಲಾಗಿರುತ್ತೋ ಅವಾಗ. ಇವಾಗ ಮಹಿಳಾ ಸಂವೇದನೆಯ ಅಗತ್ಯ ಯಾಕಿದೆ ಅಂತಂದ್ರೆ ಅದನ್ನ ಅದುಮಿಡಲಾಗಿದೆ, ಅದನ್ನ ಪಕ್ಕಕ್ಕಿಡಲಾಗಿದೆ, ಅದನ್ನ ಗಮನಕ್ಕೆ ತಂದ್ಕೊಂಡಿಲ್ಲ, ಅದು ಮುನ್ನೆಲೆಯಲ್ಲಿ ಇಲ್ಲ ಅನ್ನುವ ಕಾರಣಕ್ಕೆ ಅಲ್ವಾ. ಪುರುಷ ಸಂವೇದನೆಗೆ ಧಕ್ಕೆ ಬಂದಿದೆ ಅನ್ನೋದಾದ್ರೆ ಅದು ತುಂಬಾ ಗೌಣವಾದ ಸಂದರ್ಭಗಳಲ್ಲಿ ಅಂತ ಅನ್ಸುತ್ತೆ. ಇವತ್ತು ಹೆಣ್ಮಕ್ಳಿಗೆ ಅದೊಂದು ದೊಡ್ಡ ಇಶ್ಯೂ ಆಗಿರುವ ಹಾಗೆ ಅವ್ರಿಗೆ ಅದೊಂದು ಇಶ್ಯೂ ಅಲ್ಲ ಅಲ್ವಾ ಶಂಕರ್ ಗುರು ಅವರೇ? ಏನೋ ಹೆಣ್ಣಿನ ಮೇಲೆ ಅತ್ಯಾಚಾರ ಆಗಿದೆ ಅನ್ನುವ ಹಾಗೆ ಗಂಡಿನ ಮೇಲೆ ಅತ್ಯಾಚಾರ ಆಯ್ತು ಅನ್ನುವ ಸುದ್ದಿಗಳನ್ನು ನಾವು ಓದುದಿಲ್ಲ. ವರದಕ್ಷಿಣೆಯ ಕೇಸುಗಳಿರುವ ಹಾಗೆ ವಧುದಕ್ಷಿಣೆಯ ಕೇಸುಗಳನ್ನು ನಾವು ನೋಡಲಾಗುವುದಿಲ್ಲ. ಎಲ್ಲೋ ಕೆಲವು ಕಡೆಗಳಲ್ಲಿ ಹೆಣ್ಮಕ್ಳು ಬಹಳ ಡಾಮಿನೇಟಿಂಗು, ಆತನ್ಗೇನು ಸ್ಪೇಸ್ ಕೊಡಲ್ಲ ಅನ್ನೋದು ಇದೆಯಲ್ಲ, ಅದು ತುಂಬಾ ಏನು ಗೊತ್ತಿಲ್ಲ, ನಾನು ಹಿಂಗೆ ಹೇಳಿದ್ರೆ ನಿಮ್ಗೆ ಬೇಜಾರಾಗ್ಬೋದು, ಆದ್ರೆ ಅದು ನಗಣ್ಯ ಅನ್ನುವ ಒಂದು ಪ್ರಮಾಣದಲ್ಲಿ ಸ್ವರೂಪದಲ್ಲಿ ಇರುತ್ತೆ ಅಂತ ಅನ್ಸುತ್ತೆ. ಪುರುಷ ಸಂವೇದನೆಯನ್ನ ಬಿಟ್ಬಿಡ್ಬೇಕು, ನಿರಾಕರಿಸ್ಬೇಕು ಅಂತ ನಾನು ಹೇಳ್ತಾನೇ ಇಲ್ಲ. ನಾನು ಅದನ್ನೇ ಹೇಳಿದ್ದು, ನಾನೇನೆ ನೀನೇನೆ, ಗಂಡು ಮತ್ತು ಹೆಣ್ಣು ಇಬ್ಬರದ್ದು ಅಲ್ಲಿ ಇರ್ಬೇಕು, ಆದ್ರೆ ಇಬ್ಬರದ್ದಕ್ಕೂ ಬೆಲೆ ಇರಬೇಕು ಅನ್ನೋದಷ್ಟೇ ನನ್ನ ವಾದ. ಸದಸ್ಯರು ಪ್ರಶ್ನೆಗಳನ್ನ ಕೇಳುವಂತವರು ಹ್ಯಾಂಡ್ ರೈಸ್ ಮಾಡಿ ಅಥವಾ ಚಾಟ್ ಬಾಕ್ಸ್ ಅಲ್ಲಿ ಪ್ರಶ್ನೆಗಳನ್ನ ಕೇಳಬಹುದು. ಇನ್ನು ಒಂದು ಪ್ರಶ್ನೆ ಅಥರ್ವ ಅವರಿಂದ ಬಂದಿರತಕ್ಕಂಥದ್ದು. ಮಹಿಳಾ ಸಂವೇದನೆಯಿಂದ ಕೌಟುಂಬಿಕ ಕಲಹೆಗಳು ಜಾಸ್ತಿ ಆಗ್ತಾ ಇದೆ, ಕಾರಣ ಏನು ಅಂತ ಹೇಳಿ ನೋಡಿ. ಐ ವಾಸ್ ಎಕ್ಸ್ಪೆಕ್ಟಿಂಗ್ ದಿಸ್ ಕ್ವೆಶ್ಚನ್ ಬಿಕಾಸ್ ಈ ಪ್ರಶ್ನೆನ ಪದೇ ಪದೇ ನಾನು ಎದುರಿಸ್ತಾ ಇರ್ತೇನೆ. ಅಲ್ಲ, ಹೆಣ್ಮಕ್ಳು ನನಗೂ ಒಂದ್ ಮನ್ಸಿದೆ, ನನಗೂ ಒಂದು ಆಲೋಚನಾ ಕ್ರಮ ಇದೆ ಅಂತ ಹೇಳಿಬಿಟ್ರೆ ಕುಟುಂಬದಲ್ಲಿ ಕಲಹಗಳು ಆಗತ್ತೆ ಅಂತ ಅನ್ನೋದ್ರ ಅರ್ಥ ಏನು ಅಂತಂದ್ರೆ, ನಿಮಗೆ ಮಹಿಳಾ ಸಂವೇದನೆಯ ಬಗ್ಗೆ ಗೌರವ ಇಲ್ಲ ಅಂತ. ನಿಮ್ಗೆ ಅದ್ರ ಬಗ್ಗೆ ಗೌರವ ಇದ್ರೆ ಹೌದು, ಅವಳಿಗೆ ನನಗೆ ಉಪ್ಪಿಟ್ಟು ಇಷ್ಟ, ಅವಳಿಗೆ ಅವಲಕ್ಕಿ ಇಷ್ಟ, ನಿಮ್ಗೆ ಅವಳು ಅವಲಕ್ಕಿ ಇಷ್ಟ ನನಗೆ ಅಂತ ಹೇಳ್ಬಿಡದೆ ನಿಮ್ಗೆ ಕೌಟುಂಬಿಕ ಕಲಹಕ್ಕೆ ಕಾರಣ ಆಗ್ಬಿಡಬಹುದಾದ್ರೆ ಅದು ನಾವು ಎಷ್ಟು ಇನ್ಸೆನ್ಸಿಟಿವ್ ಅನ್ನೋದನ್ನ ಹೇಳುತ್ತಲ್ವಾ. ಕಲಹ ಆಗೇ ಆಗತ್ತೆ, ಈ ಸಂಘರ್ಷದ ಘಟ್ಟವನ್ನ ನಾವು ದಾಟ್ಲೇಬೇಕು, ಎದುರಿಸ್ಲೇಬೇಕು. ಯಾಕೆ ಅಂತಂದ್ರೆ ನೀವು ಇಲ್ಲಿಯವರೆಗೂ ನಿಮ್ಮ ಇಷ್ಟಗಳನ್ನೇ ಅವಳ ಇಷ್ಟಗಳು ಅನ್ನುವ ಹಾಗೆ ನೀವು ಇಲ್ಲಿಯವರೆಗೂ ಪ್ರಪೋಸ್ ಆಗ ನಿಮ್ಗೆ ಇರ್ಸ್ಮುರ್ಸ್ ಆಗುತ್ತೆ, ಇವಳು ಏನ್ ಮಾತಾಡೋದು ಅಂತ ಆಗುತ್ತೆ, ಇವಳೇನ್ ಅದನ್ನ ಕೇಳೋದು, ಇವಳದೇನು ಇವಳದೆ ಒಂದು ಪಾಯಿಂಟ್ ಆಫ್ ವ್ಯೂ ಅಂತ ನಿಮ್ಗೆ ಅನ್ನಿಸ್ಬಿಟ್ರೆ ಅಲ್ಲಿ ಸಂಘರ್ಷ ಬಂದೇ ಬರುತ್ತಲ್ವ. ಅದ್ರ ಬದಲು ನಿಮ್ಮ ಸೆನ್ಸಿಬಿಲಿಟಿಲಿ ಹೌದಲ್ಲ, ನನಗೆ ಇಷ್ಟ ಇರುವ ಹಾಗೆ, ನನಗೆ ಇಷ್ಟ ಇಲ್ದಲೇ ಇರುವ ಸನ್ನಿವೇಶಗಳಿರುವ ಹಾಗೆ ಅವಳಿಗೂ ಇರಬಹುದಲ್ವಾ ಅಂತ ನೀವು ಯೋಚನೆ ಮಾಡಿಬಿಟ್ರೆ ಅಲ್ಲಿ ಕಲಹಕ್ಕೆ ಕಾರಣವೇ ಇರಲ್ಲ, ಕಾರಣವೇ ಇರಲ್ಲ. ನನಗೆ ಶಾರುಖ್ ಖಾನ್ ಸಿನಿಮಾ ಇಷ್ಟ, ಒಂದ್ ದಿವಸ ಅದಕ್ಕೆ ಹೋಗೋಣ, ಅವಳಿಗೆ ಆಮಿರ್ ಖಾನ್ ಸಿನಿಮಾ ಇಷ್ಟ ಅದಕ್ಕೊಂದ್ಸಲ ಹೋಗೋಣ, ಇಲ್ವೇ ಇಲ್ಲ ಅಂತ ಅವಳು ಅವಳು ಹಠ ಮಾಡಿದ್ರು ತಪ್ಪು, ಈತ ಹಠ ಮಾಡಿದ್ರು ತಪ್ಪು. ಅದು ಇಲ್ಲಿ ವ್ಯಕ್ತಿಗತವಾದ ಅಹಂಕಾರಕ್ಕೆ ಕಾರಣ ಇಲ್ಲ, ವ್ಯಕ್ತಿಗತವಾದ ಅಭಿಪ್ರಾಯಗಳಿಗೆ ಸ್ಪೇಸ್ ಇರಬೇಕು. ಆದ್ರೆ ಅದು ಅಹಂಕಾರವಾದ್ರೆ ಅಲ್ಲಿ ಸಂಘರ್ಷ ಬಂದೇ ಬರುತ್ತೆ. ಒಂದು ಎರಡೇದು ಪರಸ್ಪರರಿಗೆ ಸ್ಪೇಸ್ ಕೊಡೋದಕ್ಕೆ ನೀವು ಒಪ್ಕೊಳ್ಳದೆ ಹೋದ್ರೆ ಅಲ್ಲೂ ಸಂಘರ್ಷ ಅನಿವಾರ್ಯ ಅಲ್ವಾ, ಬಂದೇ ಬರುತ್ತೆ ಅದು. ಅದರಿಂದ ವಿ ಹ್ಯಾವ್ ಟು ಅಂಡರ್ಗೋ ದಿಸ್. ಇದರ ಅರ್ಥ ಕಲಹ ಆಗುತ್ತೆ ಅನ್ನೋ ಕಾರಣಕ್ಕೆ ಹೆಣ್ಮಕ್ಳು ಇನ್ನೂ ಇನ್ನೂ ಹೀಗೆ ಅವ್ರದ್ದಲ್ಲದ ಬರೀ ನೀವು ನಿರ್ದೇಶನ ಮಾಡುವ ಸಿನಿಮಾದಲ್ಲಿ ಪಾತ್ರ ಮಾಡುವ ಹಾಗೇನೆ ಅವಳ ಬದುಕನ್ನು ಅವಳು ನಡೆಸ್ಬೇಕು ಅಂತ ನೀವು ಹೇಳಬಾರ್ದಲ್ವಾ?
ತಪ್ಪಲ್ವಾ ಅದು? ಬಹುಶಃ ಅವರ ಪ್ರಶ್ನೆಗೆ ಉತ್ತರ ಸಿಕ್ಕಿದೆ ಅಂತ ಭಾವಿಸ್ತೇನೆ. ಮುಂದಿನ ಒಂದು ಅಭಿಪ್ರಾಯ ಬಂದಿದೆ ರಾಹುಲ್ ಸಿಂಧನೂರ್ ಅವರಿಂದ. ಮೇಡಮ್, ಹ್ಯಾವ್ ನಾಟ್ ಫೀಲ್ ನೌಡೇಸ್ ವಿ ಆರ್ ಈಕ್ವಲ್ ಬೋತ್ ಮೆನ್ ಅಂಡ್ ವುಮೆನ್ ಅಂತ ಹೇಳ್ತಾ ಇದ್ದಾರೆ. ನಾನು ಹೇಳಿದೆ ಒಂದು ಮಾತನ್ನ, ನಾವಿವತ್ತು ಸಮಾನತೆಯ ದಾರಿಯಲ್ಲಿ ನಡೀತಾನೆ ಇಲ್ಲ ಅಂತ. ನಾವಿವತ್ತು ನಡೀತಾ ಇರೋದು ಸ್ವಾಯತ್ತತೆಯ ದಾರಿನಲ್ಲಿ ಅಂತ, ಒಂದು ಅಟಾನಮಸ್ ಸ್ಟೇಟಸ್ ಅಂತ. ಯಾಕೆ ಅಂತಂದ್ರೆ ಸಮಾನತೆ ಅಂದ ಕೂಡಲೇ ನಿಮ್ಗೆ ಅದೊಂದು ಹೋರಾಟ ಅಂತ ಅನ್ಸುತ್ತೆ. ಬೇಡವೇ ಬೇಡ, ನಾವು ಕೇಳ್ತಾ ಇರೋದು ಏನನ್ನ, ನನಗೆ ನನ್ನ ವ್ಯಕ್ತಿತ್ವ ಇದೆ, ನಿಮಗೆ ನಿಮ್ಮ ವ್ಯಕ್ತಿತ್ವ ಇದೆ, ಅಷ್ಟನ್ನು ಪರಸ್ಪರ ಗೌರವಿಸ್ಕೊಂಡ್ಬಿಟ್ರೆ ಸಾಕು ಅಂತ. ಇವಾಗ ಇಲ್ವಾ ಅನ್ನುವ ಪ್ರಶ್ನೆ ಇದೆಯಲ್ಲ, ಇದೆ ಮತ್ತು ಇಲ್ಲ ಅನ್ನೋದು ಅದಕ್ಕಿರುವ ಉತ್ತರ. ಎಷ್ಟೋ ಸಂದರ್ಭಗಳಲ್ಲಿ ಇದೆ, ಅವಕಾಶಗಳು ಸಿಗ್ತಾ ಇದೆ, ಕಾಲ ಬದಲಾಗಿದೆ, ದೃಷ್ಟಿಕೋನಗಳು ಬದಲಾಗಿದೆ ಅಂತ ಅನ್ಸಿದ್ರೆ, ಇನ್ನೆಷ್ಟೋ ಸಂದರ್ಭಗಳಲ್ಲಿ ಕಾಲ ಏನೂ ಬದಲಾಗಿಲ್ಲ ಅಂತ ಅನ್ಸುತ್ತಲ್ವಾ? ವೈದೇಹಿ ನಮ್ಮ ಬಹಳ ದೊಡ್ಡ ಲೇಖಕಿ, ಅವ್ರು ಹೇಳ್ತಾ ಇರ್ತಾರೆ ಕೆಲವು ಸಲ ನಮ್ಗನ್ಸುತ್ತೆ ಎರಡು ಹೆಜ್ಜೆ ಮುಂದೆ ಹೋಗಿದ್ದೀವಿ ಅಂತ, ಇನ್ನು ಕೆಲವು ಸಲ ಅನ್ಸುತ್ತೆ ನಾಲ್ಕು ಹೆಜ್ಜೆ ಹಿಂದೆ ಹೋಗಿದ್ದೀವಿ ಅಂತ ಅಲ್ವಾ? ನಿರ್ಭಯ ಪ್ರಕರಣ ನೋಡಿದ್ರೆ ನಾವು ಮುಂದೆ ಹೋಗಿದ್ದೀವಿ ಅನ್ಸುತ್ತೋ ಹಿಂದೆ ಹೋಗಿದ್ದೀವಿ ಅಂತ ಅನ್ಸುತ್ತೋ? ಹೈದರಾಬಾದಿನ ಪ್ರಸಂಗ ನೋಡಿದ್ರೆ ಏನು ಅಂತ ಅನ್ಸುತ್ತೆ? ಅಂಥ ಬೆಳಕಿಗೆ ಬರದೇ ಇರುವ ಲಕ್ಷಾಂತರ ಪ್ರಸಂಗಗಳು ಏನನ್ನು ಹೇಳ್ತಾ ಇರ್ಬೋದು? ಬಾಯೇ ಬಿಡದೆ ಇರುವ ಕೌಟುಂಬಿಕ ದೌರ್ಜನ್ಯದ ಪ್ರಸಂಗಗಳನ್ನ ನೋಡಿದಾಗ ಯಾವ ಸಮಾನತೆ, ಯಾವ ಬಿಡುಗಡೆ, ಯಾವ ಸ್ವಾತಂತ್ರ್ಯ, ಹೀಗೆಲ್ಲ ಅನ್ಸುತ್ತಲ್ಲ ನಮ್ಗೆ. ಅಂದ್ರೆ ಸಂತೋಷ ಪಡಕ್ಕೂ ಕಾರಣ ಇದೆ, ದುಃಖ ಪಡೋದಿಕ್ಕೆ, ವಿಷಾದ ಪಡೋದಿಕ್ಕೆ ಇನ್ನೂ ಹೆಚ್ಚಿನ ಕಾರಣಗಳಿವೆ ಅಂತ ನನ್ಗೆ ಅನ್ಸುತ್ತೆ. ನಾವು ಒಂದು ಒಂದು ಸಂಕ್ರಮಣ ಘಟ್ಟದಲ್ಲಿ ಇದ್ದೀವಿ, ಒಂದು ಹೊರಳು ಘಟ್ಟದಲ್ಲಿ ಇದ್ದೀವಿ, ಇದೇ ಮತ್ತು ಇಲ್ಲ ಎರಡೂ ಇದೆ. ಕೆಲವು ಸಲ ಹೌದಲ್ಲ, ಐ ಹ್ಯಾವ್ ಗಾಟ್ ಎವ್ರಿಥಿಂಗ್ ವಾಟ್ ಐ ವಾಂಟೆಡ್ ಇನ್ ಮೈ ಲೈಫ್ ಅಂತ ಅನ್ಸುತ್ತೆ. ಇನ್ ಕೆಲವು ಸಲ ಇದೆಂತ, ನಾನು ಹೆಣ್ಣು ಅನ್ನೋ ಕಾರಣಕ್ಕೆ ನನ್ನನ್ನು ಹೀಗೆ ಪಕ್ಕಕ್ಕಿಡಲಾಗಿದೆ ಅಂತಾನು ಅನ್ನಿಸ್ತಾ ಇರುತ್ತೆ. ಅದರಿಂದ ಇಟ್ಸ್ ಎ ಮಿಕ್ಸ್ಡ್ ಫೀಲಿಂಗ್ ಅಂತ ನಂಗೆ ಅನ್ಸುತ್ತೆ. ಮೇಡಮ್, ಈಗ ಈ ಮುಂಚೆ ಕೌಟುಂಬಿಕ ಕಲಹದ ಕುರಿತಾದಂತ ಪೂರಕವಾಗಿ ಇನ್ನೊಂದು ಪ್ರಶ್ನೆ ಅನಂತ್ ಜೋಶಿ ಅವರಿಂದ ಬಂದಿದೆ. ಮಹಿಳೆಯರ ಕೌಟುಂಬಿಕ ಕಲಹಕ್ಕೆ ಕಾರಣ ಎನ್ನುವುದು ಸತ್ಯವಲ್ವ? ಕೊನೆಗೆ ದೋಷಿ ಮಾತ್ರ ಪುರುಷ ಅಂತ ಹೇಳಿ ಅವರು ಅಭಿಪ್ರಾಯ ಕೊಡ್ತಾ ಇದ್ದಾರೆ. ಹೇಗೆ ಹೀಗೊಂದು ಏಕಪಕ್ಷೀಯವಾದ ತೀರ್ಮಾನಕ್ಕೆ ನೀವು ಬಂದ್ಬಿಡ್ತೀರಾ? ದೋಷಿ ಪುರುಷ ಅಂತಂದ್ರೆ ಏನರ್ಥ? ಅದು ಕಲಹಕ್ಕೆ ಇಬ್ರು ಕಾರಣಕರ್ತರಾಗಿರ್ತಾರಲ್ವಾ? ಅನೇಕ ಸಂದರ್ಭಗಳಲ್ಲಿ ಇಬ್ರು ಕಾರಣಕರ್ತರು ಹೇಗಾಗಿರ್ತಾರೆ ಅಂತಂದ್ರೆ, ಅನೇಕ ಸಲ ನೀವು ಬಹುತೇಕ ಸಂದರ್ಭಗಳಲ್ಲಿ, ಇದನ್ನ ನಾನೇನು ಜನರಲೈಸ್ ಖಂಡಿತ ಮಾಡ್ತಾ ಇಲ್ಲ, ಒಂದು ಪಾಯಿಂಟ್ ಆಫ್ ವ್ಯೂಗಳಲ್ಲಿ ವ್ಯತ್ಯಾಸ ಇರುತ್ತೆ, ಅದರಿಂದ ಕೌಟುಂಬಿಕ ಕಲಹಗಳಾಗ್ತಾ ಇರುತ್ತೆ. ಎರಡನೇದು, ಸ್ಪೇಸ್ ಸಿಗದೆ ಇದ್ದಾಗ ಕೌಟುಂಬಿಕ ಕಲಹಗಳಾಗತ್ತೆ ಅಲ್ವಾ? ಆದರೆ ನಾವು ಒಂಚೂರು ವಾಸ್ತವದ ನೆಲೆಯಲ್ಲಿ ಯೋಚನೆ ಮಾಡೋದಾದ್ರೆ, ಸ್ಪೇಸ್ ಸಿಗದೆ ಇರುವ ಸನ್ನಿವೇಶಗಳು ಪುರುಷರಿಗೆ ಹೆಚ್ಚು, ಮಹಿಳೆಯರಿಗೆ ಹೆಚ್ಚು ಅಲ್ವಾ? ಸಾಮಾನ್ಯವಾಗಿ ಸ್ಪೇಸ್ ಸಿಗದೆ ಇರುವ ಪ್ರಸಂಗಗಳು ಹೆಣ್ಮಕ್ಳಿಗೇ ಹೆಚ್ಚು. ಅವರು ಅದನ್ನೆಲ್ಲ ಸಹಿಸ್ಕೊಂಡು ಬಾಯಿ ಮುಚ್ಕೊಂಡು ಎನ್ನೋದು, ಅತ್ತೆ ಮಾವರಿ ಗಂಜಿ ಸುತ್ತೇಳು ನೆರೆ ಗಂಜಿ ಅವರು ಬಾಯಿ ಮುಚ್ಕೊಂಡು ಇದ್ಬಿಟ್ರೆ ಅಷ್ಟು ಮಟ್ಟಿಗೆ ಕೌಟುಂಬಿಕ ಕಲಹಗಳು ಕಮ್ಮಿ ಆಗುತ್ತೆ ನಿಜ. ಆದರೆ ಅಂತ ಹೊತ್ತಿನಲ್ಲಿ ಆ ಹೆಣ್ಮಕ್ಳು ಇಂಚಿಂಚೆ ಇಂಚಿಂಚೆ ಸಾಯ್ತಾ ಇರ್ತಾರಲ್ವಾ ಅಂತ ನನ್ಗನ್ಸುತ್ತೆ. ನಾನು ಕೌಟುಂಬಿಕ ಕಲಹಗಳನ್ನ ಏನೋ ಎಂಡಾರ್ಸ್ ಮಾಡ್ತಿಲ್ಲ, ಸಪೋರ್ಟ್ ಮಾಡ್ತಾ ಇಲ್ಲ, ಆದ್ರೆ ಕೌಟುಂಬಿಕ ಕಲಹಗಳು ಆಗದೆ ಇರುವ ಹಾಗೆ ತಡಿಬೇಕು ಅಂತಂದ್ರೆ ಏನ್ ಮಾಡ್ಬೇಕು? ಎಂಥ ಸನ್ನಿವೇಶದಲ್ಲಿ ಕೌಟುಂಬಿಕ ಕಲಹಗಳು ಆಗದೆ ಇರಬಹುದು? ನೀವು ಇಬ್ಬರಿಗೂ ಮುಕ್ತವಾದ ಅವಕಾಶಗಳಿದ್ರೆ, ಪರಸ್ಪರ ನಂಬಿಕೆ ಇದ್ರೆ, ಗೌರವ ಇದ್ರೆ, ವಿಶ್ವಾಸ ಇದ್ರೆ, ಅಷ್ಟರ ಮಟ್ಟಿಗೆ ಕೌಟುಂಬಿಕ ಕಲಹಗಳು ಕಮ್ಮಿ ಆಗುತ್ತೆ. ಅದಿಲ್ಲದೆ ಇದ್ದಾಗ ದೇ ಆರ್ ಬೌಂಡ್ ಟು ಎರಪ್ಟ್ ಅಲ್ವಾ, ಅವು ಇನ್ನೆವಿಟಬಲ್ ಆಗಿ ಬರ್ತವೆ ಅಂತ ನನಗೆ ಅನ್ಸುತ್ತೆ. ದೋಷಿಯಾಗಿ ಪುರುಷನನ್ನ ನೋಡುದು, ಸ್ತ್ರೀಯನ್ನ ನೋಡುದು ಅಂತಲ್ಲ, ನಮ್ಮ ಇಡೀ ವ್ಯಾಲ್ಯೂ ಸಿಸ್ಟಮ್ ಇದೆ ಅಲ್ಲ, ಆ ವ್ಯಾಲ್ಯೂ ಸಿಸ್ಟಮ್ ನೋಡಿ. ಹೆಣ್ಮಕ್ಳು ಜಗಳ ಮಾಡಿದ್ರೆ ಗಂಡು ಬೀರಿಯರು, ಗಯ್ಯಾಳಿಗಳು ಹೀಗೆಲ್ಲ ಕರಿತೀವಿ. ಗಂಡಸರಿಗೆ ಗಯ್ಯಾಳಿಗೆ ಒಂದು ಈಕ್ವಲೆಂಟ್ ವರ್ಡ್ ಇದೆಯಾ ನಮ್ಮಲ್ಲಿ? ಇಲ್ಲವೇ ಇಲ್ಲ ಅಲ್ವಾ? ಅಂದ್ರೆ ಹೆಣ್ಮಕ್ಳು ಅವರ ಹಕ್ಕನ್ನ ಕೇಳ್ತಿದ್ದಾರೆ ಅನ್ನೋದೇ ಕಲಹದ ಮೂಲ ಅಂತ ನೀವು ಹೇಳೋದಾದ್ರೆ ಅದು ಇನ್ನೆವಿಟಬಲ್ ಅಲ್ವಾ ಅನ್ನೋದೇ ನನ್ನ ಉತ್ತರ ಆಗಿರುತ್ತೆ. ಅದನ್ನೇ ನಾನು ಹೇಳಿದ್ದು, ನಮ್ಮ ಸಂವೇದನೆ ಬದಲಾದಾಗ ಅಷ್ಟರ ಮಟ್ಟಿಗೆ ಗಲಾಟೆಗಳು ಕೂಡ ಕಮ್ಮಿ ಆಗ್ಬೋದು ಅಂತ ಅನ್ಸುತ್ತೆ.
ಮೇಡಮ್, ಇನ್ನು ಒಂದು ಪ್ರಶ್ನೆ. ಕವಿತಾ ಅನ್ನುವಂಥವ್ರು ಪ್ರಶ್ನೆಯನ್ನ ಕೇಳಿದ್ದಾರೆ, ಯಾವ ಮಾಧ್ಯಮದ ಮೂಲಕ ಇವರು ನೋಡ್ತಾ ಇದ್ದಾರೆ ಗೊತ್ತಿಲ್ಲ, ಆದ್ರೆ ಮೆಸೇಜ್ ಮಾಡಿ ಇವರು ಕ್ವಶನ್ ಅನ್ನ ಕೇಳಿರೋದು. ಈಗ ಹೆಣ್ಣು ಹೆಜ್ಜೆ ಹೊರಗಿಟ್ಟ ತಕ್ಷಣ ಅವಳ ವ್ಯಕ್ತಿತ್ವದ ಕುರಿತಾಗಿ, ಚಾರಿತ್ರ್ಯದ ಕುರಿತಾಗಿ ಒಂದಷ್ಟು ಅಭಿಪ್ರಾಯಗಳ ಕ್ರಿಯೇಟ್ ಆಗ್ತವೆ. ಅಂತ ಪರಿಸ್ಥಿತಿಯಲ್ಲಿ ಹೆಣ್ಣು ತನಗೆ ತಾನು ಹೇಗೆ ತನ್ನ ವ್ಯಕ್ತಿತ್ವವನ್ನ ರೂಪಿಸ್ಕೊಳ್ಬೇಕು ಅಂತ ಹೇಳಿ ಇವರ ಪ್ರಶ್ನೆ ಇದೆ. ಹಾ, ಹೇಗೆ ರೂಪಿಸ್ಕೋಬೇಕು ಅಂತಂದ್ರೆ, ಆ ಲೋಕ ಯಾವಾಗ್ಲೂ ನಿರ್ಬಂಧ ಲಕ್ಷ್ಮಣ ರೇಖೆಗಳನ್ನ ಹಾಕ್ತಾನೇ ಇರುತ್ತೆ. ನೀವು ಲಕ್ಷ್ಮಣ ರೇಖೆ ಒಳಗಿರ್ಬೇಕು ಹೊರಗಿರ್ಬೇಕು ಅನ್ನೋ ತೀರ್ಮಾನ ಮಾಡಿದಾಗ, ಹೊರಗಿರ್ಬೇಕು ಅನ್ನೋದು ನಿಮ್ ತೀರ್ಮಾನ ಆದ್ರೆ, ಇಂಥದಕ್ಕೆ ನಾವು ಕಿವುಡರಾಗಿಯೂ ಕುರುಡರಾಗಿಯೂ ಇರೋದೇ ನಮ್ಮನ್ನ ನಾವು ಕಾಪಾಡ್ಕೊಳ್ಳೋದಿಕ್ಕಿರುವ ಒಂದು ದಾರಿ ಅಂತ ಅನ್ಸುತ್ತೆ. ನಮ್ಮಲ್ಲೊಂದು ಆತ್ಮಸಾಕ್ಷಿ, ನಮ್ಮಲ್ಲೊಂದು ಆತ್ಮವಿಮರ್ಶೆ ಇವೆಲ್ಲವೂ ಇದ್ದಾಗ ನಾವು ಲೋಕದ ಯಾವ ಮಾತುಗಳಿಗೂ ಕಿವಿಗೊಡ್ಬೇಕಾದ ಅಗತ್ಯ ಇದೆ ಅಂತ ನನಗೆ ಖಂಡಿತವಾಗಿಯೂ ಅನ್ಸೋದಿಲ್ಲ. ಯಾಕೆಂದ್ರೆ ಲೋಕ ಅದನ್ನೂ ಒಂದು ವರ್ಕಿಂಗ್ ಪ್ಯಾಟರ್ನ್ ಆಗಿ ಇಟ್ಕೊಂಡಿರುತ್ತೆ. ನಮ್ಮ ಆತ್ಮವಿಶ್ವಾಸ ಕುಗ್ಸೋದಕ್ಕೆ, ಕುಗ್ಸಿ ಕೊನೆಗೊಂದಿನ ಹಾಳಾಗೋಗ್ಲಿ, ಯಾವುದು ಬೇಡ ಅಂತ ಮನೆ ಒಳಗೆ ಅವಳು ಸೇರ್ಕೊಂಡ್ಬಿಡ್ಲಿ ಅನ್ನೋದೇ ಅವರ ಉದ್ದೇಶ ಆಗಿರುತ್ತೆ. ನಾವು ಅದಕ್ಕೆ ಎಷ್ಟೆಷ್ಟು ರೆಸ್ಪಾಂಡ್ ಮಾಡ್ತಾ ಹೋಗ್ತೀವೋ ಅಷ್ಟು ಅವರ ಉದ್ದೇಶಗಳು ಈಡೇರ್ತಾ ಹೋಗುತ್ತೆ ಅಂತ ನನಗೆ ಅನ್ಸುತ್ತೆ. ಇದರ ಅರ್ಥ ಒಂದು ಸ್ವೇಚ್ಛಾಚಾರವನ್ನು ಮತ್ತೊಂದನ್ನು ನಾನು ಎಂಡಾರ್ಸ್ ಮಾಡ್ತಿದ್ದೀನಿ ಅಂತಲ್ಲ, ಆದರೆ ಹೆಣ್ಮಕ್ಳ ವಿಷಯದಲ್ಲಿ ಆಡುವ ಇಂಥ ನೂರು ನೂರು ಗಲೀಜು ಮಾತುಗಳು, ಆ ಗಲೀಜು ನೋಟಗಳು, ದೃಷ್ಟಿಕೋನಗಳು, ಏನು ನಾವು ಕೆಲಸ ಮಾಡುವ ಜಾಗದಲ್ಲಿ ಎದುರಿಸ್ಬೇಕಾಗಿರುವಂತಹ ಜೆಂಡರ್ ಬಯಾಸ್ಗಳು, ಅವನ್ನೆಲ್ಲ ನಾವು ದಿಟ್ಟತನದಲ್ಲೇ ಎದುರಿಸ್ಬೇಕು. ಬೇರೆ ದಾರಿನೇ ಇಲ್ಲ ನಮಗೆ, ಎದುರಿಸ್ಬೇಕು ಅಷ್ಟೆ. ಮತ್ತು ನಮ್ಮ ಆತ್ಮಬಲ ಇಷ್ಟು ದೊಡ್ಡದಾಗಿದೆ ಹೆಣ್ಮಕ್ಳದ್ದು ಅಂತಂದ್ರೆ, ಅದನ್ನೆಲ್ಲ ಎದುರಿಸ್ತೀವಿ ನಾವು. ಆರಂಭದಲ್ಲಿ ಒಂದು ಸಣ್ಣ ಹಿಂಜರಿಕೆ ಇರುತ್ತೆ ನಮ್ಗೆ, ಬಟ್ ನಿಧಾನವಾಗಿ ನಮ್ಗೆ ಇವ್ರನ್ನೆಲ್ಲ ಹೇಗೆ ನಿಭಾಯಿಸ್ಬೇಕು ಅನ್ನೋದು ಗೊತ್ತಾಗುತ್ತೆ. ಎಲ್ಲಿಯವರೆಗೂ ನನ್ನಲ್ಲೊಂದು ನೈತಿಕ ಬಲ, ಆತ್ಮಬಲ ಇರುತ್ತೋ ಅಲ್ಲಿಯವರೆಗೂ ಲೋಕದ ಯಾವ ಸುಳ್ಳು ಲಕ್ಷ್ಮಣ ರೇಖೆಗಳಿಗೂ ನಾವು ಒಳಗಾಗ್ಬೇಕಾಗಿಲ್ಲ ಅಂತ ಅನ್ಸುತ್ತೆ. ಬಹುಶಃ ಸದಸ್ಯರೇ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಸಿಕ್ಕಿದೆ ಅಂತ ಹೇಳಿ ನಾನು ಇಲ್ಲಿ ಭಾವಿಸ್ತಾ ಇದ್ದೇನೆ. ಸಂಪನ್ಮೂಲ ವ್ಯಕ್ತಿಗಳೊಂದಿಗೆ ನೇರ ಸಂವಾದಕ್ಕಾಗಿ ನೀವು ಹ್ಯಾಂಡ್ ರೈಸ್ ಮಾಡಿ ಪ್ರಶ್ನೆಗಳನ್ನ ಕೇಳಬಹುದು, ಹಾಗೂ ಯೂಟ್ಯೂಬ್ ಮತ್ತು ಏರ್ಮಿಟ್ ಲೈವ್ ಚಾಟ್ ಅಲ್ಲಿ ಕೂಡ ಬಂದಿರತಕ್ಕಂತ, ಹಾಗೂ ಫೇಸ್ಬುಕ್ ಅಲ್ಲಿ ಬಂದಿರತಕ್ಕಂತ ಎಲ್ಲ ಪ್ರಶ್ನೆಗಳನ್ನ ನಾನು ಇಲ್ಲಿ ಸಂಪನ್ಮೂಲ ವ್ಯಕ್ತಿಗಳು ಉತ್ತರಿಸುವಂತ ಪ್ರಯತ್ನವನ್ನ ಮಾಡಿದ್ದಾರೆ ಅಂತ ಹೇಳಿ ನಾನು ಭಾವಿಸ್ತಾ ವೇದಿಕೆಯ ಮುಂದಿನ ಕಾರ್ಯಕ್ರಮಕ್ಕೆ ನಾನು ಅನುವು ಮಾಡಿಕೊಡ್ತಾ ಇದ್ದೇನೆ. ಧನ್ಯವಾದಗಳು. ಪ್ರಶ್ನೆಗಳನ್ನು ಕೇಳಿದಂತಹ ಎಲ್ಲಾ ಸದಸ್ಯರಿಗೂ ಧನ್ಯವಾದಗಳು. ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡಿರುವ ಶ್ರೀಮತಿ ವೀಣಾಶ್ರೀ ಬಿ ರವರು ಅಧ್ಯಕ್ಷೀಯ ನುಡಿಗಳನ್ನಾಡುವಂತೆ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ಇಲ್ಲಿ ನೆರೆದಿರ್ತಕ್ಕಂಥ ಎಲ್ಲ ಮಹನೀಯರಿಗೂ ನಾನು ತುಂಬಾನೇ ಚಿಕ್ಕವಳು, ಏಜಲ್ಲೂ ಚಿಕ್ಕವಳು, ಅನುಭವದಲ್ಲೂ ತುಂಬಾನೇ ಚಿಕ್ಕವಳು. ಆಗೇನಾದರೂ ಏನಾದರೂ ತಪ್ಪಾದರೆ ಕ್ಷಮಿಸ್ಬೇಕಾಗಿ ವಿನಂತಿ. ಈ ಬೆಳ್ಳಿ ಹಬ್ಬದ ಎಲ್ಲರಿಗೂ ನನ್ನ ಮತ್ತೊಮ್ಮೆ ನಮಸ್ಕಾರಗಳು. ಬೆಳ್ಳಿ ಹಬ್ಬದ ಪ್ರಯುಕ್ತ ಆಯೋಜಿಸಿರುವ ಸರಣಿ ಕಾರ್ಯಕ್ರಮದ ಈ ವೇದಿಕೆಗೆ ಅವಕಾಶ ಮಾಡಿಕೊಟ್ಟ ಬ್ಯಾಂಕಿನ ಸಂಸ್ಥಾಪಕ ಅಧ್ಯಕ್ಷರು ಹಾಗೂ ಸಹಕಾರಿ ರತ್ನ ಪುರಸ್ಕೃತರಾದ ವಿಶ್ವನಾಥ್ ಹಿರಮಠ್ ಅವರಿಗೂ ಮತ್ತು ಬ್ಯಾಂಕಿನ ಆಡಳಿತ ನಿರ್ದೇಶಕ ಮಂಡಳಿಗೂ ಮತ್ತು ಮುಖ್ಯ ಕಾರ್ಯನಿರ್ವಹಣಾ ಅಧಿಕಾರಿಗಳಾದ ಪ್ರಸನ್ನ ಹಿರೇಮಠ್ ಅವರಿಗೂ ಮತ್ತು ಪ್ರಧಾನ ಕಚೇರಿಯ ವ್ಯವಸ್ಥಾಪಕ ಸಿಬ್ಬಂದಿಗಳಿಗೂ ಮತ್ತು ಶಾಖಾ ವ್ಯವಸ್ಥಾಪಕ ಸಿಬ್ಬಂದಿಗಳಿಗೂ ನನ್ನ ಅಭಿನಂದನೆಗಳು. ಹಾಗೆಯೇ ಈ ಕಾರ್ಯಕ್ರಮದ ಸಂಪನ್ಭರಿತಗೊಳಿಸಿದ ಸಂಪನ್ಮೂಲ ವ್ಯಕ್ತಿಗಳಾದ ಡಾಕ್ಟರ್ MS ಆಶಾದೇವಿ ಅವರಿಗೂ ನನ್ನ ನಮಸ್ಕಾರಗಳು. ಮತ್ತು ಅದೇ ರೀತಿಯಾಗಿ ಈ ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಶೈಲಜಾ ನಾ ವಸಂಗಡಿ ಅವರಿಗೂ ನನ್ನ ನಮಸ್ಕಾರಗಳು. ವಿಕಾಸ್ ಬ್ಯಾಂಕ್ ತನ್ನ 25 ವರ್ಷ ಸೇವಾ ಅವಧಿಯಲ್ಲಿ ಹಾಗೂ ಸಂಸ್ಥೆಯ ಬೆಳವಣಿಗೆಗೆ ಕಾರಣೀಕೃತರಾದ ಬ್ಯಾಂಕಿನ ಸಿಬ್ಬಂದಿಗಳನ್ನೇ ಸಂಪನ್ಮೂಲ ವ್ಯಕ್ತಿಗಳಾಗಿ
ಅತಿಥಿಗಳಾಗಿ ಅಧ್ಯಕ್ಷರಾಗಿ ವಿಷಯವಾಗಿದೆ. ಸೇವೆಗಳೊಂದಿಗೆ ನೀಡುವುದರ ಜೊತೆಗೆ ಉನ್ನತ ತಾಂತ್ರಿಕ ಕಾರಣಗಳಿಂದ ಕಾರ್ಯಕ್ರಮವನ್ನು ಸ್ವಲ್ಪ ಸಣ್ಣ ವಿರಾಮದ ನಂತರ ಮುಂದುವರಿಸಲಾಗುತ್ತದೆ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ಬನ್ನಿ, ವ್ಯವಹಾರ ಅಭಿವೃದ್ಧಿಗೆ, ವೈಯಕ್ತಿಕ ಏಳಿಗೆಗಾಗಿ ಸಾಲ ಸೌಲಭ್ಯ, ಗೃಹ ಸಾಲ, ವಾಹನ ಸಾಲ, ವ್ಯಾಪಾರ ಸಾಲ, ಬಂಗಾರದ ಆಭರಣಗಳ ಸಾಲ, ಭದ್ರತಾ ಸಾಲ, ಸಣ್ಣ ಮತ್ತು ಮಧ್ಯಮ ಉದ್ಯಮ ಸಾಲ ಮುಂತಾದ ಸಾಲ ಸೌಕರ್ಯ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ವಿಕಾಸ್ ಬ್ಯಾಂಕ್ ಬೆಳ್ಳಿ ಹಬ್ಬದ ಸಂಭ್ರಮ. ವರ್ಷದ 365 ದಿನ ರಜರಹಿತ ಸೇವೆ. ಬನ್ನಿ, ನಮ್ಮಲ್ಲಿ ಉಳಿತಾಯ ಖಾತೆ, ಚಾಲ್ತಿ ಖಾತೆ, ಆರ್ಡಿ ಖಾತೆ ಆರಂಭಿಸಿ. ಮುದ್ದತ್ತು ಠೇವಣಿಗಳ ಮೇಲೆ ಆಕರ್ಷಕ ಬಡ್ಡಿ ದರ. ಎಲ್ಲ ಆಧುನಿಕ ತಂತ್ರಜ್ಞಾನ ಹೊಂದಿದ ನವ ಪೀಳಿಗೆಯ ವಿಕಾಸ್ ಸೌಹಾರ್ದ ಕೋಆಪರೇಟಿವ್ ಬ್ಯಾಂಕ್ ಇದು ಕರ್ನಾಟಕದ ಹೆಮ್ಮೆಯ ಬ್ಯಾಂಕ್. ಇಂದೇ ನಿಮ್ಮ ಹತ್ತಿರದ ಶಾಖೆಗೆ ಭೇಟಿ ನೀಡಿ ಅಥವಾ ಬ್ಯಾಂಕ್ನ ವೆಬ್ಸೈಟ್ ಅನ್ನು ಸಂದರ್ಶಿಸಿ. ಹಲೋ ಹಲೋ ಮೇಡಮ್, ಕಂಟಿನ್ಯೂ ಮಾಡ್ರಿ ಮೇಡಮ್. ಓಕೆ, ತಾಂತ್ರಿಕ ದೋಷಕ್ಕೆ ಕ್ಷಮೆ ಇರಲಿ. ಈ ಎಲ್ಲಾ ಸೌಲಭ್ಯಗಳನ್ನು ಒದಗಿಸುವುದರ ಜೊತೆಗೆ ವರ್ಷ ಪೂರ್ತಿ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆಯನ್ನು ನಡೆಸುತ್ತಿದೆ. ಇದರಲ್ಲಿ ಮೊದಲನೆಯದಾಗಿ ಮನರಂಜನೆ ಆಧಾರಿತವಾದ ವಿಕಾಸ್ ಒಗಟೊಗಟು, ಜ್ಞಾನ ಆಧಾರಿತವಾದ ವಿಕಾಸ್ ರಸಪ್ರಶ್ನೆ ಮತ್ತು ವಿಕಾಸ್ ತಟ್ ಅಂತ ಹೇಳಿ ಯುವಕರಿಗಾಗಿಯೇ ಉಪಯುಕ್ತವಾದ ಯುವ ವಿಕಾಸ್ ಕಾರ್ಯಕ್ರಮ, ಸಹಕಾರಿಗಳ ವ್ಯವಸ್ಥೆ ಧ್ಯೇಯ ಉದ್ದೇಶ ಮತ್ತು ರೂಪುರೇಷೆಗಳನ್ನು ತಿಳಿಸುವ ಸಹಕಾರಿಗಳ ವಿಕಾಸ, ಮೌಲ್ಯಾಧಾರಿತ ಚಿಂತನೆಗಳಿಗಾಗಿ ಮೌಲ್ಯಾಧಾರಿತ ವ್ಯಕ್ತಿಗಳಿಂದ ಬೆಳ್ಳಿ ಹಬ್ಬದ ಉಪನ್ಯಾಸ ಮಾಲೆ, ಹಾಗೆಯೇ ಮಹಿಳೆಯರಿಗಾಗಿಯೇ ಆಯೋಜಿಸಿರುವ ಮಹಿಳೆಯರನ್ನು ಆರ್ಥಿಕವಾಗಿ ಸಾಮಾಜಿಕವಾಗಿ ಆತ್ಮಸ್ಥೈರ್ಯ ಬಲವರ್ಧನೆಯನ್ನು ಗೊಳಿಸುವಂತಹ ಕೌಶಲ್ಯ ಅಭಿವೃದ್ಧಿಗಳನ್ನು ಹೆಚ್ಚಿಸುವಂತಹ ಕಾರ್ಯಕ್ರಮವಾದ ನಮ್ಮ ಈ ಮಹಿಳಾ ವಿಕಾಸ್ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಉದ್ದೇಶವೇನೆಂದರೆ, ಇಂದಿನ ಅತ್ಯಂತ ವೇಗವಾಗಿ ಬೆಳೆಯುತ್ತಿರುವ ಜಾಗತಿಕ ವಿದ್ಯಮಾನಗಳೊಂದಿಗೆ ಮಹಿಳೆಯರು ಸಹ ಪುರುಷರಷ್ಟೇ ತತ್ಸಮಾನರು ಕೆಲಸಗಳನ್ನು ನಿರ್ವಹಿಸುತ್ತಿದ್ದಾರೆ ಮತ್ತು ಎಲ್ಲಾ ಕ್ಷೇತ್ರಗಳಲ್ಲಿ ಮಹಿಳೆಯರು ಇದ್ದಾರೆ. ಆದರೆ ಇವರುಗಳಲ್ಲಿ ಬೆರಳೆಣಿಕೆಯಷ್ಟು ಮಾತ್ರವೇ ದೊರೆಯುತ್ತಾರೆ. ಹೀಗೆ ಇರುವ ಕಾರಣದಿಂದಾಗಿ ನಮ್ಮ ಮಹಿಳಾ ವಿಕಾಸ್ ಕಾರ್ಯಕ್ರಮದೊಂದಿಗೆ ಅವರನ್ನು ಕೌಶಲ್ಯ ಅಭಿವೃದ್ಧಿ ಜೊತೆಗೆ ಅವರುಗಳನ್ನು ಆರ್ಥಿಕವಾಗಿ ಸದೃಢಗೊಳಿಸುವುದು ಮತ್ತು ಅವುಗಳ ಜೊತೆಗೆ ಸಾಲ ಸೌಲಭ್ಯಗಳನ್ನು ನೀಡಿ ಮನೋಬಲವನ್ನು ಹೆಚ್ಚಿಸುವುದು ಈ ಕಾರ್ಯಕ್ರಮದ ಮುಖ್ಯ ಧ್ಯೇಯ ಉದ್ದೇಶವಾಗಿರುತ್ತದೆ. ಈ ಕಾರ್ಯಕ್ರಮದ ಇವತ್ತಿನ ಕಾರ್ಯಕ್ರಮ ವಿಷಯವಾಗಿರುವ ಮಹಿಳಾ ಸಂವೇದನೆ ಅತ್ಯಂತ ಪ್ರಮುಖ ಪಾತ್ರವನ್ನು ವಹಿಸುತ್ತದೆ. ಡಾಕ್ಟರ್ MS ಆಶಾದೇವಿ ಅವರು ಮಹಿಳಾ ಸಂವೇದನೆ ಅಗತ್ಯ ಮತ್ತು ಮಹತ್ವದ ಬಗ್ಗೆ ಬಹಳಷ್ಟು ಚೆನ್ನಾಗಿ ಎಲ್ಲಾ ಮಹಿಳೆಯರಿಗೆ ಉಪಯುಕ್ತವಾಗುವಂತೆ ತಿಳಿಸಿಕೊಟ್ಟಿದ್ದಾರೆ. ಈ ಒಂದು ವಿಚಾರದಲ್ಲಿ ನನಗೆ ತುಂಬಾನೇ ಇಷ್ಟ ಆಯಿತು. ಈ ಒಂದು ವಿಚಾರ ಎಲ್ಲಾ ಮಹಿಳೆಯರಿಗೂ ಒಂದು ದಿಟ್ಟತೆಯನ್ನ ತಿಳಿಸಿಕೊಡುತ್ತೆ ಈ ವಿಚಾರ. ಇದರಲ್ಲಿ ಒಂದು ಮೇಡಮ್ ಅವರು ಒಂದು ಮಾತು ಹೇಳಿದ್ರು, ಎಲ್ಲಾ ಯಶಸ್ವಿ ಪುರುಷರಿಂದೇ ಮಹಿಳೆ, ಆದರೆ ಎಲ್ಲಾ ಯಶಸ್ವಿ ಮಹಿಳೆಯಿಂದ ತೃಪ್ತಿ ಪುರುಷ ಅಂತ. ಸೊ ಅದು ಎಷ್ಟು
ಹಾರ್ಟ್ ಟಚಬಲ್ ವರ್ಡ್ ಅಂದ್ರೆ ಎಲ್ಲ ಸೇಮ್ ಆಗಿ ಎಲ್ಲ ಬೇರೆ ಕಡೆ ಎಲ್ಲ ಇದೇ ತರಾನೇ ನಡೀತಾ ಇರುತ್ತೆ. ಇದು ಒಂದು ಬಹಳನೇ ತುಂಬಾನೇ ಪ್ರಮುಖವಾದ ವಿಷಯವನ್ನ ತಿಳಿಸ್ಕೊಟ್ಟಿದ್ದಾರೆ. ಮತ್ತೆ ಸಂವೇದನೆ ಅಂದ್ರೆ ಏನು, ಇದು ಗಂಡು ಮತ್ತು ಹೆಣ್ಣು ಸಹ ಪ್ರಯಾಣ ಅಂತ ಹೇಳಿದ್ರು ಮೇಡಮ್ ಅವರು. ಬಹಳ ಓವರಾಲ್ ಆಗಿ ಪ್ರೋಗ್ರಾಮ್ ತುಂಬಾನೇ ಚೆನ್ನಾಗಿ ಮೂಡಿ ಬಂತು. ಅದರ ಜೊತೆಗೆ ಗಾಂಧೀಜಿಯವರು ಮತ್ತು ಅಕ್ಕಮಾದೇವಿ ಮತ್ತು ಅಲಮ ಪ್ರಭುಗಳ ನಡುವಿನ ಚರ್ಚೆಗಳ ಜೊತೆಗೆ ಮತ್ತು ನೀಲಮ್ಮ ಎನ್ನುವರ ವಚನಗಾರ್ತಿ ಅವರ ಉದಾಹರಣೆಗಳೊಂದಿಗೆ ಮಹಿಳಾ ಸಂವೇದನೆ ಎಷ್ಟು ಈಗಿನ ಜಾಗತಿಕ ವಿದ್ಯಮಾನದಲ್ಲಿ ಎಷ್ಟು ಮಹತ್ವವನ್ನು ಹೊಂದಿದೆ ಅಂತ ತುಂಬಾನೇ ಚೆನ್ನಾಗಿ ಎಲ್ಲರಿಗೂ ತಿಳಿಯಪಡಿಸಿದ್ದಾರೆ. ಪರಸ್ಪರ ಅವಕಾಶ ಪ್ರೋತ್ಸಾಹ ನೀಡುವುದರ ಮೂಲಕ ಮಹಿಳಾ ಸಂಘಟನೆ ಸಾಧಿಸಲು ಸಾಧ್ಯವಾಗುವುದು ಎಂದು ತಿಳಿಸಿದ್ದಾರೆ. ಡಾಕ್ಟರ್ ಎಂ ಎಸ್ ಆಶಾದೇವಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳು. ಹೀಗೆ 10 ಹಲವು ಕಾರ್ಯಕ್ರಮಗಳು ನೀಡುವುದರ ಮೂಲಕ ತನ್ನ ಬೆಳ್ಳಿ ಹಬ್ಬವನ್ನು ವಿಕಾಸ್ ಕೋಆಪರೇಟಿವ್ ಬ್ಯಾಂಕ್ ಸಹಕಾರಿ ಕ್ಷೇತ್ರದಲ್ಲಿ ಉನ್ನತ ಮಟ್ಟಕ್ಕೆ ಬೆಳೆದು ಗ್ರಾಹಕರ ಜೀವನಾಡಿ ಆಗಲೆಂದು ಆಶಿಸುತ್ತಾ, ಮತ್ತು ಈ ಸಭೆಯ ಅತಿಥಿಗಳಾದ ಶೈಲಜಾ ಹೊಸಂಗಡಿ ಮತ್ತು ಮಧುಶ್ರೀ ಮೇಡಮು ಮತ್ತು ವಿಶ್ವನಾಥ್ ಚಾ ಹಿರಮಿಡ್ ಸರ್, ಪ್ರಸನ್ನ ಸರ್ ಮತ್ತು ಆಶಾದೇವಿ ಮೇಡಮ್ ಅವ್ರಿಗೆ ಮತ್ತೊಮ್ಮೆ ಮಗದೊಮ್ಮೆ ಅಭಿನಂದನೆಗಳನ್ನು ತಿಳಿಸುತ್ತಾ ನನ್ನ ಮಾತುಗಳಿಗೆ ವಿರಾಮವನ್ನು ಹೇಳುತ್ತೇನೆ. ಜೈ ಹಿಂದ್, ಜೈ ಸಾಕಾರ್. ಧನ್ಯವಾದ. ಕಾರ್ಯಕ್ರಮವನ್ನು ಉದ್ದೇಶಿ ಅಧ್ಯಕ್ಷರ ನುಡಿಗಳನ್ನಾಡಿದ ಶ್ರೀಮತಿ ವೀಣಾಶ್ರೀ ಬೀರ್ ಅವರಿಗೆ ಧನ್ಯವಾದಗಳು. ಕಾರ್ಯಕ್ರಮದ ಅಂತಿಮ ಹಂತಕ್ಕೆ ಆಗಮಿಸಿದ್ದೇವೆ. ಕಾರ್ಯಕ್ರಮದ ವಂದನಾರ್ಪಣೆಯನ್ನು ನಡೆಸಿಕೊಡುವಂತೆ ಬ್ಯಾಂಕಿನ ವ್ಯವಸ್ಥಾಪಕಿಯಾದ ಕುಮಾರಿ ಫೈಜಿನ್ ರವರಲ್ಲಿ ಕೇಳಿಕೊಳ್ಳುತ್ತೇನೆ. ಎಲ್ಲರಿಗೂ ನಮಸ್ಕಾರಗಳು. ವಿಕಾಸ್ ಬ್ಯಾಂಕ್ನ ಬೆಳ್ಳಿ ಹಬ್ಬದ ಸಂಭ್ರಮಾಚರಣೆ ಅಂಗವಾಗಿ ಹಮ್ಮಿಕೊಂಡ ಮಹಿಳಾ ವಿಕಾಸ್ ಸರಣಿ ಕಾರ್ಯಕ್ರಮಕ್ಕೆ ನಮ್ಮ ಮನವಿಯ ಮೇರೆಗೆ ಕಾರ್ಯಕ್ರಮಕ್ಕೆ ಆಗಮಿಸಿ ಮಹಿಳಾ ಸಂವೇದನೆಯ ಅಗತ್ಯ ಮತ್ತು ಮಹತ್ವ ಕುರಿತು ಮಾಹಿತಿ ನೀಡಿದ ಡಾಕ್ಟರ್ ಎಂ ಎಸ್ ಆಶಾದೇವಿರವರಿಗೆ ಧನ್ಯವಾದಗಳು. ಕಾರ್ಯಕ್ರಮಕ್ಕೆ ಅತಿಥಿಗಳಾಗಿ ಆಗಮಿಸಿರುವ ಶ್ರೀಮತಿ ಶೈಲಜಾ ನ ಹೊಸಂಗಡಿ ರವರಿಗೂ ಧನ್ಯವಾದಗಳು. ಹಾಗೂ ವಿಕಾಸ್ ಬ್ಯಾಂಕ್ನ ಸ್ಥಾಪನಾ ಅಧ್ಯಕ್ಷರಾದ ಶ್ರೀ ವಿಶ್ವನಾಥ್ ಚಾ ಹಿರಮಿಡ್ ರವರಿಗೂ ಹೃತ್ಪೂರ್ವಕ ಧನ್ಯವಾದಗಳು. ಅಂತೆಯೇ ಇಂದಿನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿಕೊಂಡು ಕಾರ್ಯಕ್ರಮವನ್ನು ಯಶಸ್ವಿಯಾಗಿ ನಡೆಸಿಕೊಟ್ಟ ಶ್ರೀಮತಿ ವೀಣಾ ಶ್ರೀಬಿರವರಿಗೂ ಧನ್ಯವಾದಗಳು. ಹಾಗೇನೆ ಇಂದಿನ ಕಾರ್ಯಕ್ರಮಕ್ಕೆ ಏರ್ಮಿಟ್, ಯೂಟ್ಯೂಬ್ ಮತ್ತು ಫೇಸ್ಬುಕ್ ಲೈವ್ ವೀಕ್ಷಣೆ ಮೂಲಕ ಪಾಲ್ಗೊಂಡಿರುವ ಅತಿಥಿ ಗಣ್ಯರು, ಆಮಂತ್ರಿತರು, ನಮ್ಮ ಬ್ಯಾಂಕ್ನ ಸದಸ್ಯರು, ಗ್ರಾಹಕರು ಸೇರಿದಂತೆ ಪತ್ರಿಕಾ ಹಾಗೂ ದೃಶ್ಯ ಮಾಧ್ಯಮದ ಎಲ್ಲ ಬಂಧುಗಳಿಗೂ ಸಹ ವಿಕಾಸ್ ಬ್ಯಾಂಕ್ ಆಡಳಿತ ಮಂಡಳಿ ಹಾಗೂ ಸಿಬ್ಬಂದಿ ವರ್ಗದ ಪರವಾಗಿ ತುಂಬ ಹೃದಯದ ವಂದನೆಗಳು. ಧನ್ಯವಾದ. ವಂದನಾರ್ಪಣೆ ನಡೆಸಿಕೊಟ್ಟ ಕುಮಾರಿ ಫೈಜಿನ್ ರವರಿಗೆ ಧನ್ಯವಾದಗಳು. ನಾಳೆ ಸಂಜೆ 6 ಗಂಟೆಗೆ ಗಣ್ಯರ ಉಪನ್ಯಾಸ ಮಾಲೆ ಕಾರ್ಯಕ್ರಮದಲ್ಲಿ ಕನ್ನಡ ಸಂಸ್ಕೃತಿ, ಅಭಿಜ್ಞೆ ಮತ್ತು ಅಸ್ಮಿತೆ ವಿಷಯವಾಗಿ ಡಾಕ್ಟರ್ ಮೃತ್ಯುಂಜಯ ರುಮಾಲೆಯವರು ಉಪನ್ಯಾಸವನ್ನು ನೀಡಲಿದ್ದಾರೆ. ತಪ್ಪದೇ ಎಲ್ಲರೂ ಭಾಗಿಯಾಗಬೇಕೆಂದು ಕೇಳಿಕೊಳ್ಳುತ್ತೇನೆ. ಧನ್ಯವಾದಗಳು.